ಅದನ್ನ ನಾವ್ ಹೇಳ್ದು ಅಷ್ಟೇ ಮಾಡಿಲ್ಲ ಅಂತ ಹೇಳಿಲ್ಲ ಜೊತೆಗೆ ಅಲ್ಲಿ ನೋಡಿ ಹೇಳಿ ಅಂತ ಹೇಳಿದೀವಿ ಸಮ್ಮಿಶ್ರ ಸರ್ಕಾರದ ಸಂದರ್ಭದಲ್ಲಿ ಮಾಡಿದ್ದು ಯಾಕೆ ನೀನು ಇದ್ ಮಾಡ್ತೀಯ ಆಗ್ಲಿ ಕುಮಾರಸ್ವಾಮಿ ಅವರು ಇದ್ದಾಗಲೇ ಮುಖ್ಯಮಂತ್ರಿ ಆಗಿದ್ದಾಗಲೇ ಆಗಿದ್ದು ಆದರೆ ಪ್ರಪೋಸಲ್ ತಂದವರು ಅವರು ರೈಟ್ ಗೊತ್ತಾಯ್ತಾ ಅವರು ಸಮ್ಮಿಶ್ರ ತಂದವರು ಅವರು ನಾಗಮೋಹನ್ ದಾಸ್ ಅವ್ರನ್ನ ನಾಗಮೋಹನ್ ದಾಸ್ ಅವ್ರನ್ನ ಆಯೋಗ ರಚನೆ ಆಗ್ಬೇಕು ನಾಡಗೌಡ ಯಾರು ಇಲ್ಲ ಅಂತ ಹೇಳಿದವ್ರು ಯಾರಯ್ಯ ಈಗ ನಾ ಇಲ್ಲ ಅಂತ ಹೇಳೇ ಇಲ್ವಲ್ಲ ಮರಯ್ಯ ಮಿಸ್ಟರ್ ನಾಡಗೌಡ ಐ ನೆವರ್ ಸೆಡ್ ಹೇಳ್ತಾ ಇರೋದು ಜಾಯಿಂಟ್ ಫ್ಯಾಮಿಲಿ ಸ್ಟೋರಿ ಈಗ ಪಾರ್ಟಿಷನ್ ಆಗ್ಬಿಟ್ಟು ಅದನ್ನೇ ನೆನಸಿ ಅಂತ ಹೇಳಿದ್ದು ಸರ್ ನೋಡು ಅದಕ್ಕೆ ತರಿಸ್ತಾ ಇದು ರೈಟ್ ಸೈನ್ ಮಾಡಿದ್ದಾರೆ ಕುಮಾರಸ್ವಾಮಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾದ ನ್ಯಾಯಮೂರ್ತಿ ಕೆ ಎಚ್ ಎನ್ ನಾಗಮೋಹನ್ ದಾಸ್ ಇವರ ಅಧ್ಯಕ್ಷತೆಯಲ್ಲಿ ಏಕಸದಸ್ಯ ಆಯೋಗವನ್ನು ರಚಿಸಲು ಅನುಮೋದನೆ ಕೋರಿದೆ ಪ್ರಿಯಾಂಕ್ ಖರ್ಗೆ ಕುಮಾರಸ್ವಾಮಿ ಅವರಿಗೆ ಫೈಲ್ ಮಂಡಿಸಿದ್ದಾರೆ ಕುಮಾರಸ್ವಾಮಿ ಅವರು ಒಂದು ಛೋಟ ಸೈನ್ ಹಾಕಿದ್ದಾರೆ ಆದರೆ ಅದಕ್ಕೆ ಒಪ್ಪಿಗೆ ಅಂತ ಸೈನ್ ಸೈನೇ ಇರುತ್ತೆ ಛೋಟ ಬಡ ಹೆಂಗಿರುತ್ತೆ ಸರ್ ಸೈನ್ ಮತ್ತು ಕುಮಾರಸ್ವಾಮಿ ಅವರು ಒಂದೇ ಅಷ್ಟೇ ಅಲ್ಲ ಮುಖ್ಯಮಂತ್ರಿ ಅಲ್ಲ ನೀವು ಹೇಳಿದ್ ಕೇಳ್ತಾ ಇದ್ದೀರಿ ಸೈನ್ ಅಂದ್ರೆ ಸೈನ್ ಒಂದು ಮುಖ್ಯಮಂತ್ರಿ ಮುಖ್ಯಮಂತ್ರಿ ತಾನೇ ಛೋಟ ಬೇರೆ ಬಡ ಬೇರೆ ಏನ್ರಿ ಇರುತ್ತೆ ಸಂವಿಧಾನ ಮುಖ್ಯಮಂತ್ರಿ ಬಂಡಪ್ಪಣ್ಣ ಸೈನ್ ಯಾರ್ದೇ ಬಂಡಪ್ಪಣ್ಣ ಸೈನ್ ಯಾರ್ದೇ ಇರ್ಲಿ ಫಸ್ಟ್ ಇಂಪ್ಲಿಮೆಂಟ್ ಮಾಡಿಸಿ ಸರ್ಕಾರ ಕಡೆಯಿಂದ ಡಿಲೇ ಆಗಿ ಗಂಡ ಹೆಂಡತಿ ಜಗಳದಲ್ಲಿ ಕೂಸ್ಗಳು ಆಯ್ತು ಅಂದ್ಬಿಟ್ಟು ಜನ ಸಾಯ್ಲತ್ತರ ಅದ್ರಿ ಛೋಟ ಸೈನ್ ಇರ್ಲಿ ಉದ್ದ ಸೈನ್ ಇರ್ಲಿ ಆ ಸಿಗ್ನೇಚರ್ ಬಗ್ಗೆ ಸಪರೇಟ್ ಚರ್ಚೆ ಆಗ್ಬೇಕಲ್ಲಿ ಇರೋದಿಲ್ಲ ಸ್ವಾಮೀಜಿ ಬಲ್ಲಿ ನಮ್ಮವರು ಹೋಗಿ ಎಲ್ಲರೂ ಭೇಟಿಯಾಗಿ ಮಾಡಿ ಬಂದಿದಾರ ಕುಮಾರಸ್ವಾಮಿ ಎಲ್ಲ ಹೋಗಿ ಭೇಟಿಯಾಗಿ ಅಧ್ಯಕ್ಷೆ ಒಂದ್ ಗಾದೆ ಮಾತಿದೆ ತುಂಬಿದ್ ಕೂಡ ತುಳ್ಕಲ್ಲ ಮಾಡಿದವ್ರು ಮೌನವಾಗಿದ್ದಾರೆ ಬಾಕಿಯವ್ರು ಬಾಯಿ ಬಡ್ಕತ್ತಿದ್ದಾರೆ ಸಿಟಿ ಅವರೇ ಮಾನ್ಯ ಅಧ್ಯಕ್ಷರೇ ಬರ್ಕೊಂಡಿದ್ದಾರೆ ಈ ಮಾತು ರವಿ ಸಾಹೇಬ್ರು ಹೋಗ್ಬಿಟ್ಟು ಅಲ್ಲಿ ಸ್ವಾಮೀಜಿ ಹತ್ರ ಹೇಳಿದ್ರು ಒಪ್ತಾ ಇದ್ದೆ 250 ದಿನ ಆಯ್ತು ಅಣ್ಣ ಒಂದ್ ನಿಮಿಷ 250 ದಿನ ಪ್ರತಿಭಟನೆ ಮಾಡಿದಾಗ ಎಲ್ಲರೂ ಮೌನಕ್ಕೆ ಶರಣಾಗಿದ್ರು ಒಬ್ರು ಹೋಗಿಲ್ಲ ಅಲ್ಲಿ ಈಗ ಮಾತ್ರ ಮಾತಾಡ್ತಾ ಇದ್ರೆ ಇಲ್ಲಿ ನಾರಾಯಣ ಸ್ವಾಮಿ ಅವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಉತ್ತರ ಏನ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಈಗ ಅಲ್ಲ ಶ್ರೀರಾಮುಲು ಅವರೇ ಹೋಗಿದ್ರು ನಾನು ಆ ಕಾಂಟ್ರವರ್ಸಿ ಹೋಗಲ್ಲ ಸಮ್ಮಿಶ್ರ ಸರ್ಕಾರ ಇರುವಾಗ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಇರುವಾಗ ಅವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಇರುವಾಗ ಅವರು ಪ್ರಪೋಸಲನ್ನು ತಗೊಂಡ್ರು ನಾಗಮೋಹನ್ ದಾಸ್ ಅವರನ್ನೇ ಅಧ್ಯಕ್ಷರನ್ನಾಗಿ ಮಾಡಬೇಕು ಏಕಸದಸ್ಯ ಪೀಠ ಆಯೋಗ ಮಾಡಬೇಕು ಅಂತ ಅವರು ಪ್ರಪೋಸಲ್ ತಗೊಂಡ್ರು ಅದಕ್ಕೆ ಕುಮಾರಸ್ವಾಮಿ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ದೇರ್ ಇಸ್ ದಿ ಮ್ಯಾಟರ್ ಅಲ್ಲ ಅಷ್ಟೇ ಅಲ್ಲ ಫ್ಲೋ ಚೆನ್ನಾಗಿತ್ತು ಏ ಕೂತ್ಕೊಳ್ಳಪ್ಪ ಲಿಂಗೇಶ್ ಅಲ್ಲ ನಿಮ್ಗೆ ಗೊತ್ತಿಲ್ಲ ಬಿಡ್ರಿ ನೀವು ಹಾಗಾಗಿ ಇರಲಿಲ್ಲ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಲ್ಲ ಚೆನ್ನಾಗಿ ಹೇಳ್ತಾ ಇದ್ದೀರಿ ಅದು ಒಳ್ಳೆ ಚೆನ್ನಾಗಿ ಹೇಳ್ತಾ ಇದ್ದೀರಿ ನಿಮ್ಗೆ ನಿಮ್ ಕಡೆ ನೋಡ್ಕೊಂಡು ಮಾತಾಡ್ತೀನಿ ಆ ಕಡೆ ನೋಡಿದ್ರೆ ಸ್ವಲ್ಪ ಬೆಳೆದವರು ಜಾಸ್ತಿ ಅಲ್ಲ ತುಂಬಾ ಇನ್ಫಾರ್ಮೇಟಿವ್ ಈಗ ಮನೆ ಅಧ್ಯಕ್ಷರೇ ನಾನು ಯಾಕೆ ಇದನ್ನ ಪ್ರಸ್ತಾಪ ಮಾಡಿದೆ ಅಂತಂದ್ರೆ ಇವ್ರಿಗೆ ದಲಿತರಿಗಾಗ್ಲಿ ಹಿಂದುಳಿದವ್ರಿಗಾಗ್ಲಿ ಅಲ್ಪಸಂಖ್ಯಾತರಿಗಾಗ್ಲಿ ಮೀಸಲಾತಿ ಕೊಡಬೇಕು ಅನ್ನೋದಿಲ್ಲ ಇವ್ರಿಗೆ ದೇ ಆರ್ ನಾಟ್ ಕಮಿಟೆಡ್ ಟು ಸೋಷಿಯಲ್ ಜಸ್ಟಿಸ್ ದೇ ಆರ್ ನಾಟ್ ಕಮಿಟೆಡ್ ಟು ರಿಸರ್ವೇಷನ್ ಬಿಜೆಪಿ ಯಾವಾಗ ರಿಸರ್ವೇಷನ್ ಬೇಕು ಅಂತ ಹೋರಾಟ ಮಾಡಿದೆ ಯಾವಾಗಲಾದ್ರೂ ಮಂಡಲ್ ಕಮಿಷನ್ ವರದಿ ಬಂದಾಗ ಯಾರು ವಿರೋಧ ಮಾಡಿದವರು 73rd 74th ಅಮೆಂಡ್ಮೆಂಟ್ ಬಂದಾಗ ಅದನ್ನು ವಿರೋಧ ಮಾಡಿದವರು ಯಾರು ಹಿಂದುಳಿದವರಿಗೆ ರಾಜಕೀಯ ಮೀಸಲಾತಿ ಕೊಡಬೇಕು ಪಂಚಾಯತ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಮತ್ತೆ ಸ್ಥಳೀಯ ಸಂಸ್ಥೆಗಳಲ್ಲಿ ಅಂತ ವಿರೋಧ ಮಾಡಿದವರು ಯಾರು ರಾಮುಲು ಯಾರು ಮಾಡಿದ್ರು
ಅಲ್ಲ ಕೇಳದೆ ಸುಮ್ಮನೆ, ನಿಮಗೆ ಗೊತ್ತಿದ್ರೆ ಹೇಳಿ ಅಂತ. ಹಾ ಬೇಡ, ಯಾರು ಮಾಡದ್ದು ರವಿ? ಈಗ ಮಂಡಲ್ ಆಯೋಗದ ವರದಿಯ ಅತಿ ಹೆಚ್ಚು ಅನುಷ್ಠಾನ ಆಗಿದ್ದೇನೆ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನ ಮಂತ್ರಿ ಆಗಿದ್ದ ಅವಧಿಯಲ್ಲಿ. ಬೇಕಿದ್ರೆ ಅವ್ರು ಏನು ಹೇಳ್ಬೇಕಾರೆ ಹೇಳಿ, ಉತ್ತರ ಕೊಡೋ ಸಂದರ್ಭದಲ್ಲಿ ಅಥವಾ ಇನ್ನು ನಮಗೂ ಅವಕಾಶ ಕೊಟ್ಟರೆ ನಾನು ಹೇಳ್ತೀನಿ. ಹಸಿ ಸುಳ್ಳುಗಳನ್ನು ಬಹಳ ಸಾರಿ ಹೇಳೋಕ್ಕಾಗಲ್ಲ. ಈಗ ಯಾರು ಅಂಬೇಡ್ಕರ್ ಅವರಿಗೆ ಸ್ವತಂತ್ರ ಪೂರ್ವದ ಸಂದರ್ಭಗಳಲ್ಲಿ ಏನೇನು ಅನ್ಯಾಯ ಜಾತಿ ಹೆಸರ ಮೇಲೆ ಆಯಿತು ಅಂತ ಹೇಳಿದರು. ಎಲ್ಲ ಪ್ರಬುದ್ಧರು ಆದಮೇಲೆ, ಸ್ವತಂತ್ರ ಬಂದ ಮೇಲೆ ಅಂಥ ಪುಣ್ಯಾತ್ಮನ, ಸಂವಿಧಾನ ಕೊಟ್ಟ ಪುಣ್ಯಾತ್ಮನ ಯಾಕೆ ಸೋಲ್ಸಿದ್ರು? ಸೋಲ್ಸಿದಂಥ ಪಾರ್ಟಿ ಯಾವುದು? ಬೇರೆ ಪಾರ್ಟಿ ಯಾಕೆ ಸೋಲ್ಸಿದ್ರು? ಜನಸಂಘ ಅಂಬೇಡ್ಕರ್ಗೆ ಬೆಂಬಲ ಆಗಿ ನಿಲ್ತು. ಸೋ ಕಾಲ್ಡ್ ಜನ ಅಂಬೇಡ್ಕರ್ ವಿರುದ್ಧ ಅಭ್ಯರ್ಥಿ ಹಾಕಿ ಸೋಲ್ಲೇಬೇಕು ಅಂತ ಹಠ ತೊಟ್ಟು ಸೋಲ್ಸಿದ್ರು. ಯಾಕೆ ಸೋಲ್ಸಿದ್ರು? ಸಂವಿಧಾನ ಕೊಟ್ಟವರಲ್ಲ. ಮುಂಚೆ ಆದರೆ ಅವ್ರ ಪ್ರತಿಭೆ ಗೊತ್ತಿರಲಿಲ್ಲ. ಪ್ರತಿಭೆ ಗೊತ್ತಿಲ್ಲದೆ ಇದ್ದ ಜನ ಜಾತಿ ಮೇಲೆ ಅವ್ರನ್ನ ದೂರ ಇಟ್ಟರು. ಪ್ರತಿಭೆ ಗೊತ್ತಾದ್ಮೇಲೆ, ಸಂವಿಧಾನ ಕೊಟ್ಟ ಮೇಲೆ ಅಂಥ ಪುಣ್ಯಾತ್ಮ ಲೋಕಸಭೆಗೆ ಬರೋದು ಲೋಕಸಭೆಗೆ ಒಂದು ಗೌರವ ಅಂತ ಭಾವಿಸ್ಬೇಕಿತ್ತಲ್ವಾ? ಯಾಕೆ ಸಣ್ಣ ರಾಜಕಾರಣ ಮಾಡಿದ್ರು? ಆ ಸಣ್ಣ ರಾಜಕಾರಣ ಮಾಡಿದ ಪಾರ್ಟಿ ಯಾರು, ನೇತಾರ ಯಾರು? ಅವ್ರ ಮನಸ್ಸಿನಲ್ಲಿ ಏನಾದರೂ, ನಾನು ಆ ಪರಂಪರೆ 5,000 ವರ್ಷಗಳ ಜಾತಿಯ ಪರಂಪರೆ ಹಿನ್ನೆಲೆಯಿಂದ ಬಂದಂಥ ಪಂಡಿತ, ಇಂಥವರೆಲ್ಲ ಬರಬಾರ್ದು ಅನ್ನುವಂಥ ಮಾನಸಿಕತೆ ಅವ್ರನ್ನ ಹೊರಗಿಡ್ತಾ ಲೋಕಸಭೆಗೆ ಬಾರದಂತೆ? ಈ ಪ್ರಶ್ನೆಗೂ ಹುಡುಕಾಡ್ ಉತ್ತರ ಹುಡುಕಿದ್ರೆ, ವಿಶ್ಲೇಷಣೆ ಮಾಡಿದ್ರೆ ಸಂಗತಿ ಸಿಗುತ್ತೆ. ಇನ್ನೊಂದು ಮಾತೇನು ಅಂತಂದ್ರೆ, ಈಗ ಸುಪ್ರೀಂ ಕೋರ್ಟ್ ಮುಂದೆ ಪ್ರಶ್ನೆ ಬಂತು ಬಡ್ತಿ ಮೀಸಲಾತಿಗೆ ಸಂಬಂಧಪಟ್ಟಂತೆ. ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರ ಬಡ್ತಿ ಮೀಸಲಾತಿ ಪರವಾಗಿ ನಿರ್ಣಯವನ್ನ ಮಾಡಿ ಸುಪ್ರೀಂ ಕೋರ್ಟಿಗೆ ಕೊಟ್ವಿ. ಅಂದ್ರೆ ನಮ್ಮನ್ನ ಎಷ್ಟು ಸಾರಿ ಸುಳ್ಳು ಹೇಳ್ತಾ ಹೇಳ್ತಾ, ಈ ಗೋಬೆಲ್ ಸಿದ್ಧಾಂತವನ್ನು ಅಳವಡಿಸ್ಕೊಂಡ್ರೆ ಜನ ಇದಾರಲ್ಲ, ಸುಳ್ಳನ್ನೇ ಮತ್ತೆ ಮತ್ತೆ ಹೇಳ್ತಾ 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 ಸುಳ್ಳನ್ನು ಸತ್ಯ ಮಾಡೋ ಪ್ರಯತ್ನ ಮಾಡ್ತಾರೆ. ಆದರೆ ಸತ್ಯ ಯಾವತ್ತಿದ್ದು ಸತ್ಯನೇ. ಈಗ ಅಂಬೇಡ್ಕರ್ ವಿರೋಧಿ ಅಂದರು, ಅದು ಸುಳ್ಳಾಯ್ತು. ಮೀಸಲಾತಿ ವಿರೋಧಿ ಅಂದರು, ಅದು ಸುಳ್ಳಾಯ್ತು. ಇನ್ನೇನಿದೆ ಹೇಳಕ್ಕೆ? ಇನ್ನೇನು ಹೇಳಕ್ಕಿಲ್ಲ. ಒಂದ್ ನಿಮಿಷ ಪ್ರಿಯಾಂಕ ಅವರೇ, ಇವೆಲ್ಲವೂ ಚಲಾವಣೆ ಕಳ್ಕೊಂಡ್ಬಿಟ್ಟಿದ್ದಾವೆ. ಹೇಳಿ 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 ಅಸ್ತಿತ್ವ ಅವರು ಕಳ್ಕೊಂಡ್ಬಿಟ್ಟಿದ್ದಾರೆ. ಆದರೂ ನಮ್ಮ ಆತ ಯಾರು ನಂಬ್ತಿಲ್ಲ ಅಂತ ಅನಿಸ್ತೇ ಇರೋದು ಅದೊಂದು ದುರ್ದೈವ. ಇದೆಲ್ಲ ಸಾರ್ವಜನಿಕ ಭಾಷಣದಲ್ಲೂ ಹೇಳಿದ್ದಾರೆ, ಆದರೂ ಸೋತಿದ್ದಾರೆ, ಆದರೂ ಸೋತಿದ್ದಾರೆ. ಆ ಸೋತ ಮೇಲೂ ಕೂಡ ಯಾಕೆ ನಮ್ಮನ್ನು ಸೋಲ್ಸಿದ್ರು, ನಾವು ಇವತ್ತಿನ ಪರಿಸ್ಥಿತಿಗೆ ಯಾಕೆ ಬದಲಾಗಬೇಕು ಇದನ್ನು ಹೇಳ್ತಾನೆ ಇಲ್ಲ. ಮತ್ತು ಕೆಲವು ಸರಿ ಸಿದ್ದರಾಮಯ್ಯನವರು ಚೆನ್ನಾಗಿ ಮಾತಾಡ್ತಾರೆ, ಅಷ್ಟೇ ಜಾಣಮರವನ್ನು ಪ್ರದರ್ಶನ ಮಾಡ್ತಾರೆ. ಅಂಬೇಡ್ಕರ್ ಅವರು ರಿಲಿಜಿಯಸ್ ರಿಸರ್ವೇಷನ್ನು ಕೊಡಲಿಲ್ಲ. ನೀವು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯ ಡಿಬೇಟ್ನಲ್ಲಿ ನೀವು ಚರ್ಚೆ ತೆಗೆದು ನೋಡಿ, ರಿಲಿಜಿಯಸ್ ರಿಸರ್ವೇಷನ್ ಕೊಡಬೇಕು ಅಂದಾಗ ಬಹಳ ಬಲವಾಗಿ ವಿರೋಧ ಮಾಡ್ತಾರೆ. ರಿಲಿಜಿಯಸ್ ರಿಸರ್ವೇಷನ್ ಯಾಕೆ ಕೊಟ್ರಿ ಅಂತ ಕೇಳೋ ಧೈರ್ಯ ಮಾಡ್ತೀರಾ ನೀವು? ಕೇಳಲ್ಲ. ಯಾಕೆ ಕೇಳಲ್ಲ? ಕೇಳಲ್ಲ ನೀವು ಯಾಕೆ ಅಂದರೆ, ನಿಮಗೆ ಅಂಬೇಡ್ಕರ್ ಅವರ ನಿಮಗೆ ಹೇಗೆ ಬೇಕು ಹಾಗೆ ಬಳಸ್ಕೊಳ್ಳೋಕೆ ಮಾತ್ರ ಗೊತ್ತು. ಸಮಗ್ರವಾಗಿ ಅಂಬೇಡ್ಕರ್ ಬಳಸ್ಕೊಳ್ಳಲ್ಲ, ಸಮಗ್ರವಾಗಿ ಅಂಬೇಡ್ಕರ್ ಚಿಂತನೆಯನ್ನು ಆಲೋಚನೆ ಮಾಡಲ್ಲ. ತನಗೆ ಹೇಗೆ ಬೇಕು ಅಷ್ಟು ಮಾತ್ರ ಬಳಸ್ಕೊಳ್ಳುವಂಥ ಬುದ್ಧಿವಂತಿಕೆ ತೋರಿಸ್ತಾರೆ. ಮಾನ್ಯ ಅಧ್ಯಕ್ಷರೇ, ಒಂದು ನಿಮಿಷ ಪ್ರಿಯಾಂಕ, ನಾನು ಮಾತಾಡಿಲ್ಲ ರೀ ಒಂದು ವಾರದಿಂದ. ಪ್ರಿಯಾಂಕ, ಪ್ರಿಯಾಂಕ್ ಒಂದ್ ನಿಮಿಷ ಕೂತ್ಕೊಳ್ಳಿ. ಮಾನ್ಯ ರವಿ ಅವರು ಅನೇಕ ಐತಿಹಾಸಿಕ ವಿಚಾರಗಳನ್ನ ಸಭೆ ಗಮನ ತಂದು ನಮ್ಮನ್ನೆಲ್ಲರನ್ನು ಕೂಡ ಅವರು ಎಜುಕೇಟ್ ಮಾಡಿದ್ದಾರೆ. ನಾವು ಅವರಿಗೆ ಅಭಿನಂದನೆ ಸಲ್ಲಿಸ್ಬೇಕು. ಒಂದು ಸಣ್ಣ ವಿಷಯ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೆಹರೂರವರ ಸಂಪುಟದಲ್ಲಿ ಕಾನೂನು ಮಂತ್ರಿಗಳಾಗಿದ್ದರು. ಹಿಂದೂ ಕೋಡ್ ಬಿಲ್ ಇಂಟ್ರಡ್ಯೂಸ್ ಮಾಡಿ ಪಾರ್ಲಿಮೆಂಟಿನ ಹೊರಗಡೆ ಹಿಂದೂ ಕೋಡ್ ಬಿಲ್ಲನ್ನು ಇಂಟ್ರಡ್ಯೂಸ್ ಮಾಡೋಕ್ಕೆ ನೀನ್ಯಾರು? ನೀನೊಬ್ಬ ಅಸ್ಪೃಶ್ಯ, ಅಂಟಚಬಲ್.
ಅಂತ ಹೇಳಿ ಡೆಮಾನ್ಸ್ಟ್ರೇಟ್ ಮಾಡಿದವರು ನಾವ ಯಾರು ಯಾವುದ ಸಂಘಟನೆಗಳು ಏನಿತ್ತು ಹಿಂದೂ ಕೋಡ್ ಬಿಲ್ಲಲ್ಲಿ ಏನಿತ್ತು ಹೆಣ್ಮಕ್ಕಳಿಗೆ ಆಸ್ತಿಯಲ್ಲಿ ಪಾಲು ಕೊಡಬೇಕು ಹೆಣ್ಮಕ್ಕಳಿಗೆ ಪುನರ್ವಿವಾಹಕ್ಕೆ ಅವಕಾಶ ಇರಬೇಕು ಅಡಾಪ್ಷನ್ಗೆ ಅವಕಾಶ ಕೊಡಬೇಕು ಎಲ್ಲಕ್ಕಿಂತ ಬಹಳ ಪ್ರಾಮುಖ್ಯವಾಗಿ ಹಿಂದೂ ಸಮಾಜದಲ್ಲಿ ವಿವಾಹಿತ ಪುರುಷ ವಿವಾಹೇತರ ಮತ್ತೊಂದು ಸಂಬಂಧವನ್ನು ಮಾಡಿಕೊಂಡು ಆ ಸಂಬಂಧದ ಮುಖೇನ ಒಂದು ಮಗುಗೆ ಜನ್ಮ ಕೊಟ್ಟರೆ ಆ ಮಗು ಅವನದಾಗ್ತಾ ಇರಲಿಲ್ಲ ಆ ಮಗುವಿಗೆ ಅವನ ತಂದೆ ಅಲ್ಲ ಆ ಮಗು ಆ ಜಾತಿಗೆ ಸೇರೋದಿಲ್ಲ ಆ ಆಸ್ತಿಯಲ್ಲಿ ಆ ಮಗುವಿಗೆ ಪಾಲಿಲ್ಲ ಆ ಮಗುವನ್ನ ಆ ತಾಯಿ ಶಾಲೆಗೆ ಕರ್ಕೊಂಡೋಗಿ ಸೇರಿಸ್ಬೇಕಿದ್ರೆ ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಕೇಳ್ತಾರೆ ತಂದೆ ಹೆಸರೇನಂತ ಯಾರ ಹೆಸರು ಹೇಳ್ಬೇಕು ಹಿಂದೂ ಕೋಡ್ ಬಿಲ್ ಅಲ್ಲದಿತ್ತು ಯಾರು ವಿರೋಧ ಮಾಡಿದವರು ಅದು ಉಳಿಬೇಕು ಅದು ಹಾಗೆ ಇರಲಿ ದೇಶ ವಿಭಜನೆ ಹಿಂಸಾಚಾರ ಭುಗಿಲೆದ್ದಿದೆ ಎಲ್ಲ ಕಡೆಗೆ ಹಿಂಸೆ ಹೊಸದಾಗಿ ಇನ್ನೂ ದೇಶ ಸ್ವಾತಂತ್ರ್ಯ ಕಾಣ್ತಾ ಇದೆ ನೆಹರೂರವರು ಹೆದರ್ತಾರೆ ಈ ಬ್ಲ್ಯಾಕ್ ಮೇಲಿಂಗಿಗೆ ಬಾಬಾ ಸಾಹೇಬರಿಗೆ ಒಂದು ಪತ್ರ ಕಳಿಸ್ತಾರೆ ನೀವು ಈಗ ಸದ್ಯಕ್ಕೆ ಇದನ್ನು ವಿತ್ಡ್ರಾ ಮಾಡಿ ರೀಕನ್ಸಿಡರ್ ಮಾಡಿ ಅಂತ ಒಂದು ಕ್ಷಣ ವೇಸ್ಟ್ ಮಾಡೋದಿಲ್ಲ ಬಾಬಾ ಸಾಹೇಬ್ ಐ ವಿಲ್ ನಾಟ್ ಕಂಟಿನ್ಯೂ ಆಸ್ ಮಿನಿಸ್ಟರ್ ಅಂತ ರಾಜೀನಾಮೆಯನ್ನು ಕಳಿಸ್ತಾರೆ ಯಾರು ಪಾರ್ಲಿಮೆಂಟ್ ಮುಂದೆ ಅವತ್ತು ಅಜಿಟೇಷನ್ ಮಾಡಿದವರು ಸ್ವಲ್ಪ ನಮಗೆ ಎನ್ಲೈಟನ್ ಮಾಡಿದ್ರೆ ನಿಮ್ಗೆ ಅನೇಕ ವಿಚಾರ ಇತಿಹಾಸ ಎಲ್ಲ ಗೊತ್ತಿದೆ ನಂತರ ಮಂಡಲ್ ಕಮಿಷನ್ ಪ್ರಕಟಣೆ ಆದ್ಮೇಲೆ 10-11 ವರ್ಷದ ಹುಡುಗರೆಲ್ಲ ಆತ್ಮಹತ್ಯೆ ಮಾಡ್ಕೊಂಡ್ರು ಸೆಲ್ಫ್ ಇಮೋಲಿಷನ್ ಸುಟ್ಕೊಂಡ್ಬಿಟ್ರು ಸೀಮೆಣ್ಣೆ ಎಷ್ಟು ಪ್ರಬುದ್ಧರಪ್ಪ ಮಕ್ಕಳು 10-11 ವರ್ಷ ವಯಸ್ಸಿಗೆ ಇಡೀ ಮಂಡಲ್ ಕಮಿಷನ್ ಆಯೋಗದ ರೆಕಮೆಂಡೇಶನ್ಸ್ ಎಲ್ಲ ಓದಿ ತಿಳ್ಕೊಂಡ್ಬಿಟ್ಟಿದ್ರು ಅದಾದ್ಮೇಲೆ ರಥಯಾತ್ರೆ ನಿಜ ಗೋಬೆಲ್ಸ್ ವಿಚಾರ ಹೇಳಿದ್ರಿ ಗೋಬೆಲ್ಸ್ ಹಿಟ್ಲರ್ನ ಇನ್ಫಾರ್ಮೇಶನ್ ಮಿನಿಸ್ಟರ್ ಗೋಬೆಲ್ಸ್ ಅವನಿಗೆ ಹೇಳೋದು ಹಿಟ್ಲರ್ಗೆ ಏ ದಡ್ಡ ಸುಳ್ಳು 100 ಸಲ ಹೇಳಿದ್ರೇನೆ ಸತ್ಯ ಆಗೋದು ಅಂತ ನೀವು ಹೇಳಿದ್ದು ಕರೆಕ್ಟು ನಮಗೆ ಅನ್ವಯಿಸೋದಿಲ್ಲ ಅದು ಟೈಮ್ ಟೈಮ್ ಡಿಸೈಡ್ ಮಾಡುತ್ತೆ ಕಾಲ ನಿರ್ಣಯ ಮಾಡುತ್ತೆ ಅದರಿಂದ ಇತಿಹಾಸದ ಒಂದು ಪೋರ್ಷನ್ ತಿಳ್ಕೊಂಡ್ರೆ ಅದು ಇತಿಹಾಸ ಆಗೋದಿಲ್ಲ ಎಸ್ ಬಾಬಾ ಸಾಹೇಬರಿಗೆ ಲೋಕಸಭೆಗೆ ಆರಿಸಿಬಿಡೋದಕ್ಕೆ ಅವಕಾಶ ಕೊಡೋದಕ್ಕಾಗಿರಲಿಲ್ಲ ನಾನು ಇದೇ ಸದನದಲ್ಲಿ ಇಲ್ಲೇ ಕೂತು ಅವತ್ತಿನ ದಿವಸ ನಮ್ಮ ಪಕ್ಷ ಕೂಡ ಎಡವಿದೆ ಅನ್ನೋ ಮಾತನ್ನು ಹೇಳಿದ್ದೇನೆ ಇವತ್ತು ಅದಕ್ಕೆ ನಾನು ಪಶ್ಚಾತ್ತಾಪ ಪಡ್ತೇನೆ ಒಬ್ಬ ಕಾಂಗ್ರೆಸ್ಸಿಗನಾಗಿ ಸತ್ಯಕ್ಕೆ ಅಪಚಾರ ಮಾಡಿದ್ರೆ ಸತ್ಯಕ್ಕೇನು ಅನ್ಯಾಯ ಆಗೋದಿಲ್ಲ ಇದಿಲ್ವ ಪುರುಷರು ಅನೇಕ ಜನ ವಿವಾಹ ಆಗಿದ್ದುಕೊಂಡು ತಮ್ಮ ಕಾಮಕ್ಕೆ ತಮ್ಮ ಖುಷಿಗೆ ವಿಶೇಷವಾಗಿ ಸಣ್ಣ ಪುಟ್ಟ ಜಾತಿಗಳಿಗೆ ಸೇರಿದ ಹೆಣ್ಮಕ್ಕಳ ಜೊತೆಗೆ ತಮ್ಮ ಸುಖ ಅನುಭವಿಸಿ ಅವಳಿಗೆ ಗಂಡನ ಸ್ಥಾನನೂ ಕೊಡೋದಿಲ್ಲ ಆ ಮಗುಗೆ ತಂದೆ ಸ್ಥಾನನೂ ಕೊಡೋದಿಲ್ಲ ಇವತ್ತಿಗೂ ಸಮಾಜದಲ್ಲಿ ನರಳ್ತಾ ಇರ್ತಕ್ಕಂಥ ಅನೇಕ ಕುಟುಂಬಗಳಿದ್ದಾವೆ ಎಂಥ ದಾರ್ಶನಿಕ ಇದ್ದಿರ್ಬೋದು ಆ ಮಹಾನುಭಾವ ಅಂಬೇಡ್ಕರ್ ಅದರ ಬಗ್ಗೆ ಆವತ್ತು ಆಲೋಚನೆ ಮಾಡ್ತಾರೆ ಲಾಸ್ಟ್ ರಾಮ್ಲೀಲಾ ಗ್ರೌಂಡ್ಸಿಗೆ ಬಂದು ಅವ್ರು ಪ್ರತಿಕೃತಿ ಸುಡ್ತಾರೆ ಯಾರು ಸುಟ್ಟದ್ದು ಹೇಳಿದ ಮಾಡಿ ಇತಿಹಾಸ ಹೇಳಿ ಒಂದು ಬಹಳ ವಿಚಾರಗಳನ್ನ ರಮೇಶ್ ಕುಮಾರ್ ಅವರು ಅಂತರಂಗದ ಕಳಕಳಿಯ ಮೂಲಕ ತೋರಿಸೋ ಕೆಲಸ ಮಾಡಿದ್ದಾರೆ ನಾನು ಅವರೇ ಹೇಳಿದ ಪ್ರಕಾರ ಅವ್ರ ತರ 5,000 ವರ್ಷಗಳ ಬುದ್ಧಿವಂತಿಕೆ ಇರುವ ಮೆದುಳಿನಿಂದ ಬಂದವನಲ್ಲ ನಮಗೇನಿದ್ರು ಸ್ವತಂತ್ರ ಬಂದ ಮೇಲೆ ಸಂವಿಧಾನ ಕೊಟ್ಟ ಮೇಲೆ ಈ ಸದನಕ್ಕೆ ಬರುವಂತ ಅವಕಾಶ ನಮಗೆ ಸಿಕ್ತು ಒಂದು ಮಾತಂತೂ ಹೇಳಿಕ್ ಬಯಸ್ತೇನೆ ಜನಸಂಘದ ಒಂದು ನಾಯಿಯೂ ಕೂಡ ಆ ಕಾನ್ಸ್ಟಿಟ್ಯೂಟ್ ಆಫ್ ಅಸೆಂಬ್ಲಿಯಲ್ಲಿ ಇರಲಿಲ್ಲ ಅವ್ರು ಯಾರು ಅದನ್ನು ವಿರೋಧಿಸೋದಕ್ಕೆ ಅಲ್ಲೊಂದು ನಾಯಿಯೂ ಕೂಡ ಇರಲಿಲ್ಲ ಅಲ್ಲಿದ್ದವ್ರು ಯಾರು ಯಾವ ಪುಣ್ಯಾತ್ಮರು
ಯಾವ ಪಕ್ಷದ ಬಲಾಬಲ ಜಾಸ್ತಿ ಇತ್ತು, ಯಾರು ಯಾಕೆ ವಿರೋಧ ಮಾಡಿದ್ರು, ಸ್ವಲ್ಪ ಬೆಳಕು ಚೆಲ್ಲಿದ್ರೆ. ಯಾಕೆ ನಮ್ಗೆ ಅಷ್ಟೊಂದು ಬುದ್ಧಿವಂತಿಕೆ ಇಲ್ಲ, ನಮ್ಮ ಸ್ವತಂತ್ರ ನಂತರ ಸಂವಿಧಾನ ಕೊಟ್ಟ ಮೇಲೆ ಅಲ್ಪ ಸ್ವಲ್ಪ ಅಕ್ಷರಾಭ್ಯಾಸ ಮಾಡಿಕೊಂಡು ತಿಳ್ಕೊಂಡು ಈ ಸದನಕ್ಕೆ ಬಂದಿರತಕ್ಕಂಥದ್ದು. ಅವಕಾಶ ಕೊಟ್ಟರದು ಕೂಡ ಈ ಸದನಕ್ಕೆ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ನಮ್ಗೆ ಅವಕಾಶ ಕೊಟ್ಟಿದ್ದು. ಯಾರು ಈಗ ಅವ್ರು ಏನು ಅಂದ್ರೆ ಬಹಳ ತೇಲ್ಸಿ ಮಾತಾಡಿದ್ರು, ಯಾರು ಹಂಗಾರೆ ವಿರೋಧ ಮಾಡಿದ್ದು ಈ ಸಂಗತಿಯೂ ಗೊತ್ತಾಗ್ಬೇಕಲ್ಲ. ಯಾರು ವಿರೋಧ ಮಾಡಿದ್ರು, ಯಾಕಾಗಿ ವಿರೋಧ ಮಾಡಿದ್ರು? ಒಳಒತ್ತಡವ ಯಾವ ಒತ್ತಡ ಅದನ್ನ ನಿರ್ಮಾಣ ಮಾಡಿದ್ದು, ಯಾಕೆ ಹಂಗ ಮಾಡಿದ್ರು? ಇನ್ನೊಂದು ನನಗೆ ಸಂತೋಷ ಸಂಗತಿ ಏನು ಅಂದ್ರೆ, ನಾನು ಒಂದು ಪರಂಪರೆಯಲ್ಲಿ ಬಂದಿದ್ದೀನಿ. ಅದು ಯಾವ ಪರಂಪರೆ ಅಂತ ಹೇಳಿದ್ರೆ ಬದಲಾವಣೆಗೆ ಒಪ್ಕೊಳ್ಳೋ ಪರಂಪರೆ. ಇಷ್ಟು ಸ್ವತಂತ್ರ ಬಂದು 75 ವರ್ಷದ ನಂತರವೂ ಕೂಡ ಬದಲಾವಣೆಯನ್ನು ಒಪ್ಪಿಕೊಳ್ಳದೆ ಇರತಕ್ಕಂಥ 7ನೇ ಶತಮಾನದ ಬರ್ಬರತೆಯನ್ನೇ ಇವತ್ತಿಗೂ ಅನುಷ್ಠಾನ ಮಾಡಬೇಕು ಅನ್ನೋದ್ರೊಳಗೆ ಇವತ್ತು ಇಷ್ಟೆಲ್ಲ ಮಾತಾಡ್ತಕ್ಕಂಥ ಕ್ರಾಂತಿಕಾರಿ ಜನ ಮಹಿಳಾ ಹಕ್ಕನ್ನು ಸಂಪೂರ್ಣವಾಗಿ ನಿರಾಕರಿಸುವಂಥದ್ದನ್ನ ಯಾಕೆ ಬೆಂಬಲಿಸ್ತೀರಿ? ನೀವಿಷ್ಟೊಂದು ಕ್ರಾಂತಿಕಾರಿ ವಿಚಾರ ಹೊಂದಿದ್ದೀರಿ, ಸಂವಿಧಾನದ ಆಶಯಗಳ ಬಗ್ಗೆ ಮಾತಾಡ್ತಾ ಇದ್ದೀರಿ. ಈಗ ನಮ್ಮ ಬದಲಾವಣೆ ಒಪ್ಕೊಳ್ತೀವಿ, ಬದಲಾವಣೆ ಅನ್ನೋದನ್ನ ಸ್ವೀಕಾರ ಮಾಡುವಂತ ಒಂದು ಸಂಸ್ಕೃತಿ ಹಿನ್ನೆಲೆಯಿಂದಲೇ ನಾವು ಬಂದಿದ್ದೀವಿ. ಇನ್ನೂ 1400 ವರ್ಷಗಳ ಹಿಂದಿನ ಬರ್ಬರತೆಯನ್ನೇ ಇವತ್ತಿಗೂ ಪ್ರತಿಷ್ಠಾಪಿಸತಕ್ಕಂಥ ಮನಸ್ಥಿತಿಯ ಶಕ್ತಿಗಳಿಗೆ ವ್ಯಕ್ತಿಗಳಿಗೆ ಇಷ್ಟೆಲ್ಲ ಕ್ರಾಂತಿಕಾರಿಗಳಿರೋ ಯಾಕೆ ಬೆಂಬಲವಾಗಿ ನಿಲ್ತಾ ಇದ್ದೀರಿ? ನಿಮಗೆ ಇರಾನ್ ಹೋರಾಟವೂ ಕಣ್ತರಿಸ್ತಾ ಇಲ್ವಾ? ಯಾಕೆ ಹಿಂಗಾಗಿದ್ದೀರಿ? ಇಷ್ಟೊಂದಿದೆ, ಇಷ್ಟೊಂದು ಕಳಕಳಿ ಇರೋದನ್ನ ಸಮಗ್ರ ಮನುಕುಲಕ್ಕೆ ಯಾಕೆ ಅನ್ವಯಿಸ್ತಾ ಇಲ್ಲ? ಸಮಗ್ರವಾಗಿ ಮಹಿಳೆಯರ ಬಗ್ಗೆ ಯಾಕೆ ಆಲೋಚನೆ ಮಾಡ್ತಿಲ್ಲ? ಸಮಗ್ರವಾಗಿ ಅವ್ರ ಹಕ್ಕನ್ನು ಎತ್ತಿಡಿಯೋದ್ರ ಕಡೆಗೆ ಯಾಕೆ ನೀವು ಕ್ರಾಂತಿಕಾರಿಯಾಗಿ ಆಲೋಚನೆ ಮಾಡ್ತಿಲ್ಲ? ಈಗ ಒಂದು ತಂದೆಯಾಗಿ ಒಬ್ಬ ಹೆಣ್ಣು ಮಗುವನ್ನ ಗಂಡ ಮನೆ ಬಿಟ್ಟು ಈಗ ಒಂದು ಹೆಣ್ಣು ಮಗುವಿನ ತಂದೆಯಾಗಿ ಯೋಚನೆ ಮಾಡಿ. ಮನುಕುಲದ ವ್ಯವಸ್ಥೆ ಬಗ್ಗೆ ಮಾತನಾಡೋದಾದ್ರೆ ಪೂರ್ಣ ಪ್ರಮಾಣದಲ್ಲಿ ಅಲ್ಲ ಸನ್ಮಾನ್ಯ ಲಿಂಗೇಶ್ವರೇ ಕುತ್ಕಳ್ಳಿ ಲಿಂಗೇಶ್ವರೇ ಇದು ನಿರ್ಧಾರ ಆಗ್ಬೇಕು ಈ ಸದನದಲ್ಲಿ. ಈಗ ನಾವು ಎಲ್ಲಿಂದ ಮನುಕುಲ ವ್ಯವಸ್ಥೆ ಇವಾಗ ಒಂದ್ ನಿಮಿಷ ಲಿಂಗೇಶ್ವರೇ ಕುತ್ಕೊಳ್ಳಿ, ಒಂದ್ ನಿಮಿಷ ಪ್ಲೀಸ್ ಕುತ್ಕೊಳ್ಳಿ, ಇಲ್ಲಿ ಕುತ್ಕೊಳ್ರಿ, ಒಂದ್ ನಿಮಿಷ ಕುತ್ಕೊಳ್ರಿ ಪ್ಲೀಸ್. ಇವಾಗ ಶ್ರೀಯುತ ರಮೇಶ್ ಕುಮಾರ್ ಅವರು ಬಹಳಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಅವರಿಗೆ ಶ್ರೀಯುತ ರವಿ ಅವರು ಸಿಟಿ ರವಿ ಅವರಿಗೆ ಇದಕ್ಕೆ ಒಂದು ಸ್ವಲ್ಪ ಉತ್ತರ ಕೊಡಿ ಅಂದಿದ್ದಕ್ಕೆ ಅವರು ಉತ್ತರ ಕೊಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರು ಮಾತಾಡಿದ ಮೇಲೆ ರಮೇಶ್ ಕುಮಾರ್ ಮಾತಾಡ್ತಾರೆ, ಖರ್ಗೆ ಅವರು ಮಾತಾಡ್ತಾರೆ, ಮಹೇಶ್ ಅವ್ರು ಮಾತಾಡಬೇಕು, ಅವರು ಮಾತನಾಡಬೇಕು. ಇಷ್ಟಕ್ಕೂ ಸಂವಿಧಾನ ನಡ್ಕೋಬೇಕಲ್ಲ. ಈಗ ಮನುವಿಗೆ ಜೋತ್ಬಿದ್ದಿರೋರು ಯಾರು? ಮನುವನ್ನು ಸಮರ್ಥನೆ ಮಾಡ್ಕೊಳ್ತಿರೋ ಜನ ಯಾರು? ಸುಟ್ಟು ಬಿಸಾಕ್ರಿ, ಯಾರು ಬೇಡ ಅಂತಾರ್ರಿ? ಆದ್ರೆ ಸಂವಿಧಾನದ ಆಶಯ ತಕ್ಕಂತೆ ನೋಡ್ಕೋಬೇಕಲ್ಲ. ಸಮಾನತೆ ಸಂವಿಧಾನದ ಆಶಯ ಅವ್ರದೇ ಅಲ್ವೋ? ಸಮಾನತೆ ಸಿಗ್ಬೇಕೋ ಬೇಡವೋ? ರವಿ ಅವರೇ ಸಿದ್ರ ಇದ್ದೀರಾ? ರವಿ ಅವರೇ ಸಿಗ್ಬೇಕೋ ಬೇಡ? ಸಮಾನತೆ
ಅಧ್ಯಕ್ಷರೇ ದಯವಿಟ್ಟು ಪಕ್ಷದ ನಾಯಕರು ಅವರು ಮಾನ್ಯ ರವಿ ಅವರು ಹೇಳಿದ ಮಾತು ಅವರು ಪಾರ್ಲಿಮೆಂಟ್ ಅಲ್ಲಿ ಜನಸಂಘದ ಅವರು ಯಾರು ನಾನು ಜನಸಂಘದ ವಿಚಾರ ಹೇಳಲಿಲ್ಲ ಕಡತ ತರ್ಸ್ ನೋಡಿ ನೀವು ಮಾತಾಡಿಲ್ಲ ಪಾರ್ಲಿಮೆಂಟಿನ ಒಳಗಿಂದು ಹೇಳಲಿಲ್ಲ ಪಾರ್ಲಿಮೆಂಟ್ ಹೊರಗಡೆ ಪಾರ್ಲಿಮೆಂಟ್ ಮುಂದೆ ಯಾವ ಸಂಘಟನೆಗಳು ಅದನ್ನು ಮಾಡಿದ್ರು ಯಾರು ಅಂಬೇಡ್ಕರ್ ಅವ್ರನ್ನ ಅಸ್ಪೃಶ್ಯ ನಿನಗೇನು ಹಕ್ಕು ನಮ್ಮ ಧರ್ಮದ ವಿಚಾರ ಮಾತಾಡೋಕ್ಕೆ ಅಂತ ಹೇಳಿದ್ರು ಅಂತ ಅಷ್ಟೇ ಹೇಳಿದ್ದೀನಿ ಆಮೇಲೆ ಅವ್ರು ಬೇರೆ ಬೇರೆ ಸಂಬಂಧ ಇಲ್ಲದ ಹೇಳಿದ್ರೆ ಅದಕ್ಕೆಲ್ಲ ನಾವು ಉತ್ತರ ಹೇಳಿ ಟೈಮ್ ಕೊಡ್ತಾವಳೆ ಕ್ರಾಂತಿಗಿಂತಿ ನಾವು ಮಾಡ್ತಾ ಇಲ್ಲಪ್ಪ ನಮ್ಗೆ ಅಂತ ಭ್ರಾಂತಿ ನಮಗಿಲ್ಲ ಏನೋ ಇದ್ದದ್ರಲ್ಲಿ ಮಾನ ಮರ್ಯಾದೆಯಿಂದ ಬದುಕೋ ಪ್ರಯತ್ನ ಮಾಡಿದ್ದೀರಿ ಅವಕಾಶ ಕೊಟ್ಟಿದ್ರಿ ರಮೇಶ್ ಕುಮಾರ್ ನನಗೆ ಇತಿಹಾಸ ಇದೆ ಸಾವಿರಾರು ವರ್ಷ ನಮ್ಮ ಅಪ್ಪ ಮಾಡಿದ ಕೆಲಸಕ್ಕೆ ನಾನು ಎಲ್ಲಿ ಉತ್ತರ ಹೇಳಿ ನಿಜ ಇದೆ ನಾನು ಅಲ್ಲಿ ಹುಟ್ಟುಬಿಡ್ದಿನಲ್ಲ ನನಗೆ ಚಾನ್ಸ್ ಕೊಟ್ಟಿದ್ರೆ ನಾನು ಬೇರೆ ಎಲ್ಲಾದ್ರೂ ಹುಟ್ಟಿದ್ದೆ ನನಗಿಂತ ಚಾನ್ಸ್ ಎಲ್ಲಿ ಹುಟ್ಟದ್ದು ಅಂತ ಆದ್ರೆ ಅಲ್ಲಿ ಹುಟ್ಟದ ಮಾತ್ರಕ್ಕೆ ನಾನು ಪ್ರಗತಿಪರವಾಗಿ ಯೋಚನೆ ಮಾಡೋದಕ್ಕೆ ಮನುಷ್ಯನಾಗಿ ಯೋಚನೆ ಮಾಡೋದಕ್ಕೆ ಸಮಾಜದ ಒಳಿತನ್ನು ಯೋಚನೆ ಮಾಡೋಕ್ಕೆ ಹಕ್ಕನ್ನು ಕಳ್ಕೊಳ್ಳೋದಿಲ್ಲ ಆಕಸ್ಮಿಕವಾಗಿ ನೀವೆಲ್ಲೋ ಒಂದು ಜಾಗದಲ್ಲಿ ಹುಟ್ಟದ ಮಾತ್ರಕ್ಕೆ ನಿಮಗೆ ವಿಶೇಷ ಹಕ್ಕುಗಳು ಬರೋದಿಲ್ಲ ನೆನಪಿರಲಿ ಬಸವೇಶ್ವರ ಎಲ್ಲಿ ಹುಟ್ಟದ ಅನ್ನೋದು ನೆನಪಿರಲಿ ನಿಮಗೆ ಅಧ್ಯಕ್ಷ ಕನ್ಕ್ಲೂಡ್ ಮಾಡ್ಬಿಡ್ತೀನಿ ಅಧ್ಯಕ್ಷ ಸಿದ್ದರಾಮಯ್ಯ ಅಧ್ಯಕ್ಷರೇ ಮಾತಾಡ್ತೀನಿ ರವಿ ಅವರು ಸರ್ ಈಗ ನೋಡಿ ಮತ್ತೆ ಅಲ್ಲೇ ಕೊಡ್ತಾ ಇದ್ರೆ ಏನಿದು ಒಂದು ನನಗೊಂದು ಸಂತೋಷ ಸಂಗತಿ ಏನು ಅಂದ್ರೆ ಜಾತಿಯನ್ನ ಆಧರಿಸಿ ಆರಾಧಿಸುವಂತ ಪರಂಪರೆ ನಮ್ಮಲ್ಲಿಲ್ಲ ಗುಣವನ್ನೇ ಆರಾಧಿಸುವ ಪರಂಪರೆ ಬಂದಿತ್ತು ಆ ಗುಣವನ್ನು ಆರಾಧಿಸುವ ಪರಂಪರೆ ಕಾರಣಕ್ಕೇನೆ ವಾಲ್ಮೀಕಿ ಶ್ರೇಷ್ಠ ಆಗ್ತಾರೆ ಕನಕದಾಸರು ಶ್ರೇಷ್ಠ ಆಗ್ತಾರೆ ಜಾತಿಯ ಮೇಲೆ ಆರಾಧಿಸುವಂತ ಜಾತಿಯ ಮೇಲೆ ಸ್ವರ್ಗಕ್ಕೆ ಕಳಿಸುವಂತ ವ್ಯವಸ್ಥೆ ನಮ್ಮಲ್ಲಿಲ್ಲ ಪುಣ್ಯದ ಕಾರ್ಯದ ಮೇಲೆ ಸ್ವರ್ಗಕ್ಕೆ ಕಳಿಸಿರೋದು ಮತ್ತು ಗುಣವನ್ನೇ ಆಧರಿಸಿರ್ತಕ್ಕಂಥ ಒಂದು ಪರಂಪರೆಗೆ ಹಿನ್ನೆಲೆಗೆ ಸೇರಿದವರು ಅನ್ನೋದು ನಮಗೊಂದು ಸಂತೋಷ ಸಂಗತಿ ಅಧ್ಯಕ್ಷರೇ ರವಿ ಸಾಹೇಬರು ಗೋಬೆಲ್ಸ್ ಬಗ್ಗೆ ಹೇಳ್ತಾ ಇದ್ರು ಆ ಗೋಬೆಲ್ಸ್ ಥಿಯರಿನ ಯಾರಾನ ಸರಿಯಾಗಿ ಅನುಷ್ಠಾನಕ್ಕೆ ತಂದಿದ್ರೆ ಅದು ಅವ್ರ ಪಕ್ಷ ಮತ್ತು ವಿಶೇಷವಾಗಿ ತಾವೇ ಸರ್ ನೀವು ಗಾಂಧೀಜಿ ವರ್ಸಸ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡಕ್ಕೂ ತಯಾರಿದ್ದೀವಿ ಕಾಂಗ್ರೆಸ್ ವರ್ಸಸ್ ಅಂಬೇಡ್ಕರ್ ಅವ್ರು ಮಾತಾಡ್ಬೇಕಾದ್ರು ತಯಾರಿದ್ದೀವಿ ಈಗ ತಾನೇ ಪ್ರಸ್ತಾಪ ಮಾಡಿದ್ರಲ್ಲ ರಮೇಶ್ ಕುಮಾರ್ ಸಾಹೇಬರು ಹಿಂದೂ ಕೋಡ್ ಬಿಲ್ ಬಂದಾಗ ಅಥವಾ ಸಂವಿಧಾನದ ಬಗ್ಗೆ ಚರ್ಚೆ ಆಗ್ಬೇಕಾದ್ರೆ ಅಧ್ಯಕ್ಷರೇ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದಲ್ಲ ಎರಡಲ್ಲ 150 ಪ್ರತಿಭಟನೆ ರಾಮ್ಲೀಲಾ ಮೈದಾನದಲ್ಲಿ ಮಾಡಿದವರು ತಾವು ಅದನ್ನ ಸುಟ್ಟಿ ಸಂವಿಧಾನವನ್ನ ಸುಟ್ಟಿ ಇವ್ರು ಹೇಳ್ತಿದ್ದಾರೆ ಒಂದ್ ನಿಮಿಷ ತಾವು ಅಂದ್ರೆ ಯಾರು ಅಂತ ಹೇಳ್ಬೇಕು ನಿಮ್ ಐಡಿಯಾಲಜಿ ನೀವು ಯಾರಿಗೆ ಒಪ್ತಿರಲ್ಲ ಆರ್ ಎಸ್ ಎಸ್ ಇರ್ಬೋದು ಜನಸಂಘ ಇರ್ಬೋದು ಆರ್ ಎಸ್ ಎಸ್ ಇಲ್ಲ ಪ್ರತಿಭಟನೆ ಮಾಡಿದ್ರ ಇಲ್ಲ ಮಹರ್ಷಿ ಯಾರು ಮತ್ತೆ ಋಷಿ ಅಂಬೇಡ್ಕರ್ ಅವರು ವೇದಗಳನ್ನ ಸುಟ್ಬಿಟ್ಟು ಹೊರಗಿಟ್ಟು ಸಂವಿಧಾನ ತರ್ತಾ ಇದಾರೆ ಸಂವಿಧಾನ ನಮ್ಗೆ ಬೇಡ ನಮ್ಗೆ ಬೇಕಾಗಿರೋದು ಮನುಸ್ಮೃತಿನೇ ನಮ್ಮ ಸಂವಿಧಾನ ಆಗ್ಬೇಕು ಅಂತ ಹೇಳ ಈಗ ಸಂಘಟನೆ
ಕ್ಷಮೆ ಮಾಡ್ತೀನಿ. ರವಿ ಅಣ್ಣ, ರಮೇಶ್ ಕುಮಾರ್ ಅವರು ಮತ್ತೆ ಪ್ರಿಯಾಂಕರು ಕುತ್ಕೊಳ್ಳಿ. ದಯಮಾಡಿ ನಿಮ್ ನಾಯಕರು ರಿಸರ್ವ್ ರಿಸರ್ವ್
ಅದ್ರ ವಿರುದ್ಧ ಮಾತಾಡಿದವರು ಕಾಂಗ್ರೆಸ್ನವರು. ಕಾಂಗ್ರೆಸ್ ಅವರು ನನ್ನ ತಾಯಿ ಶಾಹು ಮಹಾರಾಜರು ರಿಸರ್ವೇಷನ್ ಕೊಟ್ಟಾಗ ಅದನ್ನ ವಿರೋಧ ಮಾಡಿದವರು ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರು. ರಾಜ ಒಡೆಯರು ಮೀಸಲಾತಿ ಕೊಟ್ಟಾಗ ಮಾಡಿದವರು ಕಾಂಗ್ರೆಸ್ನವರು ಮತ್ತು ಗಾಂಧಿ. ಅದನ್ನ ಮಾತಾಡ್ಬೇಕು ನಾನು. ಪ್ಲೀಸ್ ಆಮೇಲೆ ಮಾತಾಡ್ತೀವಿ. ಎರಡು ವರ್ಷ ಇದೆ ಹಿಂದುಳಿದ ವರ್ಗಗಳಿಗೆ ಕೊಡಕ್ಕೆ 22 ವರ್ಷ ಡಿಲೇ ಮಾಡಿರೋರು ಇವರು. ಇವ್ರು ಮಾತಾಡ್ತಾರೆ ಮೀಸಲಾತಿ ಬಗ್ಗೆ. ನನಗೆ ಅವಕಾಶ ಕೊಡ್ಬೇಕು, ನಾನು ದಾಖಲೆ ಸಮೇತ ಮಾತಾಡ್ತೇನೆ. ಆಮೇಲೆ ಮಾತಾಡ್ತೇನೆ ನಾನು ಮಾತಾಡ್ತೀನಿ. ನನಗೆ ಅವಕಾಶ ಕೊಡ್ಬೇಕು, ಆಮೇಲೆ ಕೊಡ್ತೀವಿ. ಇಲ್ಲಾಂದ್ರೆ ನಾನು ಅಲ್ಲಿ ಬಂದು ಮಾತಾಡ್ತೀನಿ. ಆಮೇಲೆ ಮಾತಾಡ್ತಿರಂತೆ ಕುತ್ಕೊಳ್ಳಿ, ಮಾತಾಡ್ತೀನಿ. ಆಮೇಲೆ ಮಾತಾಡ್ತಿರಂತೆ ಕುತ್ಕೊಳ್ಳಿ, ಕುತ್ಕೊಳ್ಳಿ ಪ್ಲೀಸ್. ನೋ ನೋ ನೋ, ಇಲ್ಲಿ ನೋಡ್ಲಿಕ್ಕೆ ನೋ ನೋ. ಆಮೇಲೆ ನೋ ನೋ, ಆಮೇಲೆ ಅಧ್ಯಕ್ಷರೇ, ನಾನು ಏನ್ ಹೇಳ್ತಾ ಇದ್ದೆ ಅಂತಂದ್ರೆ, ನಿಂಗೇಶ್ವರ ಕುತ್ಕೊಳ್ಳಿ, ಕುತ್ಕೊಳ್ಳಿ, ಕುತ್ಕೊಳ್ಳಿ ಪ್ಲೀಸ್. ಅಧ್ಯಕ್ಷರೇ, ಅಲ್ಲರಿ ಅಧ್ಯಕ್ಷರೇ, ಉತ್ತರ ಕರ್ನಾಟಕದಲ್ಲಿ ಅಧಿವೇಶನ ನಡೀತಾ ಇದೆ. ಇಲ್ಲಿ ರೈತರ ಸಮಸ್ಯೆಗಳು ಬಹಳಷ್ಟು ನೋಡಿ ನೋಡಿ, ಮಾತಾಡ್ತಾ ಬರಬೇಡಿ, ಕುತ್ಕೊಳ್ಳಿ, ಕುತ್ಕೊಳ್ಳಿ. ಅಧ್ಯಕ್ಷರೇ, ಅಧ್ಯಕ್ಷರೇ, ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಬೇಕಂತ ವಿನಂತಿ ಮಾಡ್ತೇನೆ. ನಾನು ಉತ್ತರ ಕರ್ನಾಟಕದ ಬಗ್ಗೆ ಪ್ಲೀಸ್. ಇವಾಗ ಸುಮ್ನೆ ಬೇಡ ವಿಷಯ, ಸದನವನ್ನ ಟೈಮ್ ಅಲ್ಲ, ಸಮಯ ಕಾಲಿನ ಅಟೆನ್ಷನ್ಸ್ ಇದೆ, ಗಮನ ಸೆಳೆದ ಸೂಚನೆ. ಇವತ್ತು ಅಲ್ಲ ಅಲ್ಲ, ಇನ್ನೊಂದು ಸ್ವಲ್ಪ ಚರ್ಚೆ ಆಗಬೇಕು ಅಂತ ಕಂಟಿನ್ಯೂ ಮಾಡ್ತೀರಾ? ಒಂದ್ ನಿಮಿಷ ತಡೀರಪ್ಪ ಪ್ಲೀಸ್. ಇವಾಗ ಗಮನ ಸೆಳೆಯುವ ಸೂಚನೆ ಇದೆ, ಗಮನ ಸೆಳೆಯುವ ಸೂಚನೆಗಳಿದ್ದಾವೆ. ನಿಮಗೆ ಟೈಮ್ ಎಷ್ಟು ಬೇಕು ಅಂತ ಹೇಳಿದ್ರೆ ಆಮೇಲೆ ನೋಡ್ಕೊಂಡ್ಬಿಟ್ಟು ಗಮನ ಸೆಳೆಯುವ ಸೂಚನೆಯನ್ನ ತಗೊಂಡ್ತಕ್ಕಂಥ ಕೆಲಸ ಮಾಡಬಹುದು. 20 ನಿಮಿಷದಲ್ಲಿ ಮುಗಿಸ್ತೀನಿ ಅಧ್ಯಕ್ಷರೇ, ದಯಮಾಡಿ ನಮಗೆ ಒಂದ್ ನಿಮಿಷ ಅವಕಾಶ ಕೊಡಿ ಅಧ್ಯಕ್ಷರೇ. ಒಂದ್ ನಿಮಿಷ ಕುತ್ಕೊಳ್ಳಿ ಪ್ಲೀಸ್. ವಿರೋಧ ಪಕ್ಷದ ನಾಯಕರು ಅವ್ರು ಕನ್ಕ್ಲೂಡ್ ಮಾಡ್ತಾ ಇದ್ದಾರೆ, ಕನ್ಕ್ಲೂಡ್ ಆದ ತಕ್ಷಣ ಗಮನ ಸೆಳೆಯುವ ಸೂಚನೆಯನ್ನ ತಗೊಳ್ತೀವಿ. ಮಾತಾಡೋಣ, ತಡೀರಿ, ಅವ್ರು ಸರದಿ ಬಂದಾಗ ಮಾತಾಡ್ಲಿ, ನಿಮ್ ಮಾತಾಡ್ಲಿ, ಮನೆ ಅಧ್ಯಕ್ಷರೇ, ಮನೆ ಅಧ್ಯಕ್ಷರೇ, ಅಧ್ಯಕ್ಷರೇ, ನಾನ್ ಏನ್ ಹೇಳ್ತಾ ಇದ್ದೆ ಅಧ್ಯಕ್ಷರೇ, ಭಾರತೀಯ ಜನತಾ ಪಕ್ಷ ಮಾತಾಡ್ತಾ ಇದ್ದಾರೆ ಡಿಸ್ಟರ್ಬ್ ಮಾಡ ನೋಡಿ, ಸರಿಯಲ್ಲ ಇದು. ಒಂದ್ ನಿಮಿಷ ತಡೀರಿ ಅಧ್ಯಕ್ಷರೇ, ದಯಮಾಡಿ ಅಧ್ಯಕ್ಷರೇ, ನೀವು ನೋಡಿ ಇವ ಸಮಯ ಫಿಕ್ಸ್ ಮಾಡಿದ್ದಕ್ಕೇನೆ ಅವ್ರು ಕನ್ಕ್ಲೂಡ್ ಮಾಡ್ತಾ ಇದ್ದಾರೆ. ವೇಟ್ ಮಾಡಿ, ಒಂದ್ ನಿಮಿಷ ತಡೀರಿ ಪ್ಲೀಸ್, ತಡೀರಿ, ಇದು ಒಳ್ಳೆ ಗೊತ್ತೇನೆ. ನಾನು ಇನ್ನೊಂದು 20 ನಿಮಿಷದಲ್ಲಿ ಮುಗಿಸ್ತೀನಿ. 10 ನಿಮಿಷ ಅಂದ್ರಿ? ಅಲ್ಲ, 20 ನಿಮಿಷ ಬೇಕು. ಒಂದ್ ನಿಮಿಷ, ಏ ನೀನು ಮಾತಾಡ್ರಿ, ನೀವು ಮಾತಾಡೋ ಯಾರು ಹೇಳ್ತಾರೆ? ದಯಮಾಡಿ, ಯಾವ ವಿಷಯ ಇವತ್ತು ಒಂದು ವಿಚಾರ ಎತ್ತಿಲ್ಲ, ಮಾತಾಡ್ತಾರಂತೆ ಅವರು. ಕೂತ್ಕೊಳ್ಳಿ, ದಯಮಾಡಿ ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ನಾನು ಏನ್ ಹೇಳ್ತಾ ಇದ್ದೆ ಅಂದ್ರೆ, ಭಾರತೀಯ ಜನತಾ ಪಕ್ಷದವರು ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯ ಆಗಲಿ ಮೀಸಲಾತಿ ಪರವಾಗಿರಲಿಲ್ಲ. ಇತಿಹಾಸ ನೋಡಿದಾಗ ಉದ್ದಕ್ಕೂ ಕೂಡ ಅವರು ವಿರೋಧ ಮಾಡ್ಕೊಂಡು ಬಂದಿದ್ದಾರೆ. ಈವನ್ ನಾಲ್ವಡಿ ಕೃಷ್ಣರಾಜ ಒಡೆಯರು ಮಿಲನ ಆಯೋಗ ಮಾಡಿದಾಗ ಯಾರು ವಿರೋಧ ಮಾಡಿದ್ರು ಅಂತ ಗೊತ್ತಿದೆ. ಆಮೇಲೆ ಮಂಡಲ್ ಕಮಿಷನ್ ವರದಿ ಆದಾಗ ಯಾರು ವಿರೋಧ ಮಾಡಿದ್ರು ಅಂತ ಗೊತ್ತಿದೆ. ಈಗ 73-74 ಅಮೆಂಡ್ಮೆಂಟ್,
ತಗೊಂಡು ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿದ್ರು ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಇರುವಾಗ. ಅಲ್ಲಿ ಕರ್ನಾಟಕದಲ್ಲಿ ಅದು ಇಂಪ್ಲಿಮೆಂಟ್ ಆಯಿತು 94-95 ಇಂಪ್ಲಿಮೆಂಟ್ ಆಗಿ 33% ಹಿಂದುಳಿದವರಿಗೆ ಮೀಸಲಾತಿ ಪೊಲಿಟಿಕಲ್ ರಿಸರ್ವೇಷನ್, ಮಹಿಳೆಯರಿಗೆ ಅಕ್ರಾಸ್ ಆಲ್ ದಿ ಕ್ಯಾಟಗರೀಸ್ 50% ರಿಸರ್ವೇಷನ್, ಆಮೇಲೆ ಎಸ್ಸಿ ಎಸ್ಟಿಗೆ ಅಧ್ಯಕ್ಷರು ಉಪ ಮೀಸಲಾತಿ ಕೊಟ್ಟದ್ದು, ಮೈನಾರಿಟೀಸ್ಗೆ ಮೀಸಲಾತಿ ಕೊಟ್ಟದ್ದು, ಇದು 73-74 ತಿದ್ದುಪಡಿಗಳ ಮೂಲಕ ಕೊಡ್ತು. ಈ ಮೀಸಲಾತಿಯನ್ನು ವಿರೋಧ ಮಾಡಿದವರು ಯಾರು ಗೊತ್ತಾ? ಹಿಂದೆ ಜಸ್ಟಿಸ್ ಆಗಿದ್ರಲ್ಲ, ನ್ಯಾಯಾಧೀಶರಾಗಿದ್ದರಲ್ಲ, ರಾಮ ಜೋಯಿಸ್ರವರು, ಅವರೇನಾಗಿದ್ರು ಆಗ ವಿರೋಧ ಮಾಡಿದಾಗ ಸುಪ್ರೀಂ ಕೋರ್ಟ್ ಹೋದಾಗ? ಇವಸೆ ರಾಜ್ಯಸಭಾ ಮೆಂಬರ್, ಇವಸೆ ವೈಸ್ ಪ್ರೆಸಿಡೆಂಟ್ ಆಫ್ ದಿ ಭಾರತೀಯ ಜನತಾ ಪಾರ್ಟಿ, ಅವರು ವಿರೋಧ ಮಾಡಿದ್ರು. ಲಕೀಲಿ ಫಾರ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಅಂಡ್ ವುಮೆನ್, ದಿ ಪೆಟಿಷನ್ ಫೈಲ್ಡ್ ಬೈ ಮಿಸ್ಟರ್ ರಾಮ ಜೋಯಿಸ್ ವಾಸ್ ರಿಜೆಕ್ಟೆಡ್. ಹಾಗಾಗಿ ಮೀಸಲಾತಿ ಹಿಂದುಳಿದವರಿಗೆ, ದಲಿತರಿಗೆ, ಮಹಿಳೆಯರಿಗೆ, ಅಲ್ಪಸಂಖ್ಯಾತರಿಗೆ ಪಂಚಾಯತ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಮತ್ತು ಲೋಕಲ್ ಬಾಡೀಸ್ನಲ್ಲಿ ಉಳ್ಕತ್ತು. ಇಲ್ಲೇ ಹೋಗಿದ್ರೆ ರಾಮ ಜೋಯಿಸ್ರೆ ಹೋಗಿ ಆರ್ಗ್ಯುಮೆಂಟ್ ಮಾಡಿದ್ರು ಸುಪ್ರೀಂ ಕೋರ್ಟ್ನಲ್ಲಿ, ಬಿಕಾಸ್ ಇವಾಸ್ ಎ ರಿಟೈರ್ಡ್ ಹೈಕೋರ್ಟ್ ಚೀಫ್ ಜಸ್ಟಿಸ್ ಆಗಿದ್ದವರು, ಅವರೇ ಹೋಗಿ ಆರ್ಗ್ಯುಮೆಂಟ್ ಮಾಡಿದ್ರು ದಿಸ್ ಇಸ್ ಅನ್ಕಾನ್ಸ್ಟಿಟ್ಯೂಷನಲ್, ರಿಸರ್ವೇಷನ್ ಕೊಡಕ್ ಬರಲ್ಲ ಅಂತ ಹೇಳಿ ಆರ್ಗ್ಯುಮೆಂಟ್ ಮಾಡಿದವರು ಅವರೇನೆ. ಇಟ್ ವಾಸ್ ರಿಜೆಕ್ಟೆಡ್ ಬೈ ದಿ ಸುಪ್ರೀಂ ಕೋರ್ಟ್. ಹಾಗಾಗಿ ಅದು ಉಳ್ಕತ್ತು. ತಾಲೂಕು ಪಂಚಾಯತಿಗಳಲ್ಲಿ, ಜಿಲ್ಲಾ ಪಂಚಾಯತಿಗಳಲ್ಲಿ, ಮುನ್ಸಿಪಾಲ್ಟಿಗಳಲ್ಲಿ ರಿಸರ್ವೇಷನ್ ಉಳ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಅದು ಕೊಟ್ಟವರು ಯಾರು? ರಾಜೀವ್ ಗಾಂಧಿ ಅವರು, ನರಸಿಂಹರಾಯರು. ಮಂಡಲ್ ಕಮಿಷನ್ ಜಾರಿ ಕೊಟ್ಟವರು ಯಾರು? ವಿ ಪಿ ಸಿಂಗ್ರು, ನರಸಿಂಹರಾಯರು. ಹೈಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಮೀಸಲಾತಿ ಕೊಡಬೇಕು ಅಂತ IIM, IIT, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, ಇದರಲ್ಲಿ ರಿಸರ್ವೇಷನ್ ಕೊಟ್ಟವರು ಯಾರು? ಅರ್ಜುನ್ ಸಿಂಗ್ ಅವರು ಕೊಟ್ಟದ್ದು. ಆಗ ಯಾರು ವಿರೋಧ ಮಾಡಿದ್ರು ಅಂತ ಕೂಡ ಗೊತ್ತಿದೆ. ಇತಿಹಾಸನ ತಿರ್ಚಕ್ಕಾಗಲ್ಲ. ಸೊ ನಾವು ಪರಿಶಿಷ್ಟ ಜಾತಿಯವರಿಗೆ, ಪರಿಶಿಷ್ಟ ವರ್ಗದವರಿಗೆ, ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ವಿ ಆರ್ ಫಾರ್ ದಟ್. ಇದರಲ್ಲಿ ಯಾವುದೇ ರಾಜಿ ಇಲ್ಲ, ಕೊಡಲೇಬೇಕು. ಅದಕ್ಕೋಸ್ಕರನೇ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಆಯೋಗವನ್ನು ರಚನೆ ಮಾಡಿದ್ದರು. ಇವರು 2 ವರ್ಷ 3 ತಿಂಗಳು ಡಿಲೇ ಮಾಡಿ 257 ದಿನ ಸ್ವಾಮೀಜಿ ಧರಣಾ ಮಾಡಿದ ಮೇಲೆ ವಿಧಿ ಇಲ್ಲದೇನೆ ನಾವೆಲ್ಲ ಒತ್ತಡ ಹಾಕಿದ್ರು. ರಾಹುಲ್ ಗಾಂಧಿ ಅವರು ಕೂಡ ಒತ್ತಡ ಹಾಕಿದ್ರು ಪಾದಯಾತ್ರೆ ಮಾಡುವಾಗ, ಭಾರತ್ ಜೋಡೋ ಯಾತ್ರೆಯಲ್ಲಿ ಒತ್ತಡ ಮಾಡಿದ್ರು. ಆಮೇಲೆ ನಾನು ಮಾಡಿದೆ, ನಮ್ಮ ಪಾರ್ಟಿ ಮಾಡಿದ್ದು. ಇದು ಮಾಡಿದ ಮೇಲೆ ಈಗ ಮಾಡಿದ್ದಾರೆ. ನಾವು ವಿ ಆರ್ ಫಾರ್ ದಟ್, ಕೊಡಬೇಕು. ಆದರೆ ನೀವು 56 ಆಗಿದೆಯಲ್ಲ, 56 ಮಾಡಬೇಕಾದ್ರೆ ಸುಪ್ರೀಂ ಕೋರ್ಟ್ ಡಿಸಿಷನ್ ವೈಲೇಷನ್ ಆಗುತ್ತೆ, 50ಕ್ಕಿಂತ ಜಾಸ್ತಿ ಆಗುತ್ತೆ ರಿಸರ್ವೇಷನ್. ಅದಾಗಬೇಕಾದ್ರೆ, ಊರ್ಜಿತ ಆಗಬೇಕಾದ್ರೆ ಸಂವಿಧಾನ ತಿದ್ದುಪಡಿ ಆಗಬೇಕು, 9th Schedule ಬದಲಾವಣೆ ತರಬೇಕು. ಅದಕ್ಕೆ ಪ್ರೊಟೆಕ್ಷನ್ ಸಿಕ್ಕಬೇಕಾದ್ರೆ ಈ ರಿಸರ್ವೇಷನ್ಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ಊರ್ಜಿತ ಆಗಬೇಕಲ್ಲ, ತೋರಿಕೆಗೆ ಆಗಬಾರದು, ಊರ್ಜಿತ ಆಗಬೇಕು. ಊರ್ಜಿತ ಆಗಬೇಕಾದ್ರೆ ಪಾರ್ಲಿಮೆಂಟ್ನಲ್ಲಿ ತಿದ್ದುಪಡಿ ಆಗಬೇಕು. ಹೇಗೆ 10% ರಿಸರ್ವೇಷನ್ಗೆ ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ತಿದ್ದುಪಡಿ ಮಾಡಿದ್ರು 10% ರಿಸರ್ವೇಷನ್ ಕೊಡಲಿಕ್ಕೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ಗೆ, ಅದೇ ರೀತಿ 50-56 ಮಾಡಬೇಕಾದ್ರೆ ರಿಸರ್ವೇಷನ್ ಪಾರ್ಲಿಮೆಂಟಲ್ಲಿ ತಿದ್ದುಪಡಿ ಆಗಲೇಬೇಕು, ಸಂವಿಧಾನ ತಿದ್ದುಪಡಿ ಆಗಬೇಕು.
ನೈನ್ ಶೆಡ್ಯೂಲ್ ಸೇರಿಸ್ತಕ್ಕಂಥದಕ್ಕೆ ಬದಲಾವಣೆಯನ್ನು ತರಬೇಕಾಗ್ತದೆ. ಅನ್ಲೆಸ್ ಇಟ್ ಈಸ್ ಡನ್, ಅನ್ಲೆಸ್ ಇಟ್ ಈಸ್ ಡನ್, ಕಾನೂನು ಮಾಡಿದ ತಕ್ಷಣ ಅದು ಊರ್ಜಿತ ಆಗಲ್ಲ. ಆರ್ಡಿನೆನ್ಸ್ ಮಾಡಿದ್ದಾರೆ, ಈಗ ಆರ್ಡಿನೆನ್ಸ್ ಅದು ಆಗ್ತಕ್ಕ ಬರ್ತಾ ಇದ್ದಾರೆ. ಮಾಡಲಿ, ಅದನ್ನ ನಮ್ದು ಅದಕ್ಕೆ ಸಂಪೂರ್ಣ ಬೆಂಬಲ ಇದೆ. ನಾನೇನು ಹೇಳ್ತೀನಿ ಅಂತಂದ್ರೆ, ದೇರ್ ಇಸ್ ರಬಲ್ ಇಂಜಿನ್ ಗವರ್ಮೆಂಟ್ ಅಂತ ಹೇಳ್ತೀರಿ, ಪದೇ ಪದೇ ಹೇಳ್ತೀರಿ. ಲೆಟ್ ಅಸ್ ಗೋ ಟು ಡೆಲ್ಲಿ, ನಾವು ಬರ್ತೀವಿ. ಲೆಟ್ ಅಸ್ ರಿಕ್ವೆಸ್ಟ್ ದಿ ಪ್ರೈಮ್ ಮಿನಿಸ್ಟರ್ ಟು ಅಮೆಂಡ್ ದಿ ಕಾನ್ಸ್ಟಿಟ್ಯೂಷನ್ ಅಂಡ್ ದಿ ಪುಟ್ ದಿಸ್ ಲಾ ಇನ್ ದಿ ನೈನ್ತ್ ಶೆಡ್ಯೂಲ್. ಆಮೇಲೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ನಾನು ಅಂತಂದ್ರೆ, ರಾಜ್ಯಸಭೆಯಲ್ಲಿ ಒಂದು ಉತ್ತರ ಕೊಟ್ಟಿದ್ದಾರೆ ಅನ್ಸ್ಟಾರ್ಡ್ ಕ್ವಶನ್ಗೆ. ಸೆಂಟ್ರಲ್ ಮಿನಿಸ್ಟರು ರಾಜ್ಯ ಮಿನಿಸ್ಟರ್ ಫಾರ್ ಸ್ಟೇಟ್ ಮಿನಿಸ್ಟರ್ ಫಾರ್ ಸೋಷಿಯಲ್ ವೆಲ್ಫೇರ್ ಸೋಷಿಯಲ್ ಜಸ್ಟಿಸ್. ಆಮೇಲೆ ನಾರಾಯಣ ಸ್ವಾಮಿ ಅವರು ಕೂಡ ಒಂದು ಉತ್ತರ ಕೊಟ್ಟಿದ್ದಾರೆ, ಅವರು ಕೂಡ ಸೋಷಿಯಲ್ ಜಸ್ಟಿಸ್ ಮಂತ್ರಿ. ಅವ್ರು ಏನು ಹೇಳಿದ್ದಾರೆ ಅಂದರೆ, ಅನ್ಬು ರಾಮದಾಸ್ ಅನ್ಬು ಎಂತವರು, ಅವರು ಅನ್ಬುಮಣಿ ರಾಮದಾಸ್ ಇವರು ಪ್ರಶ್ನೆ ಕೇಳಿದ್ದಾರೆ. ಏನಂತ ಕೇಳಿದ್ದಾರೆ, whether the central government has any proposal to relax the 50% ceiling limit on reservations subsequent to the honorable supreme court judgment in Janahit Abhiyan versus Union of India. If so, the details thereof, whether the central government will increase the reservation of OBCs beyond 27% proportional to their population, as the Honorable Supreme Court has stated that 50% ceiling limit on reservations are not rigid and they are flexible, and if so the details there are anta helidare. Adu uttare en helidare antadre, ivaru yaru minister Pratima Bhoumik state minister ivaru en helidare antadre, A to D, no sir. There is no proposal to alter the existing reservation scheme. So idikke namge anumana bandirudu, there is no proposal antarada yavade prastava illa, 50% na relax madlikke yavade prastava illa. Neevu yavattu ordinance madiddu 23/10/2022 alters issue adad yavaga 1/11/2022 ಇವತ್ತಿನವರೆಗೆ ನೀವು ಪ್ರಪೋಸಲ್ಲೇ ಕಳಿಸಿಲ್ಲ, ಬಿಲ್ಲೇ ಕಳಿಸಿಲ್ಲ ಅಲ್ಲಿಗೆ. ದಟ್ ಇಸ್ ವೈ ನಮಗೆ ಡೌಟ್ ಬಂದಿರೋದು. ನಿಮಗೆ ಯು ಹ್ಯಾವ್ ನೋ ಕಮಿಟ್ಮೆಂಟ್. ಚುನಾವಣೆ ಬಂದಿದೆ, ಅವ್ರಿಗೆ ಸಮಾಧಾನ ಮಾಡಲಿಕ್ಕೋಸ್ಕರ, ಅವ್ರ ಮೂಗು ತುಪ್ಪ ಹಚ್ಚಲಿಕ್ಕೋಸ್ಕರ ಮಾಡ್ತಾ ಇದ್ದೀರೇನೋ ಅಂತಕ್ಕಂಥ ಸಂಶಯ ಬಂದಿದೆ. ಆಮೇಲೆ ಇವರು ಶ್ರೀ ಮುನಿಸ್ವಾಮಿ ಅನ್ನೋರು, ಎಸ್ ಮುನಿಸ್ವಾಮಿ ಅನ್ನೋರು ಪ್ರಶ್ನೆ ಕೇಳಿದ್ದಾರೆ. ಅವರು ಲೋಕಸಭಾ ಸದಸ್ಯರು, ನಿಮ್ಮ ಜಿಲ್ಲೆಯವರು, ಕೋಲಾರ ಜಿಲ್ಲೆಯವರು. ಏನಂತ ಹೇಳಿದ್ದಾರೆ ಅಂದರೆ, ವೆದರ್ ದೇರ್ ಇಸ್ ಇನ್ಕ್ರೀಸ್ ಇನ್ ದಿ ಪರ್ಸೆಂಟೇಜ್ ಆಫ್ ರಿಸರ್ವೇಷನ್ ಟು ದಿ ಶೆಡ್ಯೂಲ್ ಕಾಸ್ಟ್, ಇಫ್ ಸೋ ದಿ ಡೀಟೈಲ್ಸ್ ದೇರ್ ಆಫ್, ದಿ ಡೀಟೈಲ್ಸ್ ಆಫ್ ದಿ ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್, ವೆದರ್ ದಿ ಗವರ್ಮೆಂಟ್ ಹ್ಯಾಸ್ ಇನಿಷಿಯೇಟೆಡ್ ಇಂಪ್ಲಿಮೆಂಟೇಷನ್ ಆಫ್ ದಿ ಅಬೌವ್ ರಿಸರ್ವೇಷನ್ಸ್, ದಿ ಟೈಮ್ by which the increased percentage of reservations will come into force, and whether this can be benchmark for all states which have lesser percentage of reservation to the scheduled caste communities. Adike minister for social justice Mr. A. Narayan Swami uttara kodidare, no sir, does not arise at all. That means to say kendra sarkara ee tara uttara kodidare. ಇದು ಯಾವಾಗ, 20/12/2022 ನಾರಾಯಣಸ್ವಾಮಿ ಉತ್ತರ ಕೊಟ್ಟಿರೋದು, 20/12 ಇದೇ ಪಾರ್ಲಿಮೆಂಟ್ನಲ್ಲಿ.
ಈಗ ನಡೀತಾ ಇರ್ತಕ್ಕಂಥ ಪಾರ್ಲಿಮೆಂಟ್ನಲ್ಲಿ. ಆಮೇಲೆ ಇವರು ಉತ್ತರ ಕೊಟ್ಟಿರೋದು 7/12/2022 ಈ ತಿಂಗಳೇ ಕೊಟ್ಟಿರೋದು. ಇವೆರಡು ಈ ಥರ ಉತ್ತರ ಕೊಟ್ಟಿರೋದ್ರಿಂದ ನೀವು ಇನ್ನೂ ಕೇಂದ್ರ ಸರ್ಕಾರದ ಮೇಲೆ ಪ್ರೆಷರ್ ಹಾಕಿ ಕಾನ್ಸ್ಟಿಟ್ಯೂಷನ್ಗೆ ಅಮೆಂಡ್ಮೆಂಟ್ ತಗೋಬರಿ, ನಾವು ಒಪ್ಕೊಂಡಿದ್ದೀವಿ. ಸರ್ವಕಾಶ್ನವರಿಗೆ 15/17 ಮಾಡಿದ್ದೀವಿ, ಎಸ್ಟಿಯವರಿಗೆ 3/7 ಮಾಡಿದ್ದೀವಿ, 6% ಜಾಸ್ತಿ ಆಗುತ್ತೆ ಸೀಲಿಂಗ್ ಲಿಮಿಟ್ಗಿಂತ. ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಮಾಡಿ ಅಂತ ಎಲ್ಲಿ ಒತ್ತಡ ಹಾಕಿದ್ದೀರಿ ನೀವು? ಎಲ್ಲಿ ರಿಕ್ವೆಸ್ಟ್ ಮಾಡಿದ್ದೀರಿ? ಎಲ್ಲಿ ಪಾರ್ಲಿಮೆಂಟ್ ಹೋಗಿ ಕೇಂದ್ರ ಸರ್ಕಾರದ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ನ, ಸೋಷಿಯಲ್ ಜಸ್ಟಿಸ್ ಮಿನಿಸ್ಟರ್ನ ಭೇಟಿಯಾಗಿದ್ದೀರಿ? ಪಾರ್ಲಿಮೆಂಟ್ ನಡೀತಾ ಇದೆ ಈಗ. ಈಗ ತರಬೇಕಾಗಿತ್ತಲ್ಲ, ಈಗ ತಿದ್ದುಪಡಿ ತರಬೇಕಾಗಿತ್ತಲ್ಲ ಕಾನ್ಸ್ಟಿಟ್ಯೂಷನ್ಗೆ. ವೈ ಇಟ್ ಹ್ಯಾಸ್ ನಾಟ್ ಬಿನ್ ಡನ್? ಇಟ್ ಕ್ಲಿಯರ್ಲಿ ಶೋಸ್ ಯು ಆರ್ ನಾಟ್ ಕಮಿಟೆಡ್. ನಾನು ಹೇಳ್ತೀನಿ ಇವತ್ತು, ನಮ್ದು ಸಂಪೂರ್ಣ ಬೆಂಬಲ ಇದೆ ಇದಕ್ಕೆ. ಇಡೀ ಕಾಂಗ್ರೆಸ್ ಪಾರ್ಟಿಗೆ ಸಂಪೂರ್ಣ ಬೆಂಬಲ ಇದೆ. ನೀವು ಕರೆದ್ರೆ, ಆಲ್ ಪಾರ್ಟಿ ಮೀಟಿಂಗ್ ಕರೆದ್ರೆ ಹೋಗಕ್ಕೆ ತಯಾರಾಗಿದ್ದೀವಿ ನಾವು. ಪ್ರಧಾನಮಂತ್ರಿಗಳು ಭೇಟಿ ಮಾಡಲಿಕ್ಕೆ ಆಲ್ ಪಾರ್ಟಿ ಮೀಟಿಂಗ್ ಬೇಡ, ನಾನು ಮುಗಿಸ್ತಾ ಇದ್ದೀನಿ ಈಗ, ಮುಗಿಸ್ಬಿಡ್ತೀನಿ. ಆಮೇಲೆ ರಾಹುಲ್ ಎಲ್ಲೆಲ್ಲಿಗೂ ಹೊಂಟೋಗ್ಬಿಡ್ತದೆ. ಆಮೇಲೆ ಇಷ್ಟೊತ್ತಿನ ಅನ್ಕ ಚರ್ಚೆ ಆಯ್ತು, ಅರ್ಧ ಗಂಟೆ ಅನಗತ್ಯವಾಗಿ ಚರ್ಚೆ ಆಯ್ತು. ಕಂಟ್ರೋಲ್ ಮಾಡ್ಲಿ, ಗಮನ ಸೆಳೆಯ ಸೂಚನೆ. ಅಂಬುಮನಿ ಹಾಕಿ ಕೇಳಿದಂತ ಟೈಮಲ್ಲಿ ಅವ್ರು ಒಂದು ಹೇಳ್ತಾ ಇರೋದು, ಸೀಲಿಂಗು 50% ಮೀರಬಾರ್ದು ಅನ್ನೋದು ಸುಪ್ರೀಂ ಕೋರ್ಟ್ ಸೀಲಿಂಗ್ ಇದೆ. ಅದರಲ್ಲಿ ಸೀಲಿಂಗ್ ಅಲ್ಲಿ ಇದ್ದಂತ ಟೈಮಲ್ಲಿ ಕೂಡ ಎಲ್ಲಿ ಕೂಡ ಎಸ್ ಸಿ ಎಸ್ ಟಿಗೆ ಸಂಬಂಧಪಟ್ಟಿರೋಂಥ ವಿಚಾರ ಅಂತೇಳಿ ಅಲ್ಲಿ ಕರೆಕ್ಟ್ ಆಗಿ ಸ್ಪೆಸಿಫಿಕ್ ಆಗಿ ಅವ್ರೇನು ಪ್ರಶ್ನೆ ಕೇಳಿಲ್ಲ. ಓಟಲ್ ಓವರಾಲ್ ಆಗಿ ಮೀಸಲಾತಿ ಕೇಳಿದಂಥ ಟೈಮಲ್ಲಿ ಆ ರೀತಿ ಅವ್ರ ಉತ್ತರವನ್ನು ಕೊಟ್ಟಾರಾಗಲಿ, ಇದು ಕೇವಲ ಎಸ್ ಸಿ ಎಸ್ ಟಿಗೆ ಸಂಬಂಧಪಟ್ಟಿರೋಂಥ ವಿಚಾರ ಅಂತೇಳಿ ಎಲ್ಲಿ ಕೂಡ ಕೇಳೋಕೆ ಹೋಗಲಿಲ್ಲ. ಅದೇ ರೀತಿಯಲ್ಲಿ ಸುಪ್ರೀಂ ಕೋರ್ಟಲ್ಲಿ ಕೂಡ ಏನು ನಮ್ಮ ಸುಪ್ರೀಂ ಕೋರ್ಟಲ್ಲಿ ಕೂಡ ಈ ಮೀಸಲಾತಿ ವಿಚಾರದಲ್ಲಿ ತಗೊಂಡಂಥ ಟೈಮಲ್ಲಿ ಕೂಡ ಎಲ್ಲಿ ಕೂಡ 50% ಮೀರಬಾರ್ದು ಅನ್ನೋಂಥದ್ದು ಎಲ್ಲಿ ಕೂಡ ಇಲ್ಲ. 50% ಆ ರಾಜ್ಯಕ್ಕೆ ಸಂಬಂಧಪಟ್ಟಿರೋಂಥ ಮಾನ್ಯ ಸಚಿವರು ನಮ್ಗೆ ಈಗ ಒಂದೇ ಕ್ಲಾರಿಫಿಕೇಶನ್ ಕೊಡ್ಲಿ. ಮಾನ್ಯ ಅಧ್ಯಕ್ಷರೇ, ಇಲ್ಲಿ ರಾಜ್ಯದ 50% ಅದು ಮೀರ್ತಾ ಮಿನಿಸ್ಟರ್ ಸಾಬ್ ಸುಮ್ಮನೆ ಇಶ್ಯೂನ ಮಾತಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ನಾನು ಕಮಿಟ್ಮೆಂಟ್ ಅಲ್ಲಿ ಮಾತಾಡ್ತಾ ಇದ್ದೇನೆ. ಅವಕಾಶ ಬಂದಂತ ಟೈಮಲ್ಲಿ ಸಾಮಾಜಿಕವಾಗಿ ಹಿಂದುಳಿದಂತ ಜಾತಿಗಳಿಗೆ ಅದು ಸಾಮಾಜಿಕವಾಗಿ ಅವ್ರಿಗೆ ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿ ಕೊಡ್ಬೋದಂತೇಳಿ ಇಂದಿರಾ ಸಾನಿ ಕೇಸ್ ಅಲ್ಲಿ ಕೂಡ ಸ್ಪಷ್ಟವಾಗಿ ಹೇಳಿದಾರ. ಅಲ್ಲ, ಪಾರ್ಲಿಮೆಂಟ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಿರುವಂತ ವಿಚಾರ ಅಲ್ಲ ಅದು. ಓವರ್ಆಲ್ ಮೀಸಲಾತಿ ಬಗ್ಗೆ ಕೇಳಿದಾರಲ್ಲಿ ಎಸ್ ಸಿ ಎಸ್ ಸಿಗೆ ಸಂಬಂಧಪಟ್ಟ ಮೀಸಲಾತಿ ಅಲ್ಲ. ನಾವು ಇವತ್ತು ನೋಡ್ರಿ, ನಾಗಮೋಹನ್ ದಾಸ್ ಕೊಟ್ಟಂತ ವರದಿ, ನಾಗಮೋಹನ್ ದಾಸ್ ಕೊಟ್ಟಂತ ವರದಿ, ನಂತರ ಸುಭಾಷ್ ಆಡಿ ಅವ್ರು ಕೊಟ್ಟಂತ ವರದಿ, ಸುಗ್ರೀವಾಜ್ಞೆ ಸುಗ್ರೀವಾಜ್ಞೆ ನಂತರ ಸುಮ್ಮನೆ
ಆಯಾ ರಾಜ್ಯಗಳು ತಗೋಬೇಕಾದಂತ ತೀರ್ಮಾನ. ನೋಡ್ರಿ ಇಂದಿರಾ ಸಾಹೇಬ್ರೆ ಮಾನ್ಯ ಅಧ್ಯಕ್ಷರಿಗೆ ಮಾನ್ಯ ಅಧ್ಯಕ್ಷರೇ ಲೈನ್ ಓದ್ಬಿಡ್ತೀನಿ. ನಾನು ಇದರಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ, ಕಮಿಟ್ಮೆಂಟ್ ಇಲ್ಲ, ಇದು ಇಲ್ಲ ಇಲ್ಲ ಮಾಡ್ತಿದ್ದಾರೆ, ಕಮಿಟ್ಮೆಂಟ್ ಮತ್ತೆ ಕಾಳಜಿ ಇಲ್ಲ, ಬದ್ಧತೆ ಇಲ್ಲ ಅಂತ ಹೇಳಿಕೆ ಬಯಸ್ತದೆ. ನಾಗಮೋಹನ್ ದಾಸ್ ವರದಿ ಆದ ನಂತರ ಸುಭಾಷ್ ರಾಜ್ಯವ್ರ ವರದಿ ತಗೊಂಡು ನಾವು ಕ್ಯಾಬಿನೆಟ್ ತಗೊಂಡು ಹೋಗಿ ಸುಗ್ರೀವಾಜ್ಞೆ ಓಡಿಸಿ ಇವತ್ತು 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 ಈ ಸದನಕ್ಕೆ ಬಿಲ್ ಪಾಸ್ ಮಾಡ್ಕೊಡು ಅಂತೇಳಿ ನಾವು ಇಲ್ಲಿ ತಂದಿದ್ವಿ. ಲೋಕಸಭಾ ಮತ್ತು ವಿಧಾನ ಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಬಿಲ್ ಪಾಸ್ ಮಾಡಿಕೊಂಡು ಶೆಡ್ಯೂಲ್ 9 ನಲ್ಲಿ ಸೇರಿಸೋ ಸಲುವಾಗಿ ನೀವು ಬಿಲ್ ತಗೊಂಡ್ಬಂದ್ವಿ. ದಯವಿಟ್ಟು ವಿರೋಧ ಪಕ್ಷದ ಚರ್ಚೆ ಬಂದಿರುವಂತದ್ದು ಪಾರ್ಲಿಮೆಂಟ್ ಇದಕ್ಕೆ ಸಂಬಂಧಪಟ್ಟಿರುವಂತ ವಿಚಾರ ಅದು ಮಾತಾಡಿದಂತ ವಿಚಾರನೇ ಬೇರೆ. ನೀವೇನ್ ಮಾಡ್ತಾ ಇದ್ರಿ ಪಾರ್ಲಿಮೆಂಟ್ ಅಲ್ಲಿ ಹೇಳಿರಂತದ್ದು ಇದ್ರಲ್ಲಿ ಲಿಂಕ್ ಮಾಡಕ್ ಹೋಗ್ತಾ ಇದ್ರಿ. ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದಂತ ವಿಚಾರೇ ಬೇರೆ, ಇದು ಮಾತಾಡಿದಂತ ವಿಚಾರನೇ ಬೇರೆ. ರಾಮು ಅವರು ಮಾತಾಡಕ್ಕಿದ್ದಾಗ ವೆನ್ ಸುಪ್ರೀಂ ಕೋರ್ಟ್ ಪಾಸ್ ದಿ ಜಡ್ಜ್ಮೆಂಟ್ ಲಾ ಇರಲಿಲ್ಲ, 50%ಗೆ ರಿಸರ್ವೇಷನ್ ಎಂಡ್ ಮಾಡಬೇಕು ಅಂತ ಕಾನೂನು ಇರಲಿಲ್ಲ ಅನ್ನೋದನ್ನ ಹೇಳಕ್ ಹೋದಾಗ ನೀವು ಸ್ವಲ್ಪ ತೊಂದರೆ ಆಯಿತು. ಸುಪ್ರೀಂ ಕೋರ್ಟ್ 40% ಎಕ್ಸಿಟ್ ಮಾಡಬಾರ್ದು ಅಂದಿರೋದು ನಿಜ, ಬಟ್ ದೇರ್ ವಾಸ್ ನೋ ಲಾ. ಐ ಸ್ಟ್ಯಾಂಡ್ ಕರೆಕ್ಟ್ ಟು ಮೈ ಸೆನ್ಸ್. ಲಾ ಇವತ್ತು ಇರಲಿಲ್ಲ ಲ್ಯಾಂಡಲ್ಲಿ, ಅವರು ಹೇಳಿದ್ರದು ಲಾ ಇರಲಿಲ್ಲ. ನಾವೇನು ಹೇಳಿಲ್ಲ ಎಷ್ಟು ಪರ್ಸೆಂಟ್ ಇರ್ಬೋದು ಅಂತ. ಸರ್, ದೇರ್ ವಾಸ್ ಕಾನ್ಸ್ಟಿಟ್ಯೂಷನ್ ರಿಸರ್ವೇಷನ್ ಓನ್ಲಿ ಫಾರ್ ಶೆಡ್ಯೂಲ್ ಕಾಸ್ಟ್, OBC ರಿಸರ್ವೇಷನ್ ವಾಸ್ ಲೆಫ್ಟ್ ಟು ದಿ ಸ್ಟೇಟ್ಸ್, ಇಷ್ಟೇ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಇದ್ದಿದ್ದು. ಅದನ್ನು ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಮೇ ಬಿ ಗಿವನ್ ಟು ಶೆಡ್ಯೂಲ್ ಕಾಸ್ಟ್ ಅನ್ನೋದಷ್ಟೇ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್. ನಮ್ಮದೇನಾಗಿದೆ ಸ್ಥಿತಿ, 6 ಕಮ್ಯುನಿಟಿಯಿಂದ 101 ಕಮ್ಯುನಿಟಿಗೆ ಬಂದಿದೆ ಕರ್ನಾಟಕದಲ್ಲಿ ಶೆಡ್ಯೂಲ್ ಕಾಸ್ಟು. ಇಟ್ ಸ್ಟಾರ್ಟೆಡ್ ವಿತ್ 6 ಕಮ್ಯುನಿಟೀಸ್. ನಾವು ಅವ್ರು ಹೇಳ್ತಾರೆ ಅಂತ ಮಾಡಿದ್ದೆ, 101 ಕಮ್ಯುನಿಟಿಗೆ ನಾವು ತಂದಿದ್ದೀವಿ. ಮೆನಿ ಕಮ್ಯುನಿಟೀಸ್ ವಿಚ್ ಆರ್ ಇನ್ಕ್ಲೂಡೆಡ್ ಇನ್ ಕರ್ನಾಟಕ ಶೆಡ್ಯೂಲ್ ಕಾಸ್ಟ್ ಲೀಸ್ಟ್ ಆರ್ OBCs ಆರ್ ST ಇನ್ ಅದರ್ ಸ್ಟೇಟ್ಸ್ ಆಫ್ ಇಂಡಿಯಾ. ನಾವು ಇದೆಲ್ಲ ಯೋಚನೆ ಮಾಡೋ ಕೇಂದ್ರದ ಮುಂದೆ ಹೋಗ್ಬೇಕು ಅಂತ ತಯಾರಾಗಿರೋದು. ST ಕೂಡ ಅಷ್ಟೇ, ಮೇಜರ್ ಪ್ರಮುಖವಾದೊಂದು ನಾಯಕ ಜನಾಂಗನ ಇಲ್ಲಿ ತಂದಾಗ ಬಹಳ ಕಡಿಮೆ ಸಂಖ್ಯೆ ಇದ್ದಿದ್ದು ಪಾಪ್ಯುಲೇಷನ್ನು ಮತ್ತು ಗುಂಪುಗಳಲ್ಲಿ ಆ ನಾಯಕ ಜನಾಂಗದಲ್ಲಿ ಸೇರಿದವರು. ಆ ಸಂಖ್ಯೆಗಳನ್ನ ನಾವು ಸೇರಿಸೋದಕ್ಕೆ ಕೇಂದ್ರ ಸರ್ಕಾರ ಪರ್ಮಿಟ್ ಮಾಡಿದಾಗ ದೇ ಆರ್ ಕಮಿಟೆಡ್. ಈ ನಂಬರ್ ಏನಾಗಿದೆ, ಎಕ್ಸ್ಪೋರ್ಡ್ ಆಗಿದೆ, ಈ ನಂಬರ್ಗೆ ಪೂರಕವಾಗಿ ರಿಸರ್ವೇಷನ್ ಜಾಸ್ತಿ ಆಗಬೇಕಾಗತ್ತೆ ಅಂತೇಳಿ ಪ್ರಪೋರ್ಷನೇಟ್ ರಿಸರ್ವೇಷನನ್ನು ನಾವು ನಾಗಮೋಹನ್ ದಾಸ್ ವರದಿ ಅದನ್ನು ಅಂಗೀಕಾರ ಮಾಡಿ ಅನುಷ್ಠಾನ ಮಾಡಿಕೊಟ್ಟಿರೋದು. ಇದೇನು ಕಣ್ಣೊರೆಸೋದಲ್ಲ. ಈಗ ದುರಂತ ಸಿದ್ದರಾಮಯ್ಯ ತಪ್ಪಿಕೋಬಾರ್ದು, ಯಾವುದೇ ರಿಪೋರ್ಟನ್ನು ಕಾಂಗ್ರೆಸ್ ಗೌರ್ಮೆಂಟ್ ಅಕ್ಸೆಪ್ಟ್ ಮಾಡಿಲ್ಲ. ರಿಪೋರ್ಟ್ ನಾಳೆಯಿಂದ ನಾವು ಹೇಳಿದ್ದು ಅಷ್ಟೇ, ಬಟ್ ದೇ ಹ್ಯಾವ್ ನಾಟ್ ಅಕ್ಸೆಪ್ಟೆಡ್ ಎನಿ ರಿಪೋರ್ಟ್ ಇನ್ಕ್ಲೂಡಿಂಗ್ ಮಂಡಲ್ ರಿಪೋರ್ಟ್. ಚಾಲೆಂಜ್ ಅವ್ರು ಮಾಡಲಿ. ಕಾಂಗ್ರೆಸ್ ಗೌರ್ಮೆಂಟ್ ವಾಸ್ ನೆವರ್ ಫಾರ್ ರಿಸರ್ವೇಷನ್, ದೇ ಹ್ಯಾವ್ ನೆವರ್ ಅಕ್ಸೆಪ್ಟೆಡ್ ಎನಿ ರಿಸರ್ವೇಷನ್ ಕ್ಯಾಟಗರೀಸ್ ರಿಪೋರ್ಟ್ ಇನ್ ಬಿಫೋರ್ ದಿ ಹೌಸ್. ಯಾವ ರಿಪೋರ್ಟ್ ಒಪ್ಕೊಂಡಿದ್ದೀರಿ ಹೇಳಿ ನೀವು ಕಾಂಗ್ರೆಸ್ ಸರ್ಕಾರ? ಸ್ವಲ್ಪ ನಾವು ನೇಮಿಸಿದ್ದು ನೇಮಿಸಿದ್ದು ತಲೆ ವರ್ಷದ ಅಂತ. ಹೌ ಮೆನಿ ಇಯರ್ಸ್ ದೇ ಟುಕ್ ಟು ಗಿವ್ ರಿಪೋರ್ಟ್, ಅಕ್ಸೆಪ್ಟ್ ರಿಪೋರ್ಟ್ ಆಫ್ ಮಂಡಲ್ ಕಮಿಷನ್? ಇಂದಿರಾ ಗಾಂಧಿ ಅವರು ಅಪಾಯಿಂಟ್ ಮಾಡಿದ್ದೆ ಅವಾಗ, ವಿಪಿ ಸಿಂಗ್ ಬಂದು ಒಪ್ಕೊಂಡಿದ್ದೆ ಅವಾಗ. ವಾಸ್ ಇಟ್ ಯುವರ್ ಕ್ರೆಡಿಟ್? ವಾಸ್ ಇಟ್ ಯುವರ್ ಕ್ರೆಡಿಟ್ ಸಿದ್ದರಾಮಯ್ಯ? ಏನ್ ಹೇಳ್ತೀರ? ನಾನು ವಿಪಿ ಸಿಂಗ್ ಒಪ್ಪಲಿದ್ದೇನೆ. ನಾವು ಇಂದಿರಾ ಗಾಂಧಿ ಅವ್ರ ನೇಮಕ ಸರ್, ಈ ರಿಪೋರ್ಟ್ ಅನ್ನ ನಾವು ಅವ್ರ ಬಗ್ಗೆ ಅನುಕಂಪ ಇಟ್ಕೊಂಡು ಮಾಡ್ತಾ ಇಲ್ಲ. ಅವ್ರಿಗೆ ಕೊಡಬೇಕಾದ ಹಕ್ಕನ್ನ, ಅವ್ರಿಗೆ ಕೊಡಬೇಕಾದ ರಕ್ಷಣೆನ ಸ್ಥಾಪನೆ ಮಾಡಿಕೊಡ್ತಿದ್ವಿ ಕರ್ನಾಟಕ ಸ್ಟೇಟಲ್ಲಿ. ಇದು ಬೇರೆ ಅವ್ರ ಉತ್ತರ ಕೊಟ್ಟಿರೋದೆಲ್ಲ, ಇಟ್ ಈಸ್ ಕನ್ಫೈನ್ ಟು ಗೌರ್ಮೆಂಟ್ ಆಫ್ ಇಂಡಿಯಾ ಸರ್ವಿಸ್ ಅಂಡ್ ಎಜುಕೇಷನ್, ನಾಟ್ ಫಾರ್ ದಿ ಸ್ಟೇಟ್ಸ್. ಕರ್ನಾಟಕ ಸರ್ಕಾರದ ಪ್ರಶ್ನೆ, ಕೇಂದ್ರ ಸರ್ಕಾರದಲ್ಲಿ ಮಾಡ್ತೀರಾ, ಕೇಂದ್ರದಲ್ಲಿ ನೀತಿ ಮಾಡ್ತೀರಾ ಇಲ್ಲ ಅಂದವ್ರು. ರಾಜ್ಯ ಸರ್ಕಾರಗಳಿಗೆ ಇಲ್ಲ. ಈಗ ಸುಪ್ರೀಂ ಕೋರ್ಟ್ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟಿದೆ, EWS ಒಪ್ಕೊಂಡ್ಮೇಲೆ ಸ್ಟೇಟ್ಸ್ಗೆ ನಾವು 60% ರಿಸರ್ವೇಷನ್ ಅಂತ ಹೇಳ್ಬಿಟ್ಟಿದೆ. ದಟ್ ಮೀನ್ಸ್ ದಿ ಬೌಂಡ್ರಿ ಲೇಡ್ ವಾಸ್ ನೌ ರಿಮೋಟ್. ಮುಂದಿನ ನಮ್ಗೇನೋ ಶಕ್ತಿ ಇದೆ. ಅವರೇ ಹೇಳ್ತಾರಲ್ಲ, ಡಬಲ್ ಎಂಜಿನ್ ಸರ್ಕಾರ ನೀವೇನೋ ಮಾಡ್ರಿ ಅಂತ. ನಮ್ಮ ಪ್ರಯತ್ನ ನಾವು ಮಾಡ್ತೀವಿ, ವಿ ವಿಲ್ ಕನ್ವಿನ್ಸ್ ದೆಮ್. ಯಾವಾಗ? ವೆನ್ ದಿ ಆಕ್ಟ್ ಇಸ್ ಪಾಸ್ ಇನ್ ದಿ ಅಸೆಂಬ್ಲಿ. ಆಕ್ಟೇ ಪಾಸ್ ಮಾಡಿಲ್ಲ ನಾವು, ಇಟ್ ಈಸ್ ಸ್ಟಿಲ್ ಅನ್ ಆರ್ಡಿನೆನ್ಸ್. ಆಕ್ಟ್ ಪಾಸ್ ಮಾಡಿಕೊಡಿ ಸರ್. ಅವ್ರೇನಾರು ಅನಿವಾರ್ಯ ಅಂದಾಗ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀವಿ. ನಮಗೆ ಶಕ್ತಿ ಇದ್ರೆ ನಾವೇ ಮಾಡಿಸ್ತೀವಿ. ಪಾಸೇ ಮಾಡಿಲ್ಲ ಆಕ್ಟು, ಚರ್ಚೆ 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 ಆದ್ರೆ ಹೆಂಗ್ ಸರ್? ಇಲ್ಲಿ ಆಕ್ಟ್ ಪಾಸ್ ಮಾಡಿ ಆಮೇಲೆ ವಿಲ್ ಗೋ ಟು ಗವರ್ಮೆಂಟ್ ಆಫ್ ಇಂಡಿಯಾ ಇಫ್ ರಿಕ್ವೈರ್ಡ್. ಕನ್ಕ್ಲೂಡ್ ಮಾಡಿ ಪ್ಲೀಸ್. ಮನೆ ಅಧ್ಯಕ್ಷರೇ,
ಮಾಧುಸ್ವಾಮಿ ಅವರು ಲಾ ಮಿನಿಸ್ಟ್ರು ಮತ್ತು ಪಾರ್ಲಿಮೆಂಟ್ರಿ ಅಫೇರ್ಸ್ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಕೂಡ ಮಾಡಲಿಲ್ಲ ಅಂತ ಮಂಡಲ್ ಕಮಿಷನ್ ವರದಿ 79 ಆಯಿತು 80 ರಿಪೋರ್ಟ್ ಕೊಟ್ಟರು ಆಮೇಲೆ ಇವ್ರು ಬಂದಾಗ 90 ಇಸ್ವಿನಲ್ಲಿ ವಿ ಪಿ ಸಿಂಗ್ ಅವ್ರು ಬಂದಾಗ ಮಾಡ್ತೀವಿ ಅಂತೇಳಿ ಆದೇಶ ಆಯಿತು ಅದನ್ನು ಜಾರಿ ಮಾಡಿದವರು ನರಸಿಂಹರಾಯರು ಪ್ರಧಾನಮಂತ್ರಿ ಕಾಂಗ್ರೆಸ್ನ ಪ್ರೈಮ್ ಮಿನಿಸ್ಟರ್ ಇದು ಒಂದು ಎರಡನೇದು 73-74 ಅಮೆಂಡ್ಮೆಂಟ್ ಮಾಡಿದವರು ರಾಹುಲ್ ಗಾಂಧಿ ಅವರು ಅಲ್ಲ ರಾಜೀವ್ ಗಾಂಧಿ ಅವರು ಅದನ್ನು ಮಾಡಿ ಅದನ್ನು ಅನುಷ್ಠಾನ ಕೊಟ್ಟವರು ನರಸಿಂಹರಾಯರು ಯಾಕಂದ್ರೆ ಅಷ್ಟೊತ್ತಿಗೆ ಇರಲಿಲ್ಲ ಅವರು ನರಸಿಂಹರಾಯರು ಕೊಟ್ಟರು ನಾನು 94-95 ಫೈನಾನ್ಸ್ ಮಿನಿಸ್ಟರ್ ಆಗಿದ್ದೆ ಆಗ ಒಂದು ಸಬ್ ಕಮಿಟಿ ಆಯಿತು ದೇವೇಗೌಡರು ಚೀಫ್ ಮಿನಿಸ್ಟರ್ ಆ ಸಬ್ ಕಮಿಟಿ ಆದಾಗ ಈ ಹಿಂದುಳಿದ ಜಾತಿಯವರಿಗೆ ಕ್ಯಾಟಗರಿ 1 ಕ್ಯಾಟಗರಿ 2A ಇವರಿಗೆ BCMA ಅಂತ ಮಾಡಿ 26.4% ಮೀಸಲಾತಿ ಕೊಟ್ಟರು 26.4% ಮುಂದುವರೆದ ಜಾತಿಯವರಿಗೆ ಯಾರು ಜನರಲ್ ಕ್ಯಾಟಗರಿಯಲ್ಲಿ ಬರ್ತಾರೆ ಅವರಿಗೆ ಯಾರು ಕ್ಲಾಸ್ ಕ್ಯಾಟಗರಿ 1 ಕ್ಯಾಟಗರಿ 2A ಬರಲ್ಲ ಅವರಿಗೆ 6.6% ಮೀಸಲಾತಿ ಆಮೇಲೆ ಅಕ್ರಾಸ್ ಆಲ್ ಕ್ಯಾಟಗರೀಸ್ 33% ಮಹಿಳೆಯರು ಕೊಡಬೇಕು ಅಂತ ಮಾಡಿದ್ದು ಅಲ್ಲ ಸ್ವಲ್ಪ ಕೂತ್ಕೊಳ್ಳಿ ನೀವು ಹೇಳಿದಿರಲ್ಲ ಈಗ SC ST ಅಧ್ಯಕ್ಷ ಉಪಾಧ್ಯಕ್ಷರಲ್ಲಿ ಮೀಸಲಾತಿ ಇರಲಿಲ್ಲ ಅಧ್ಯಕ್ಷ ಉಪಾಧ್ಯಕ್ಷರಲ್ಲೂ ಕೂಡ ಮೀಸಲಾತಿ ಇರಬೇಕು ಅಂತ ಮಾಡಿದ್ದು ನಮ್ಮ ಕ್ಯಾಬಿನೆಟ್ ಸಬ್ ಕಮಿಟಿ ಪ್ರಕಾಶ್ MP ಪ್ರಕಾಶ್ ಇದ್ರು ಕ್ಯಾಬಿನೆಟ್ ಸಬ್ ಕಮಿಟಿ ದೇವೇಗೌಡರಣ್ಣ ಮಾಡಿದ 94 ಕರೆಕ್ಟ್ ಇದೆ 94 ಶ್ರೀಮಾನ್ ದೇವೇಗೌಡರು ಇಟ್ ವಾಸ್ ನಾಟ್ ಮಾಡಿದ್ರು ಸರ್ ದೇವೇಗೌಡರು ಮಾಡಿದ್ರು ಗ್ರಾಮ ಪಂಚಾಯತ್ ಫಾಸ್ಟ್ ಆನರಬಲ್ ರಾಮಕೃಷ್ಣ ಹೆಗಡೆ ಕಾನ್ಸ್ಟಿಟ್ಯೂಷನ್ ರಾಮಕೃಷ್ಣ ಹೆಗಡೆ ಸುಪ್ರೀಂ ಕೋರ್ಟ್ ರಾಮಕೃಷ್ಣ ಕಮ್ಯುನಿಟೀಸ್ ಮೈನಾರಿಟೀಸ್ ಈ ಕಾಪಿ ವುಮೆನ್ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಕರ್ನಾಟಕ ಕರ್ನಾಟಕ ಮಾಡಿ ಎಕ್ಸರ್ಸೈಸ್ ಅವ್ರು ಕಾಪಿ ಮಾಡಿದ್ರೆ ಇನ್ಕ್ರೀಸ್ ಮಾಡಲಿಕ್ಕೆ ನಾವು ಅದ್ರ ಪರ ಇದ್ದೀವಿ ಎಷ್ಟಿಗೆ ಅವ್ರ ಜನಸಂಖ್ಯೆಗೆ ಕೊಡಕ್ಕೆ ಇದ್ದೀವಿ ಅದಕ್ಕೆ ಪರ ಇದ್ದೀವಿ ಅದಕ್ಕೆ ನಮ್ಗೆ ಸಂಪೂರ್ಣ ಬೆಂಬಲ ಇದೆ ಎಷ್ಟಿಗೆ 15-17 ಮಾಡಲಿಕ್ಕೆ ಇದೆ ಯಾಕೆ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ 1994 ಇವರು 73% ಮಾಡಿದ್ದು ರಿಸರ್ವೇಶನ್ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗಿರುವಾಗ ವೀರಪ್ಪ ಮೊಯ್ಲಿ ಅವ್ರಿ ವೀರಪ್ಪ ಮೊಯ್ಲಿ ಓಬಿಸಿಗಾರ ಮಾಡ್ಲಿ ಯಾರಿಗಾರ ಮಾಡ್ಲಿ 50% ಓಬಿಸಿ ಬೇರೆ SC ST ಬೇರೆ ಇದೆಯಾ SC ST ಅಷ್ಟೇ ಓಬಿಸಿಗೂ ಅಷ್ಟೇ ಕೂತ್ಕೊಳ್ಳಿ ಏ ಕೂತ್ಕೊಳ್ಳಿಯಪ್ಪ ಹಂಗಿಲ್ಲ ಓಬಿಸಿಗೆ ಮಾಡ್ಲಿ ಎಲ್ಲ ಸೇರಿ ಎಸ್ಸಿನೂ ಸೇರಿ 73% ರಿಸರ್ವೇಶನ್ ಮಾಡಿದ್ರು ಎಸ್ಸಿನೂ ಸೇರಿ ST ಸೇರಿ ಬ್ಯಾಕ್ವರ್ಡ್ ಕ್ಲಾಸ್ನವರು ಸೇರಿ 73% ರಿಸರ್ವೇಶನ್ ಮಾಡಿದ್ರು ಇಟ್ ವಾಸ್ ಚಾಲೆಂಜ್ ಇನ್ ದಿ ಸುಪ್ರೀಂ ಕೋರ್ಟ್ ಅಂಡ್ ಸ್ಟ್ರಕ್ ಡೌನ್ ಆಲ್ಸೋ ಸುಪ್ರೀಂ ಕೋರ್ಟ್ ಸ್ಟ್ರಕ್ ಡೌನ್ ಬಿಕಾಸ್ ನೀವು ಸೀಲಿಂಗ್ ಎಕ್ಸ್ಟೆಂಡ್ ಮಾಡಿದಿರಿ ಅಂತೇಳಿ ಸ್ಟ್ರಕ್ ಡೌನ್ ಮಾಡಿದ್ರು ಅದಕ್ಕೆ ಆ ಭಯದಿಂದ ಹೇಳ್ತಾ ಇದ್ರಿ ಆಪರೇಷನ್ ಆ ಭಯದಿಂದ ಹೇಳ್ತಾ ಇದ್ದೀವಿ ನೀವು ಈಗ ಪಾರ್ಲಿಮೆಂಟ್ ನಡೀತಾ ಇತ್ತು ಪಾರ್ಲಿಮೆಂಟ್ ನಡೀತಾ ಇತ್ತು ಮನೆ ವಿರೋಧ ಪಕ್ಷದ ಯಾಕ್ರೆ ಪಾರ್ಲಿಮೆಂಟ್ ನಲ್ಲಿ ಪಾಸ್ ಮಾಡಿ ಇದನ್ನು ಪಾಸ್ ಮಾಡ್ಕೊಂಡು ಅಲ್ಲಿ ಹೋಗಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿದೇನೆ ಇಸ್ ಇಟ್ ವ್ಯಾಲಿಡ್ ಇಸ್ ಕಾನ್ಸ್ಟಿಟ್ಯೂಷನ್ ವ್ಯಾಲಿಡ್ ಅನ್ಲೆಸ್ ದಿ ಕಾನ್ಸ್ಟಿಟ್ಯೂಷನ್ ಇಸ್ ಅಮೆಂಡೆಡ್
ಪಾರ್ಲಿಮೆಂಟ್ ತಗೊಂಡ್ ಹೋಗ್ತೀವಿ ಸರ್, ಅಷ್ಟೇ ಕೇಳ್ಕೊಂಡು ನಾನು ಪಾಸ್ ಮಾಡಿಕೊಡ್ರಿ ಸರ್. ನೀವು ಮನಸ್ಸಿಲ್ಲ ಸರ್, ನೀವು ಚರ್ಚೆ ಕಾನ್ಸ್ಟಿಟ್ಯೂಷನ್ ಇಸ್ ಅಮೆಂಡೆಡ್ ಅದಕ್ಕೆ ನಾವೇನ್ ಹೇಳ್ತೀವಿ ಅಂತಂದ್ರೆ ಕನ್ಕ್ಲೂಡ್ ಮಾಡಿ ಗಮನಿಸಿ ಸೂಚನೆ ಏನ್ ಮಾಡ್ಬೇಕು ಅಲ್ಲ, ಇದನ್ನ ಕಂಟಿನ್ಯೂ ಮಾಡ್ತೀರಾ ಅನ್ನೋದಾದ್ರೆ ಇದನ್ನ ಇನ್ನೂ ಎಕ್ಸ್ಪ್ಲನೇಷನ್ ಒಂದ್ ನಿಮಿಷ ಇನ್ನೂ ಒಂಚೂರು ರೂಪಾಯಿ ನಿಮ್ ಹತ್ರ ಇಲ್ಲ ಇಲ್ಲ ಇಲ್ಲ, ಕನ್ಕ್ಲೂಡ್ ಕೊಡ್ತಾ ಇದೀನಿ. ಐ ಆಮ್ ಕನ್ಕ್ಲೂಡಿಂಗ್. ಥ್ಯಾಂಕ್ ಯು. ಮಾನ್ಯ ಅಧ್ಯಕ್ಷರೇ, ಅದರಿಂದ ರಾಮುಲು ಅವರೇ ಸ್ವಲ್ಪ ತಾಳ್ಮೆಯಿಂದ ಕೇಳಿ, ಎಮೋಷನಲ್ ಆಗಬೇಡಿ, ಗೊತ್ತಾಯ್ತಾ? ನನ್ನ ಮೊಯ್ಲಿ ಅವರು 73% ಮಾಡಿದರು, ಹಾಗೆ ಎಸ್ ಸಿಗಳು ಇದ್ರು, ಎಸ್ ಟಿನೂ ಇದ್ರು 73%ನಲ್ಲಿ, ಬ್ಯಾಕ್ವರ್ಡ್ ಕ್ಲಾಸ್ನವರು ಇದ್ರು. ಕಳ್ಕಳಿ ಇದ್ರೆ ಸರ್ಕಾರ ಅಮೆಂಡ್ ಮಾಡಿಸಿ, ಹಾಗಾದ್ರೆ ಸ್ಪೀಕರ್ ಸೆಕ್ಷನ್ಸ್ ಗೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿದ್ರು. ವೈ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಅವ್ರ ಸರ್ಕಾರ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿದ್ರಲ್ಲಿ ಯಾಕೆ ಮಾಡಿದ್ರು? ಆ ಅಮೆಂಡ್ಮೆಂಟ್ ಮಾಡ್ತಕ್ಕಂತ ಬಿಲ್ಲು ಅದು ಹೇಳ್ಬಿಟ್ಟು ವಿ ಆರ್ ನಾಟ್ ಯಗಿನೇಶ್. ಏನು ಮಾಡ್ಕೊಂತೀವಿ ಸರ್, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅಡ್ಜಸ್ಟ್ಮೆಂಟ್ ಎಲ್ಲ ಆಗುತ್ತೆ ಅಂತ ನಮ್ಗೆ ಇವತ್ತೇ ಗೊತ್ತಾಗಿದ್ರು. ಏನೋ ಮಾಡ್ಕೊಂತ ನೀವು ಮಾಡಿಸಿ ಸರ್, ಯಾಕೆ ಸರ್ ನೀವು ಮಾಡಿಸಿ? ಅದಕ್ಕೆ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಮಾಧುಸ್ವಾಮಿ ಇವರ ಲಾ ಮಿನಿಸ್ಟರ್, ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್, ಸಂವಿಧಾನ ತಿದ್ದುಪಡಿ ಆಗ್ಬೇಕು, 9th Schedule ಹಾಕಿದ್ರೆ ಲೀಗಲ್ ಪ್ರೊಟೆಕ್ಷನ್ ಸಿಗುತ್ತೆ, ಅದನ್ನೂ ಚಾಲೆಂಜ್ ಮಾಡ್ಬೋದು, ದಟ್ಸ್ ಎ ಡಿಫ್ರೆಂಟ್ ಥಿಂಗ್. 9th Schedule ಹಾಕಿದ್ರು ಕೂಡ, ಯಾಕಂದ್ರೆ ತಮಿಳ್ನಾಡಿನವರು 69% ಮಾಡಿಬಿಟ್ಟು 9th Schedule ಮಾಡಿದ್ರು, ಹಾಕಿದ್ರು. ಬಟ್ ಇಟ್ ಈಸ್ ಚಾಲೆಂಜ್ಡ್ ಇನ್ ದಿ ಸುಪ್ರೀಂ ಕೋರ್ಟ್, ಇಟ್ ಈಸ್ ಸ್ಟಿಲ್ ಪೆಂಡಿಂಗ್ ಬಿಫೋರ್ ದಿ ಸುಪ್ರೀಂ ಕೋರ್ಟ್. ಅಫ್ಕೋರ್ಸ್ ಸ್ಟೇ ಇಸ್ ನಾಟ್ ಗ್ರಾಂಟೆಡ್, ದಿ ಮ್ಯಾಟರ್ ಇಸ್ ಪೆಂಡಿಂಗ್ ಬಿಫೋರ್ ದಿ ಸುಪ್ರೀಂ ಕೋರ್ಟ್. ಅದಕ್ಕೆ ನಾನೇನು ಹೇಳ್ತೀನಿ ಅಂತಂದ್ರೆ, ಮನೆ ಅಧ್ಯಕ್ಷರೇ, ಓ ನೀವೇ ಬಂದ್ಬಿಟ್ಟಿದ್ದೀರಿ ಮನೆ ಅಧ್ಯಕ್ಷರೇ, ಅದಕ್ಕೆ ಚುನಾವಣೆಗೋಸ್ಕರ ಕಣ್ಣೂರಿಸ್ತಕ್ಕಂಥ ತಂತ್ರ ಆಗಬಾರ್ದು, ಗೊತ್ತಾಯ್ತಾ? ನೀವು ಮಾಡಿ ಕೇಂದ್ರ ಸರ್ಕಾರ ಒಂದು ವೇಳೆ ಒಪ್ಪಲಿಲ್ಲ ಅಂತಂದ್ರೆ ನಾವು ಬರ್ತೀವಿ ನಿಮ್ಮ ಜೊತೆಯಲ್ಲಿ, ಕರ್ಕೊಂಡು ಹೋಗಿ ಆಲ್ ಪಾರ್ಟಿ ಡೆಲಿಗೇಷನ್ ಕರ್ಕೊಂಡು ಹೋಗಿ, ಯು ವಿಲ್ ಆಲ್ಸೋ ಕಮ್. ಆಯ್ತಲ್ಲ, ಮುಗೀತಲ್ಲ, ತಾಳಪ್ಪ ಇಲ್ಲಿ ಕೂತು ಕೂತು ಒಂದು ನಿಮಿಷ ಮುಗಿಸಿಲ್ವಾ? ಒಂದು ನಿಮಿಷ ಕೂತು ಕನ್ಕ್ಲೂಡ್ ಮಾಡು. ನೀನು ಯಾಕೆ ಇಷ್ಟೊಂದು ಆತುರವಾಗಿದೆಯಾ ಮಲಯ? ಅದರಿಂದ ಮನೆ ಅಧ್ಯಕ್ಷರೇ, ನಾನು ನನ್ನ ಕಳಕಳಿ ಏನು ಅಂತಂದ್ರೆ, ರಿಸರ್ವೇಶನ್ ಸಿಕ್ಬೇಕು ಅವ್ರಿಗೆ, ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ. ಅದು ಹೇಳದ್ ನಿಜ, ನೀವು 101 ಜಾತಿ ಎಲ್ಲ ಆಗ್ಬಿಟ್ಟಿದಾವೆ ಈಗ, ಎಸ್ ಟಿನಲ್ಲಿ 53 ಜಾತಿ ಆಗ್ಬಿಟ್ಟಿದಾವೆ, ಬ್ಯಾಕ್ವರ್ಡ್ ಕ್ಲಾಸ್ನಲ್ಲಿ 102 ಜಾತಿ ಆಗ್ಬಿಟ್ಟಿದಾವೆ, ಮೊದಲು 6 ಜಾತಿ ಇತ್ತು, ಈಗ 101 ಜಾತಿ ಆಗ್ಬಿಟ್ಟಿದಾವೆ, 53 ಈಗ ಎಸ್ ಟಿನಲ್ಲೂ ಕೂಡ 53 ಜಾತಿ ಆಗ್ಬಿಟ್ಟಿದಾವೆ, ಜೊತೆಗೆ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿದೆ. ಆ ಪಾಪ್ಯುಲೇಷನ್ಗೆ ಅನುಗುಣವಾಗಿ ರಿಸರ್ವೇಷನ್ ಇರಬೇಕು ಅನ್ನೋದು, ಅದು 1956ನಲ್ಲೇ ಬಂತು, ಪಾಪ್ಯುಲೇಷನ್ಗೆ ಅನುಗುಣವಾಗಿ ರಿಸರ್ವೇಷನ್ ಕೊಡಬೇಕು ಅನ್ನೋದು 1956. ಅವತ್ತಿನಿಂದ ಇವತ್ತವರೆಗೆ ಇದೆ, ಇಲ್ಲ ಆಗಿರಲಿಲ್ಲ ಫಾರ್ ಸೋ ಮೆನಿ ರೀಸನ್ಸ್. ಈಗ ನೀವು ಆರ್ಡಿನೆನ್ಸ್ ತಂದು ಬಿಲ್ ಆಕ್ಟ್ ಮಾಡೋಕ್ಕೆ ಹೊರಟಿದ್ದೀರಿ, ಓಕೆ, ನಮ್ದು ಸಪೋರ್ಟ್ ಇದೆ, ಸಂಪೂರ್ಣ ಸಪೋರ್ಟ್ ಇದೆ, ಬಟ್ ಸಂವಿಧಾನ ತಿದ್ದುಪಡಿ ಮಾಡಿಸ್ತಕ್ಕಂಥದ್ದನ್ನು ಮಾಡಬೇಕು, 9th Schedule ಸೇರಿಸ್ತಕ್ಕಂಥದ್ದನ್ನು ಮಾಡಬೇಕು. ಅದಾಗದೆ ಹೋದರೆ ಇದು ಊರ್ಜಿತ ಆಗಲ್ಲ. ಸೊ ಇಷ್ಟನ್ನ ಹೇಳಿ, ಇದನ್ನ ಭಾರತೀಯ ಜನತಾ ಪಕ್ಷದವರು ದಬ್ಬ, ಅಲ್ಲೂ ಕೇಂದ್ರ ಸರ್ಕಾರ ನಿಮ್ದೇ ಇದೆ, ಇಲ್ಲೂ ನಿಮ್ದೇ ಇದೆ, ಕೂಡಲೇ ಇದನ್ನು ಮಾಡಿಸಿ, ಈ ಸೆಷನ್ ನಲ್ಲೇ ಮಾಡಿಸಿ ಅಂತಕ್ಕಂಥದ್ದು ನನ್ನ ಮನವಿ. ಅದಕ್ಷಣಕ್ಕೆ ಅವರೊಂದು ಮುಂದೆ ಕ್ಲಾರಿಫೈ ಮಾಡ್ತೀವಿ, 9th Schedule ಹಾಕಿದ ಅಕ್ಷಣಕ್ಕೆ ಸ್ಟೇ ಕೊಡಬಾರ್ದು ಕೋರ್ಟ್ ಅಂತಿಲ್ಲ, ಇಟ್ ಇಸ್ ಅನ್ ಇಮ್ಯುನಿಟಿ ಪ್ರೊವೈಡೆಡ್ ಇನ್ ದಿ ಆಕ್ಟ್. ಅವತ್ತು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅನ್ನ ನಾವು ಸೇವ್ ಮಾಡಬೇಕಾಗಿತ್ತು, ಕೋರ್ಟ್ ಕ್ವಶನ್ ಮಾಡಬಾರ್ದು ಅಂತ 9th Schedule ಕ್ರಿಯೇಟ್ ಆಗಿದೆ. 9th Schedule ಕೋರ್ಟ್ ಹೋದ್ರೂ ಕೋರ್ಟ್ ಕೇಳ್ಬೋದು ನಮ್ಮನ್ನ, 9th Schedule ಅಲ್ಲೇ ತಮಿಳ್ನಾಡಿನವ್ರು ಇದ್ದಾರೆ,
69% ಏನ್ ಮಾಡ್ಕೊಂಡಿದ್ದಾರೆ, ಬಟ್ ಏನಾಗಿ ಒಂದೇ ಒಂದು ಪ್ರೊಟೆಕ್ಷನ್ ಅವ್ರಿಗೆ ಏನ್ ಸಿಕ್ಕಿದೆ ಅಂದ್ರೆ 9 ಶೆಡ್ಯೂಲ್ ನಲ್ಲಿ ಇರೋದ್ರಿಂದ ಇನ್ನ ಲಿಟಿಗೇಷನ್ ಎಲ್ಲ ಇದೆ, ಅದು ಕ್ಲಿಯರ್ ಆಗಿಲ್ಲ ಅಷ್ಟೇ ಬಿಟ್ರೆ ದೇ ಹ್ಯಾವ್ ಎಂಟರ್ಟೈನ್ಡ್ ದಿ ಕೇಸ್. 94 ಅಲ್ಲಿ ತಮಿಳ್ನಾಡಿಗೆ ಕೊಟ್ಟಿದ್ದು 9 ಶೆಡ್ಯೂಲ್ ಅಲ್ಲಿ ಸೇರಿಸೋದ್ರ ಮುಖಾಂತರವಾಗಿ ಅದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಚಾಲೆಂಜ್ ಆಯಿತು. 5 ಮೆಂಬರ್ ಅವರು ಅದನ್ನ 9 ಮೆಂಬರ್ಸ್ಗೆ ರೆಫರ್ ಮಾಡಿದ್ದಾರೆ. 9 ಮೆಂಬರ್ಸ್ ಅಲ್ಲಿ ಇನ್ನೂ ನಡೀತಾನೆ ಇದೆ, ಆದರೆ ಅದನ್ನ ಇಂಪ್ಲಿಮೆಂಟೇಷನ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದರೆ 2017 ಸುಪ್ರೀಂ ಕೋರ್ಟು ಬೇರೆ ಒಂದು ಕೇಸಲ್ಲಿ ಒಂದು ರೂಲಿಂಗ್ ಕೊಡ್ತಾ ಏನು ಹೇಳಿದ್ದಾರೆ, ಈ ತಾವು ಹೇಳಿದಾಗೆ ಶೆಡ್ಯೂಲ್ 9 ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್, ಶೆಡ್ಯೂಲ್ 9 ವಾಸ್ ಕ್ರಿಯೇಟೆಡ್ ಥ್ರೂ ದ ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಪ್ರೈಮರಿಲಿ ಟು ಪ್ರೊಟೆಕ್ಟ್ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ಸ್ ಆ್ಯಂಡ್ ಆಲ್ಸೋ ರಿಸರ್ವೇಷನ್. ಬಿಕಾಸ್ ಕೆಲವು ಸ್ಟೇಟ್ ಹೈಕೋರ್ಟ್ಗಳು ಅದನ್ನ ಸ್ಟ್ರೈಕ್ ಡೌನ್ ಮಾಡೋದಕ್ಕೆ ಶುರು ಮಾಡಿದ್ವು. ಆವಾಗ ತಕ್ಷಣ ನೆಹರು ಅವರು ಶೆಡ್ಯೂಲ್ 9 ಅನ್ನು ತಗೊಂಡು ಬಂದು ಅದನ್ನು ಜುಡಿಷಿಯರಿನ ಪರ್ವ್ಯೂ ಇಂದ ಹೊರಗಡೆ ತಗೊಂಡು ಬರೋದಕ್ಕೆ ಮಾಡಿದ್ರು. 2017 ಜುಡಿಷಿಯರಿ ಹ್ಯಾಡ್ ನಾಟ್ ಡೈರೆಕ್ಟ್ಲಿ ಚಾಲೆಂಜ್ ದಿ ಕ್ರಿಯೇಷನ್ ಆಫ್ ಫಸ್ಟ್ ಅಮೆಂಡ್ಮೆಂಟ್ ಥ್ರೂ ಶೆಡ್ಯೂಲ್ 9. 2017 ಅಲ್ಲಿ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ, ಹೆನ್ಸ್ ಫೋರ್ತ್ ಶೆಡ್ಯೂಲ್ 9 ನ ಸೇರ್ಪಡೆ ಮಾಡಿದ್ರೂ ಕೂಡ ಇಟ್ ವಿಲ್ ಬಿ ಸಬ್ಜೆಕ್ಟ್ ಟು ಜುಡಿಷಿಯಲ್ ಸ್ಕ್ರೂಟಿನಿ ಅಂತ 2017 ಅಲ್ಲಿ ಇತ್ತೀಚೆಗೆ ಬಂದಿದೆ, ಅದೊಂದು ಆರ್ಡರ್ ಇದೆ. ಹಾಗಂತೇಳಿ ಅವರು ಶೆಡ್ಯೂಲ್ 9 ಅನ್ನ ಸ್ಟ್ರೈಕ್ ಡೌನ್ ಮಾಡಿಲ್ಲ, ಕ್ವಶನ್ ಮಾಡಿಲ್ಲ, ಆದರೆ ಮಾಡಿಲ್ಲ. ಶೆಡ್ಯೂಲ್ 9 ಇಸ್ ಸ್ಟಿಲ್ ಇನ್ ವೋಗ್. ಆದರೆ ಅದಕ್ಕೆ ಸೇರ್ಪಡೆ ಮಾಡುವಂತ ಕೆಲವು ವಿಚಾರಗಳು ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಜೊತೆ ಟ್ಯಾಲಿ ಆಗಲಿಲ್ಲ ಅಂತ ಹೇಳಿದ್ರೆ, ಅಥವಾ ಅದರ ಉದ್ದೇಶಗಳು ಸರಿ ಇಲ್ಲ ಅಂತ ಹೇಳಿದ್ರೆ, ಅದನ್ನ ಪ್ರಶ್ನೆ ಮಾಡುವಂತ ಅಧಿಕಾರ ಸುಪ್ರೀಂ ಕೋರ್ಟ್ಗೆ ಇದೆ ಅಂತ ಅವರು ಒಂದು ರೂಲಿಂಗ್ ಬಂದಿದೆ. ಸೊ ಸಬ್ಸಿಕ್ವೆಂಟ್ಲಿ ಈಗೇನಾಗುತ್ತೆ ಅನ್ನೋದು ನಾವು ನೋಡಬೇಕು. ನಮ್ಮ ಪಕ್ಷದ ವಾದ ಇಷ್ಟೇ ಇದೆ ಸರ್. ತಾವು ಹೇಳೋದೇನು, ನಾಗಮೋಹನ್ ದಾಸ್ ಕಮಿಟಿ ವರದಿಗೆ ತಾವು ಸಪೋರ್ಟ್ ಮಾಡಿದ್ದೀರಿ, ಆಲ್ ಪಾರ್ಟಿ ಮೀಟಿಂಗ್ ಅಲ್ಲಿ ತಾವು ಸಪೋರ್ಟ್ ಮಾಡಿದ್ದೀರಿ, ಎಲ್ಲ ನಿಜ, ನಾವು ಸಪೋರ್ಟ್ ಮಾಡಿದ್ದೇವೆ. ಆದರೆ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಯಾರೂ ಕೂಡ ಕರ್ನಾಟಕದ ಪ್ರಸ್ತಾವನೆಗೆ ನಾವು ಬೆಂಬಲ ಮಾಡ್ತೀವಿ ಅಂತ ಇಲ್ಲಿವರೆಗೂ ಎಲ್ಲೂ ಹೇಳಿಲ್ಲ. ಅದಕ್ಕೆ ತದ್ವಿರುದ್ಧವಾಗಿ ನಾವು ರಿಸರ್ವೇಷನ್ ಪ್ರಮಾಣವನ್ನ ಹೆಚ್ಚಳ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಪಾರ್ಲಿಮೆಂಟ್ ನಲ್ಲಿ. ಹೀಗಾಗಿ ನಮಗೆ ಅನುಮಾನ ಬಂದಿದೆ ಸರ್, ಹೀಗಾಗಿ ನಮಗೆ ಅನುಮಾನ ಬಂದಿದೆ. ಪರಿಹಾರ ಏನು ಹೇಳ್ತೇನೆ ಸರ್, ಅಣ್ಣ ರಾಮುಲು ಅಣ್ಣ ಪರಿಹಾರ ಹೇಳ್ತೇನೆ, ಏನು ಬೇಡ ಸರ್. ಕೇಂದ್ರ ಸರ್ಕಾರದ ಪ್ರತಿನಿಧಿಯವರು ಒಂದು ಹೇಳಿಕೆಯನ್ನ ಮಾಡ್ಲಿ, ಪಾರ್ಲಿಮೆಂಟ್ ಒಳಗಾದ್ರೂ ಮಾಡ್ಲಿ ಹೊರಗಾದ್ರೂ ಮಾಡ್ಲಿ, ಕರ್ನಾಟಕದ ಪ್ರಸ್ತಾವನೆಗೆ ನಮ್ಮ ಬೆಂಬಲ ಇದೆ, ಅದನ್ನ ಆದಷ್ಟು ಶೀಘ್ರ ಮಾಡ್ತೇವೆ ಅಂತ ಹೇಳ್ಬಿಟ್ರೆ ನಾವೇ ನಿಮ್ಗೆ ಧನ್ಯವಾದ ಹೇಳ್ತೇವೆ, ನಾವೇ ನಿಮ್ಗೆ ಸ್ವಾಗತ ಮಾಡ್ತೇವೆ. ಆದ್ರೆ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಪರ್ಸೆಂಟೇಜು ರಿಸರ್ವೇಷನ್ ಅನ್ನ ಹೆಚ್ಚಳ ಮಾಡೋದಿಲ್ಲ ಅಂತ ತಳ್ಳಿ ಹಾಕಿದ್ದಾರೆ. ಆ ಕಾರಣದಿಂದ ನಮಗೆ ಅನುಮಾನ ಮೂಡಿದೆ, ಆತಂಕ ಮೂಡಿದೆ. ಇದೆಲ್ಲ ಒಂದ್ ಕಡೆ ಒಂದ್ ಕೈಯಲ್ಲಿ ಕೊಡ್ತೀವಿ ಅಂತ ಹೇಳೋದು, ಇನ್ನೊಂದ್ ಕೈಯಲ್ಲಿ ಬಾಗಲನ್ನೇ ಬಂದ್ ಮಾಡಿ ಪ್ರಶ್ನೆನೇ ಉದ್ಭವಿಸೋದಿಲ್ಲ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇರೋದ್ರಿಂದ ಈ ಚರ್ಚೆಗೆ ನಾವು ತಗೊಂಡ್ ಬಂದಿದ್ದೇವೆ ಸರ್. ಪರಿಹಾರ ಇಷ್ಟೇ, ನಾನು ಪುನರುಚ್ಚಾರ ಮಾಡ್ತಾ ಇದ್ದೇನೆ, ಕೇಂದ್ರ ಸರ್ಕಾರದವರು ಹೇಳ್ಬಿಡ್ಲಿ, ಈ ಕರ್ನಾಟಕದ ಪ್ರಸ್ತಾವನೆಗೆ ನಾವು ಪಾರ್ಲಿಮೆಂಟ್ ಅಲ್ಲಿ ಇಟ್ಟು ಶೆಡ್ಯೂಲ್ 9 ಅಲ್ಲಿ ಸೇರಿಸ್ತೀವಿ ಅಂತ ಹೇಳಿದ್ರೆ ನಾವು ಒಪ್ಕೊಳ್ತೇವೆ, ನಾವು ಸ್ವಾಗತ ಮಾಡ್ತೇವೆ, ನಿಮಗೆ ಧನ್ಯವಾದನು ಹೇಳ್ತೇವೆ. ಇಲ್ದೆ ಹೋದ್ರೆ ಆ ಬಡ ಅಮಾಯಕರಿಗೆ ನೀವು ಮೋಸ ಮಾಡ್ತಾ ಇದ್ದೀರಿ ಅಂತ ನಾವು ತಾತ್ಪರ್ಯ ಬರಬೇಕಾಗುತ್ತೆ. ರೇವಣ್ಣ ಸುರೇವಣ್ಣ ಆಯ್ತು ಮಾತಾಡಿ ಬಿಡ್ರಿ, ದಯವಿಟ್ಟು ನಾಳೆ ಬಿಲ್ ಕಳಿಸ್ಲಿ, ಬಿಲ್ ಪಾಸ್ ಮಾಡಿ ಕಳಿಸಿ. ಆರ್ಡಿನೆನ್ಸ್ ಯಾಕೆ ಹೋಗಿಲ್ಲ, ನಾವು ಆರ್ಡಿನೆನ್ಸ್ ಕಾಪಿಯನ್ನ ಯಾಕೆ ಕಳಿಸಿಲ್ಲ, ನೀವು ಆರ್ಡಿನೆನ್ಸ್ ಕಾಪಿಯನ್ನ ಕಳಿಸಿಲ್ಲ. ಶ್ರೀರಾಮನಿಗೆ ಏನು ಅರ್ಥ ಆಗಲ್ಲ ಪಾಪ, ಕಾನೂನಾತ್ಮಕವಾಗಿ ಇಟ್ಕೊಂಡು ಸಂವಿಧಾನದ ಅನುಗುಣವಾಗಿ ನಾವೆಲ್ಲ ಕೆಲಸಗಳು ಮಾಡ್ಕೊಂತ ಬಂದಿದ್ವಿ. ಈ ಶೆಡ್ಯೂಲ್ 9 ಅಲ್ಲಿ ಸೇರಿಸಂತ ವಿಚಾರದಲ್ಲಿ ಮಾಡಿದ್ದೆ ಕಲಿಸ್ಕೊಳ್ಳಿ, ಖಂಡಿತವಾಗಿ ಬಿಲ್ ಪಾಸ್ ಮಾಡ್ಕೊಂಡಂತ ವಿಚಾರ ಕೇಂದ್ರದ ನಾಯಕರು ಮತ್ತು ನಮ್ಮ ಮಿನಿಸ್ಟರ್ಗಳ ಹತ್ರ ಕೂಡ ರಿಪ್ಲೈ ಕೊಡಿಸುವಂತ ಕೆಲಸ ನಾನು ಮಾಡ್ತೇನೆ. ನೀವು ನಿಮ್ಮ ಬಗ್ಗೆ ನಮ್ದು ಪ್ರಶ್ನೆ ಅಲ್ಲ, ಸೆಂಟ್ರಲ್ ಗವರ್ಮೆಂಟ್ ರೆಪ್ರೆಸೆಂಟೇಟಿವ್ ನಮ್ಮ ರಾಜ್ಯದವರೇ ಇದ್ದಾರೆ, ಸಾಮಾಜಿಕ ನ್ಯಾಯ ಸಚಿವರು ಇದ್ದಾರೆ, ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಇದ್ದಾರೆ. ಕರ್ನಾಟಕದ ಪ್ರಸ್ತಾವನೆಯನ್ನ ಶೆಡ್ಯೂಲ್ 9 ಅಲ್ಲಿ ಸೇರಿಸ್ತೀವಿ ಅಂತ ಹೇಳ್ತಿ ಅವ್ರ ಕೈಲಿ, ನಾವು ಈ ಪ್ರಶ್ನೆ ಉದ್ಭವಿಸೋದೇ ಇಲ್ಲ. ಅವರು ಸೈಲೆಂಟ್ ಆಗಿದ್ದಾರೆ, ವಿರುದ್ಧವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ, ಹಾಗಾಗಿ ಅನುಮಾನ ಬರ್ತಾ ಇದೆ. ರೇವಣ್ಣ ಅಧ್ಯಕ್ಷೆ, ಸರ್ ಮಾನ್ಯ ಸಭಾಧ್ಯಕ್ಷೆ, ಮಾನ್ಯ ಸಭಾಧ್ಯಕ್ಷೆ, ಈಸ್ ಫ್ರಮ್ ಕರ್ನಾಟಕ, ಈ ಸವೇರ್
ಅವ್ರಿಗೆ ಗೊತ್ತಿಲ್ಲ ಇದು ನಾರಾಯಣ ಸ್ವಾಮಿ. ಒಂದ್ ನಿಮಿಷ ವಿದ್ರಾಪ ನೀವು ಅವ್ರಿಗೆ ಗೊತ್ತಿಲ್ಲ ಇದು ಕರ್ನಾಟಕದಲ್ಲಿ ನೀವು ಮಾಡಿರೋದು. ನಮ್ಮ ಲೀಡರ್ ಮಾತಾಡ್ತವ್ರೆ ಈ ಆರ್ಡಿನೇನ್ಸ್ ಮಾಡಿರೋದು ಗೊತ್ತಿದೆಯೋ ಇಲ್ಲೋ ಅವ್ರಿಗೆ. ಎನಾಕ್ಟ್ಮೆಂಟ್ ಆಗದೆ ಲಾ ಆಗದೆ ಇದನ್ನೆಲ್ಲ ನಾವು ಚರ್ಚೆ ಮಾಡ್ಬೋದು ಅನ್ನೋದು ಅಷ್ಟೇ ಪ್ರಶ್ನೆ. ಪಾಸ್ ಮಾಡ್ಕೊಡಿ ನಮ್ಮ ಹಣೆ ಬರ ಏನೋ ಒಂದು ಪ್ರಯತ್ನ ಮಾಡೋಣ ಹಣೆ. ಅಲ್ಲ ಸರ್ ಬಿಲ್ಲ ನಾನು ಕೃಷ್ಣ ಅವ್ರಿಗೆ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡಿ ಆರ್ಡಿನೆನ್ಸಸ್ ಕೆನಾಟ್ ಬಿ ಟೇಕನ್. ನೀವು ಆಕ್ಟ್ ಮಾಡಿ ಎಂ ಎಲ್ ಎನ್ ಪ್ರಯತ್ನ ಮಾಡೋಣ. ಏನಾಗುತ್ತೆ ಏ ಮಾಡದೇ ಇದ್ದಾನೆ ಇವೆಲ್ಲ ಮಾತಾಡ್ತಾರೆ. ಅವಕಾಶ ಇರೋದು ಮಾಡಿ ರೇವಣ್ಣ. ಮೊನ್ನೆ ಸಭಾಧ್ಯಕ್ಷರೇ ಈಗ ಕಳೆದ ಸುಮಾರು 3 ಗಂಟೆಗಳ ಕಾಲ ಸರ್ ಒಂದು ನಿಮಿಷ ಸರ್ ಕಳೆದ 2.5 ಗಂಟೆಗಳ ಕಾಲ ನಮ್ಮ ನಾಯಕರು ಸಿದ್ದರಾಮಯ್ಯರು ಮಾತಾಡಿದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಸರ್ಕಾರದ ವತಿಯಿಂದ ಪರಿಶಿಷ್ಟ ಸಮಾಜ ಮತ್ತು ಪರಿಶಿಷ್ಟ ಪಂಗಡದ ಏನು ಹೆಚ್ಚಿಗೆ ಮಾಡಿರೋ ಬಿಲ್ ತಂದಿರೋದು ನಮ್ಮ ಪಕ್ಷದ ವತಿಯಿಂದ ನಾನು ಮೊದಲನೇದಾಗಿ ಸ್ವಾಗತ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಮಾನ್ಯ ಸಭಾಧ್ಯಕ್ಷರೇ ಇದ್ರ ಬಗ್ಗೆ ಈಗಾಗಲೇ ಒಂದು ನಮ್ಮ ಸರ್ ಒಂದು ನಿಮಿಷ ಸರ್ ಶಿವರಾಮರೇ ಹೇಳಿ ಹೇಳಿ ನೀವು ಮಾತಾಡಿ. ಶಿವರಾಮರೇ ದಯಮಾಡಿ ಮಧ್ಯೆ ಇಂಟರ್ಫೇರೆನ್ಸ್ ಆಗಬೇಡಿ. ಈಗ ಕಾಂಗ್ರೆಸ್ ಪಕ್ಷದಿಂದನೂ ಒಂದು ನಿಲುವಳಿ ಸೂಚನೆಯನ್ನು ತಂದಿದ್ದಾರೆ. ಇದಕ್ಕೆ ಸರ್ಕಾರ ಮಾಡಿರೋದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ. ಏಕೆಂದರೆ ಯಾವ ಒಂದು ಸಮಾಜ ನೊಂದಿರುತ್ತೋ ಅದಕ್ಕೆ ಏನಾದ್ರು ಕೊಟ್ಟಾಗ ಅದಕ್ಕೆ ನಮ್ಮ ಸಹಕಾರ ಇರಬೇಕಾಗುತ್ತೆ ಎಲ್ಲ ಪಕ್ಷದ. ಇದ್ರ ಬಗ್ಗೆ ನಾವೇನು ಚರ್ಚೆ ಮಾಡಲ್ಲ. ಏಕೆಂದರೆ ಮೊನ್ನೆ ಸಭಾಧ್ಯಕ್ಷೆ ಇವತ್ತು 2 ರಾಷ್ಟ್ರೀಯ ಪಕ್ಷಗಳಿಗೆ ನಾನು ಮನವಿ ಮಾಡೋದಿಷ್ಟೇ. ಒಂದು ಕಡೆ ಕಾಂಗ್ರೆಸ್ ಪಕ್ಷ 50 ವರ್ಷ ಈ ದೇಶ ಈ ರಾಜ್ಯ ಆಳಿರೋದು ಕಾಂಗ್ರೆಸ್ ಪಕ್ಷ. ಇನ್ನೊಂದು 10 ವರ್ಷ ಸಮ್ಮಿಶ್ರ ಸರ್ಕಾರಗಳು ಜನತಾ ಪಾರ್ಟಿ ಅಥವಾ ಇವತ್ತು ಬಿ ಜೆ ಪಿ ಸರ್ಕಾರ ಕಳೆದ ಹಿಂದಿನ 5 ವರ್ಷ ಇರ್ಬೋದು ಈಗ 4 ವರ್ಷದ ಅವಧಿನಲ್ಲಿ ಈಗ ಒಟ್ಟು 9 ವರ್ಷಗಳ ಕಾಲ ಮಾಡಿದೆ ಮಾನ್ಯ ಸಭಾಧ್ಯಕ್ಷರು. ಏಕೆಂದರೆ ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಒಂದು ಮನವಿ ಮಾಡೋದಿಷ್ಟೇ ಈ ರಾಜ್ಯದಲ್ಲಿ. ಏಕೆಂದರೆ ಇವತ್ತು 2 ರಾಷ್ಟ್ರೀಯ ಪಕ್ಷಗಳ ಬಗ್ಗೆ ಮನವಿ ಮಾಡೋದಿಷ್ಟೇ. 1980 ಮಾನ್ಯ ಸಭಾಧ್ಯಕ್ಷರೇ 80 ವರೆಗೆ SC ST ಸಮಾಜಕ್ಕೆ ಅವರ ಬದುಕಕ್ಕೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಯಾರು ಚಿಂತೆ ಮಾಡಿರಲಿಲ್ಲ. ಅವತ್ತು 1983 ಜನತಾದಳ ಸರ್ಕಾರ ಬಂದಂಥ ಕಾಲದಲ್ಲಿ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಇದ್ದಂಥ ಕಾಲದಲ್ಲಿ ದೇವೇಗೌಡರು ಲೋಕೋಪಯೋಗಿ ಮತ್ತು ನೀರಾವರಿ ಮಂತ್ರಿಗಳಿದ್ದಂಥ ಕಾಲದಲ್ಲಿ ಏನು SC ST ಸಮಾಜಗಳಿಗೆ ಯೋಜನೆಗಳು ಕೊಟ್ಟರು ಅನ್ನೋದನ್ನ ನಾನು ಹೆಚ್ಚಿಗೆ ಹೇಳಕ್ಕೆ ಹೋಗಲ್ಲ. ಮತ್ತು ಇದಾದಮೇಲೆ ಮೊನ್ನೆ ಸಭಾಧ್ಯಕ್ಷರೇ ಅವತ್ತು ಲೋಕೋಪಯೋಗಿ ಇಲಾಖೆಯಲ್ಲಿರ್ಬೋದು ಗಂಗಾ ಕಲ್ಯಾಣ ಇರ್ಬೋದು ಪರಿಸರ ಸಮಾಜದ ವಿದ್ಯಾವಂತ ಮಕ್ಕಳಿಗೆ ರಿಸರ್ವೇಷನ್ 5% ಕೊಟ್ಟಿರೋದಿರ್ಬೋದು ಇದ್ರ ಬಗ್ಗೆ ನಾನೆಲ್ಲ ಬೆಳಕು ಚೆಲ್ಲಕ್ಕೆ ಹೋಗಲ್ಲ ಮೊನ್ನೆ ಸಭಾಧ್ಯಕ್ಷ. ಇವತ್ತು ಏಕೆಂದರೆ ಇವತ್ತು ಅವೆಲ್ಲ ರಿಸರ್ವೇಷನ್ ಬಗ್ಗೆ ಭಾರಿ ಇವತ್ತು ದೀರ್ಘವಾದ ಚರ್ಚೆ ನಡೀತಾ ಇದೆ. ಇವತ್ತು ಜಿಲ್ಲಾ ಪರಿಷತ್ತು ಚುನಾವಣೆಗೆ ಅಧ್ಯಕ್ಷರು ಸರ್ ಒಂದು ಸ್ವಲ್ಪ ದಯಮಾಡಿ ಸರ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಚುನಾವಣೆ ನಿಲ್ಲಬೇಕಾಗಿದ್ದರೆ ಪರಿಷತ್ ಸಮಾಜ ಇರ್ಬೋದು ಬ್ಯಾಕ್ವರ್ಡ್ ಇರ್ಬೋದು ನಿಲ್ಲಬೇಕಾಗಿದ್ದರೆ ಇಡೀ ರಾಜ್ಯದಲ್ಲಿ 28 ಜಿಲ್ಲೆಗಳಲ್ಲಿ ರಿಸರ್ವೇಷನ್ ಇಲ್ದಲೇ ಇದ್ದಂಥ ಕಾಲದಲ್ಲಿ ಏನಾದ್ರು JDS ಅವತ್ತು ಹಾಸನದಿಂದ ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷರನ್ನ ಒಬ್ಬ ಪರಿಶಿಷ್ಟ ಸಮಾಜದ MA ಓದಿರೋ ಗ್ರ್ಯಾಜುಯೇಟ್ನ ಯಾವುದೇ ರಿಸರ್ವೇಷನ್ ಇಲ್ಲದ ಮಾಡಿರುವಂಥ ಪಕ್ಷ ಏನಾದ್ರು ಇದ್ದರೆ ಅದು ನಮ್ಮ ಪಕ್ಷ ಅಂತ ಹೇಳಬೇಕಾಗತ್ತೆ. 2 ರಾಷ್ಟ್ರೀಯ ಪಕ್ಷಗಳೇನು ಮಾಡಿಲ್ಲ ಅವತ್ತು ಅದನ್ನು ಇವತ್ತು ಹೇಳಬೇಕಾಗತ್ತೆ. ಧೈರ್ಯವಾಗಿ ಹೇಳ್ತೀವಿ ನಾವು. ಅದೇ ರೀತಿ ಬ್ಯಾಕ್ವರ್ಡ್ ಚಿಕ್ಕಮಗಳೂರಿನಲ್ಲಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರನ್ನ ಒಬ್ಬ ಕುರು ಸಮಾಜದವ್ರನ್ನ ಅವತ್ತು ದೇವೇಗೌಡರು ಮಾಡಿದ್ದಾರೆ. ಯಾವ ಜಿಲ್ಲೆಯಲ್ಲಿ 28 ಜಿಲ್ಲೆ ಒಳಗೆ ಪರಿಸರ ಸಮಾಜ ಇರ್ಬೋದು ಬ್ಯಾಕ್ವರ್ಡ್ಗಿರ್ಬೋದು ರಿಸರ್ವೇಷನ್ ಇಲ್ಲದಲೇ ಇದ್ದಂಥ ಸಂದರ್ಭದಲ್ಲಿ ಅವತ್ತು ಸನ್ಮಾನ್ಯ ದೇವೇಗೌಡರು ಇವತ್ತು ಮಾಡಿರುವಂಥ ಉದಾಹರಣೆನ ಇವತ್ತು ನಮ್ಮ ಪಕ್ಷ ಆ ರೀತಿ ನಡ್ಕೊಂಡಿದೆ ಅಂತ ಹೇಳಬೇಕಾಗುತ್ತೆ. ಮತ್ತು ಇದಲ್ದಲೆ ದೇವೇಗೌಡರು ಮುಖ್ಯಮಂತ್ರಿ ಇದ್ದಂಥ ಕಾಲದಲ್ಲಿ ಇವತ್ತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಇರ್ಬೋದು ಸಿದ್ದರಾಮಯ್ಯರು ಹೇಳಿದರು ನಾನು ಸಬ್ ಕಮಿಟಿ ಮೆಂಬರ್ ಚೇರ್ಮನ್ ಆಗಿದ್ದೆ ಅಂತ.
ನಾನು ಇದ್ದೆ 94 ಅಲ್ಲಿ ಇರಲಿಲ್ಲ ನೀನು ಮೆಂಬರ್ ಇರಲಿಲ್ಲ 94 ಅಲ್ಲಿ ನಾನು ಎಂ ಪಿ ಪ್ರಕಾಶ್ ನಾಣಯ್ಯ ಸರ್ ನಾನು ಸಬ್ ಕಮಿಟಿನಲ್ಲಿ ಸಿಂಧ್ಯಾ ನಾನು ಕಮಿಟಿಯಲ್ಲ ಸರ್ ನಾನು ಕಮಿಟಿಯಲ್ಲಿ ಅಂತ ಹೇಳ್ತಾ ಇಲ್ಲ ಇರಲಿಲ್ಲ ನಾನು ಕಮಿಟಿಯಲ್ಲಿ ಇದ್ದೀನಿ ಅಂತ ಹೇಳ್ತಾ ಇಲ್ಲ ನಾನು ಎಂ ಎಲ್ ಎ ಇದ್ದೆ ಕಮಿಟಿಯಲ್ಲಿ ಇದ್ದೀನಿ ಅಂತ ಹೇಳ್ತಾ ಇಲ್ಲ ನಾನು ಮಿನಿಸ್ಟರ್ ಅಲ್ಲ ಸರ್ 90 ದೇವೇಗೌಡ ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ ಮಿನಿಸ್ಟರ್ ಆದ್ದು ಅವರು ಎಂ ಎಲ್ ಎ ಆಗಿದ್ದೆ ಅಂತ ಹೇಳ್ತಾ ಇರೋದು ಎಂ ಎಲ್ ಎ ಆಗಿದ್ದೆ ಅಂತ ಹೇಳ್ತಾ ಇರೋದು ನಾನು ಎಂ ಎಲ್ ಎ ಇದ್ದೆ ಅಂತ ಹೇಳ್ತಾ ಇರೋದು ಸರ್ ನಾನು 94 ಎಂ ಎಲ್ ಎ ಇದ್ದೆ ಸರ್ ಮತ್ ಎಂ ಎಲ್ ಎ ನಾನು ಎಂ ಎಲ್ ಎ ಆಗಿದ್ದೆ ಅಂತ ಹೇಳ್ತಾ ಇದ್ದೀನಿ ನಾನು ಎಂ ಎಲ್ ಎ ಆಗಿದ್ದೆ ಅಂತ ಹೇಳ್ತಾ ಇರೋದು ಶಾಸಕನಾಗಿದ್ದೆ 94 ಅವತ್ತಿನ ದಿವಸ ದೇವೇಗೌಡರು ಬರೋವರೆಗೆ ಯಾವುದೇ ಸಮಾಜಕ್ಕೆ ಈ ಸಮಾಜಗಳಿಗೆ ರಿಸರ್ವೇಷನ್ ಕೊಡಬೇಕು ಅನ್ನೋ ಯಾವ್ದು ಕಾಂಗ್ರೆಸ್ ಪಾರ್ಟಿಗೂ ಇರಲಿಲ್ಲ ಬಿಜೆಪಿ ಪಾರ್ಟಿಗೂ ಇರಲಿಲ್ಲ ಅಂತ ಹೇಳಬೇಕಾಗ್ತದೆ ನಾನು ಅವತ್ತು ದೇವೇಗೌಡರು ಕೆಲವು ನಮ್ಮ ಸಮಾಜದರೆ ಕೆಲವು ರಿಸರ್ವೇಷನ್ ಮಾಡುವ ಕೆಲವು ಸಮಾಜ ಮೇಜರ್ ಕಮ್ಯುನಿಟಿ ಅದಕ್ಕೆ ವಿರೋಧ ಮಾಡಿದರು ಆದರೂ ದೇವೇಗೌಡರು ಹೇಳಿದರು ಅದು ಗ್ಯಾಪ್ ಇವತ್ತು ಸದನದಲ್ಲಿ ಹೇಳ್ತಾ ಇದ್ದೀನಿ ಈ ವೀರಶೈವ ಸಮಾಜಕ್ಕೆ 4% ಕೊಟ್ಟಿದ್ದು ವಕೀಲರಿಗೆ ಬರೀ 3% ಕೊಟ್ಟರು ಆದರೂ ನಮ್ಮ ಸಮಾಜದಲ್ಲಿ ಕೆಲವರು ಇದು ಮಾಡಿದಾಗಲೂ ದೇವೇಗೌಡರು ಅದನ್ನು ತಳ್ಳಾಕಿ ಅವತ್ತು ಜಾರಿ ಕೊಟ್ಟಿದ್ದು ದೇವೇಗೌಡರು ಅವತ್ತು ಇವತ್ತು ರಾಜ್ಯದಲ್ಲಿ ಇವತ್ತು ಎಸ್ ಟಿ ಸಮಾಜ ಇರ್ಬೋದು ಎಸ್ ಟಿ ಸಮಾಜಕ್ಕೆ 4% ಇರ್ಬೋದು ಮತ್ತು ಅದಲ್ದಲೆ ಕ್ಯಾಟಗರಿ 1 ಅದಕ್ಕೆ 4% ಇರ್ಬೋದು 2A 15%, 3B 3%, 2B ಇಡೀ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಅಧಿಕಾರ ಇರೋ ರಾಜ್ಯದಲ್ಲೂ ಮುಸಲ್ಮಾನರಿಗೆ ಏನಾದ್ರು 5% ಕೊಟ್ಟಂತ ಏನಾದ್ರು ರಾಜ್ಯ ಇದ್ರೆ ಅದು ದೇವೇಗೌಡರು ಸನ್ಮಾನ್ಯ ಮುಖ್ಯಮಂತ್ರಿ ಇದ್ದಾಗ ನಾವು ಮಾತಾಡುವಾಗ ಅವ್ರು ಮಾತಾಡಿದ್ರೆ ಸಂಬಂಧ ಮಾತಾಡಿಕೊಂಡು ಎಷ್ಟು ಸುಳ್ಳುಗಳನ್ನು ಕೇಳಿಕೊಂಡು ನಮ್ಗೆ ಸಾಕಾಗಿದೆ ಇದು ಈಗ ಮಾನ್ಯ ಸಭಾಧ್ಯಕ್ಷರೇ ಗೌರವನೀತ ವಿರೋಧ ಪಕ್ಷದ ನಾಯಕರು ಮಾತಾಡೋ ನಾವು ಗಂಭೀರವಾಗಿ ಕೂತಿದ್ದೀವಿ ಈಗ ನಾನು ಈ ವಿಷಯ ಹೇಳೋದು ಹೇಳ್ತೀನಿ ಅದು ಬೇಕಾದ್ರೆ ಅವ್ರು ಹೇಳಲಿ ಯಾವುದಾದ್ರು ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಬಗ್ಗೆ ಅವ್ರಿಗೇನಾದ್ರು ಕಾಳಜಿ ಇದ್ದು ರಿಸರ್ವೇಷನ್ ಕೊಟ್ಟಿದ್ದರೆ ಇಂಥ ರಾಜ್ಯದಲ್ಲಿ ಕೊಟ್ಟಿದ್ದೀವಿ ನಾವು ಅಧಿಕಾರ ಇದ್ದಾಗ ಇದು ಸನ್ಮಾನ್ಯ ದೇವೇಗೌಡರು ಇಡೀ ರಾಷ್ಟ್ರದಲ್ಲಿ ಅಲ್ಪಸಂಖ್ಯಾತರಿಗೆ ಮುಸಲ್ಮಾನರಿಗೆ ರಿಸರ್ವೇಷನ್ ಕೊಡದಲ್ಲೇ ಇದ್ದಾಗ 5% ಏನಾದ್ರು ಕೊಟ್ಟಂಥ ರಾಜ್ಯ ಇದ್ದರೆ ಅದು 4% ಕರ್ನಾಟಕ ರಾಜ್ಯ ದೇವೇಗೌಡರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪ ಮುಖ್ಯಮಂತ್ರಿ ಇದ್ದಂತ ಕಾಲದಲ್ಲಿ ರೇವಣ್ಣ ಜಯ ಪಟೇಲ್ ಒಂದು ನಿಮಿಷ ಕೇಳಿ ಏನೋ ಯೂಟಿ ಅದೇನು ಹೇಳ್ತಾರೆ ಹೇಳಿ ಅಲ್ಲಲ್ಲ ಈಗ ಯಾಕಂದ್ರೆ ಎಲ್ಲೇವು ಇದಕ್ಕೆ ಮತ್ತೆ ಮತ್ತೆ ಎಲ್ಲಿಗೆ ಹೋಗುವ ವಿಚಾರ ಈಗ ವೀರಪ್ಪ ಮೊಯ್ಲಿ ಕಾಲದಲ್ಲಿ ಅಲ್ಪಸಂಖ್ಯಾತರವರಿಗೆ ರಿಸರ್ವೇಷನ್ ಕೊಟ್ಟು ನೋಟಿಫಿಕೇಶನ್ ಆಯಿತು ನೋಟಿಫಿಕೇಶನ್ ಆಗುವ ಸಂದರ್ಭದಲ್ಲಿ ಗೌರ್ಮೆಂಟ್ ಬದಲಾವಣೆ ಆಗಿ ಚುನಾವಣೆ ಆಗಿ ಇದೇ ಅದು ದೇವೇಗೌಡಜಿ ಅವರು ಚೀಫ್ ಮಿನಿಸ್ಟರ್ ಆದರು ಆವಾಗ ಅದು ಇಂಪ್ಲಿಮೆಂಟ್ ಆಯ್ತು ಅಷ್ಟೇ ಅದು ನೀವು ರೆಕಾರ್ಡ್ ತರಿಸಿ ನೋಡಿ ರೆಕಾರ್ಡ್ ತರಿಸಿ ನೋಡಿ ಅಷ್ಟೇ ನೀವು ಸತ್ಯ ವಿಚಾರಣೆ ಹೇಳಿ ಈಗ ಮನೆ ಸಭಾಧ್ಯಕ್ಷ ತಡೀರಪ್ಪ ಒಂದ್ ಸ್ವಲ್ಪ ರೇ ತಡೀರಿ ರೇ ಒಂದ್ ಸ್ವಲ್ಪ ಇರ್ರಿ ರೇ ಈಗ ಮನೆ ಸಭಾಧ್ಯಕ್ಷರೇ ಈಗ ಮನೆ ವಿರೋಧ ಪಕ್ಷದ ನಾಯಕರು ಹೇಳಿದ್ರು
ವೀರಪ್ಪ ಮೊಯ್ಲಿಯವರಿಂದ 74% ಮಾಡಿದ್ದು ಅನ್ನೋದು ಅವ್ರು ಹೇಳಿದ್ರು. 73 ಅಂತಾನೆ ಇಟ್ಕೊಳ್ಳಿ ಸರ್, ನಮ್ಗೇನು 73-74 ಸರ್ ಹೇಳಿದ್ ಸದನದ ಕಡತದಲ್ಲಿದೆ. ನಾನು ಇಷ್ಟೇ ಕೇಳೋದು, ವಿರೋಧ ಪಕ್ಷದ ನಾಯಕರು ಹೇಳಿದರು ದೇವೇಗೌಡರು ಮುಖ್ಯಮಂತ್ರಿ ಇದ್ದರು ನನ್ನನ್ನು ಮಾಡಿ ಆ ಕಮಿಟಿ ಮಾಡಿ ಆಮೇಲೆ ಅದನ್ನು ಯಾವ ಸಮಾಜಕ್ಕೆ ಕೊಟ್ಟು. ಇಡೀ ರಾಷ್ಟ್ರದಲ್ಲಿ ದೇವೇಗೌಡರು ಕಾಲದಲ್ಲಿ ಮಾಡಿದಂಥ ರಿಸರ್ವೇಷನ್ ಇದೆಯಲ್ಲ ಅದನ್ನು ಕೋರ್ಟ್ಗೋದ್ರು ಎತ್ತಿಡ್ದಿರೋದು ದೇವೇಗೌಡರು ಮಾಡಿರೋ ರಿಸರ್ವೇಷನ್ ಅವ್ರ ಕಾಲದ್ದು ಕರೆಕ್ಟ್ ಅಂದರು. 15% ಹಿಂದುಳಿದವ್ರಿಗೆ ಕೊಡಬೇಕಾದ್ರೆ ಯಾರು ದೇವೇಗೌಡರು ಬರಬೇಕಾಯ್ತಾ? ಅಲ್ಲ ತಡೆಯಿರಿ ಸರ್ ಒಂದು ನಿಮಿಷ. ಇದನ್ನು ಏನು ದೇವೇಗೌಡರು ಮಾಡಿದರೆ ಅದ್ರ ಬಗ್ಗೆ ನಾನು ಯಾಕೆ ನನ್ನ ತಂದೆ ಅಂತ ಹೇಳ್ತಾ ಇಲ್ಲ. ರೇವಣ್ಣ ಹೇಳಿ ಸರ್. ಸುಮ್ಮನೆ ಕನ್ಫ್ಯೂಸ್ ಮಾಡಕ್ಕೆ ಹೋಗಬೇಡ. ಇಲ್ಲ ಸರ್, ನಾನು ಕನ್ಫ್ಯೂಸ್ ಮಾಡ್ತಾ ಇಲ್ಲ. ದೇವೇಗೌಡರು ಕಾಲದಲ್ಲಿ 4% ಮೈನಾರಿಟೀಸ್ಗೆ ಇಂಪ್ಲಿಮೆಂಟ್ ಆದ ನಿಜ. ಕರೆಕ್ಟ್ ಸರ್. ವೀರಪ್ಪ ಮೊಯ್ಲಿ ಅವರೇ ಅದನ್ನು ತೀರ್ಮಾನ ಮಾಡಿದರು. ಮಾನ್ಯ ಸಭಾಧ್ಯಕ್ಷೆ, ಇಡೀ ರಾಷ್ಟ್ರದಲ್ಲಿ ಎಲ್ಲರೂ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತಲ್ಲ ಸ್ವಾಮಿ, ಆ ಅಲ್ಪಸಂಖ್ಯಾತರಿಗೆ 4% ರಿಸರ್ವೇಷನ್ ಯಾರು ಕೊಟ್ಟಿದ್ರೆ ನಾನು ಇವತ್ತೇ ರಾಜಕೀಯ ಬಿಟ್ಟೋಯ್ತೀನಿ. ಯಾವುದಾದ್ರು ರಾಜ್ಯದಲ್ಲಿ ಕಾಂಗ್ರೆಸ್ ಇರೋವಂಥ ರಾಜ್ಯದಲ್ಲಿ 50 ವರ್ಷ ಕಾಂಗ್ರೆಸ್ ಪಕ್ಷ ಆಡಳಿತ ನಡೆಸ್ತಲ್ಲ ಸ್ವಾಮಿ, ಯಾವುದಾದ್ರು ರಾಜ್ಯದಲ್ಲಿ ಅಲ್ಪಸಂಖ್ಯಾತರಿಗೆ 5% ಕೊಟ್ಟು 4% 3% 2% ಕೊಟ್ಟಿದ್ರೆ ನಾನು ಅವ್ರು ಏನು ಹೇಳ್ತಾರೆ ಅದಕ್ಕೆ ಖಾದರ್ ಅವರು ಹೇಳೋದಕ್ಕೆ ನಾನು ಭಾಗಿಯಾಗ್ತೀನಿ. ಆದರೆ ಇವತ್ತು ದಯಮಾಡಿ ನಾನು ಹೇಳೋದು ಸಮಾಜನ ಎತ್ಕಡಿ ಕಟ್ಟಕ್ಕೆ ಹೋಗ್ಬಿಡಿ. ನಾನು ಹೇಳೋದು ಇವತ್ತು ಎಲ್ಲ ಸಮಾಜ ಎಷ್ಟು ಜನ ಬಡವರಿಲ್ಲ, ಬ್ರಾಹ್ಮಣರಲ್ಲಿ ಇಲ್ವ ಬಡವರು? ಊಟಕ್ಕಿಲ್ದಲ್ಲಿ ಇರೋದವ್ರೆ. ಲಾಸ್ಟ್ ಟೈಮು ಕುಮಾರಸ್ವಾಮಿ ಅವ್ರ ಗೌರ್ಮೆಂಟಲ್ಲಿ ನಾವೆಲ್ಲ ಇದ್ದೋ ಕ್ಯಾಬಿನೆಟಲ್ಲಿ ಬ್ರಾಹ್ಮಣರಿಗೂ 1% ಇಡಬೇಕು ಅಂತ ಮಾಡ್ತಾ ಇದ್ದೋ ನಿಗಮ. ನಾನು ಹೇಳೋದು ಇವತ್ತು ನಾನು ಹೇಳೋದು ಪರಿಶಿಷ್ಟ ಸಮಾಜಕ್ಕೆ ಆಯ್ತಪ್ಪ, ಇವತ್ತೆಲ್ಲ ರಾಮುಲು ಅವರಿಲ್ಲ, ಶ್ರೀರಾಮುಲು ಅವರಿಲ್ಲ, 18 ಜನ ಗೆಲ್ಲಬೇಕಾದ್ರೆ ಯಾರು ಮಾಡಿದ್ದು? ಇವತ್ತು 3 ಜನ ನಾಯಕರು ಸಮಾಜಕ್ಕೆ ಸೇರಿಸ್ಬೇಕಾದ್ರೆ ಸರ್ ಒಂದು ನಿಮಿಷ, ಚಂದ್ರಶೇಖರ್ ಅವರು ದೇವೇಗೌಡರನ್ನ ಅವತ್ತು ಸಚಿವ ಸಂಪುಟಕ್ಕೆ ಸೇರಿ ಅಂದರು. ದೇವೇಗೌಡರೊಂದು ಮಾತು ಹೇಳಿದರು, ಚಂದ್ರಶೇಖರ್ ಸಚಿವ ಸಂಪುಟ ಅವಶ್ಯಕತೆ ಇಲ್ಲ, ನಾಯಕರು ಸಮಾಜನ ಎಷ್ಟೇ ಸೇರಿಸ್ಕೊಡ್ಬೇಕು ಅನ್ನೋದೊಂದು ಬೇಡಿಕೆ ಇದೆ, ಅದು ಈಡೇರಿಸಿ ಅಂತೇಳಿ. ಇವತ್ತೇನಾದ್ರು ಹೇಳಿರೋದಿಲ್ಲ ಅಂತ ಅಂದರೆ ಹೇಳಿ. ಇವತ್ತು ನಾವು 4 ನಾಯಕರೇ 3%, ಇವರೇ 3% ಅಂತ ಹೇಳ್ತೀವಿ. ಇವತ್ತು ಎಷ್ಟು ಜನ 3 ಜನ ಲೋಕಸಭಾ ಸದಸ್ಯ ಆಗ್ತಾರೆ, 15 ಜನ MLAಗಳಾಗ್ತಾ ಇದ್ದಾರೆ. ಈಗ ನಾವು ಹೇಳೋದು ಎಲ್ಲ ಸಮಾಜನ ತಗೊಂಡೋಗ್ಬೇಕು ಅನ್ನೋದ್ರ ಚಿಂತನೆ ಮಾಡಬೇಕು ಹೊರತು ರಾಜಕೀಯ ನಾವು ಭಾಷಣ ಮಾಡೋಕೆ ಹೋಗಬಾರ್ದು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಆಯ್ತು, ಅಲ್ಪಸಂಖ್ಯಾತರಿಗೆ ತಾವು ಬೇರೆ ರಾಜ್ಯಗಳಿದೆಯಲ್ಲ ಹೇಳಿ, ಒಂದು 5% ಕೊಡಿ. ಇಬ್ರು ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಕೇಳ್ತಾ ಇದ್ದೀನಿ, ಅವರು ಕೊಡಿ ನೀವು ಕೊಡಿ ಸನ್ಮಾನ್ಯ. ಅದು ಬಿಟ್ಟು ಸನ್ಮಾನ್ಯ ಸಭಾಧ್ಯಕ್ಷರೇ, ಮಹೇಶ್ ದಯಮಾಡಿ ರವಿ ಅಲ್ಲಿ ಸರ್ಕಾರದ ಉತ್ತರ. ಸಭಾಧ್ಯಕ್ಷರೇ ನಾನು ಇಷ್ಟೇ ಮಾನ್ಯ ಸಭಾಧ್ಯಕ್ಷರೇ, ಇದನ್ನ ಚರ್ಚೆ ಮಾಡಬಾರ್ದಾಗಿ. ಚರ್ಚೆ ಮಾಡದಲ್ಲೇ ಸರ್ವಾನುಮತದಿಂದ ಇಂಥ ಒಂದು ಬಿಲ್ ತಂದಿರೋದು ಯಾವುದೇ ಬೇರೆ ಸಮಾಜಗಳಿಗೆ ಅನ್ಯಾಯ ಆಗಿದ್ರು ಅದು ತರಬೇಕಾಗುತ್ತೆ ಸರ್ಕಾರ ಅಂತ ಹೇಳಿ ಮನವಿ ಮಾಡಿ. ಇವತ್ತು ಅದಲ್ದಲೆ ಮೊನ್ನೆ ಸಭಾಧ್ಯಕ್ಷರೇ, OBC 2A 108 ಜಾತಿ ಇದೆ, ಅದಕ್ಕೂ ಕೆಲವು ಇದನ್ನ ತರಬೇಕು ಅನ್ನೋ ಒಂದು ಉದ್ದೇಶ ಇದೆ, ಅದನ್ನು ತರಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಆಮೇಲೆ ಕೆಲವು ಸಮಾಜಗಳು ಎಷ್ಟು ಬೇಡಿಕೆ ಇದೆ, ಕೆಲವು ಯಾವ್ಯಾವ ಸಮಾಜಗಳು ಬೇಡಿಕೆ, ನಮ್ಮದೇನು ಅಭ್ಯಂತರ ಇಲ್ಲ ಮೊನ್ನೆ ಸಭಾಧ್ಯಕ್ಷರೇ, ಇದನ್ನ ಚರ್ಚೆ ಮಾಡಿದಲೇ ಪಾಸ್ ಮಾಡಿದ್ರೆ ಸಂತೋಷ ಇತ್ತು ಅಂತ ನಾನು ಹೇಳ್ತಾ ಇದ್ದೀನಿ. ಇದಕ್ಕೆ ಸಂಪೂರ್ಣ ನಮ್ಮ ಪಕ್ಷ ಇದಕ್ಕೆ ಸರ್ವಾನುಮತದಿಂದ ನಿರ್ಣಯ ಮಾಡಬೇಕು ಅಂತ ಹೇಳಿ ಇವತ್ತು ಈ ಬಿಲ್ ತಂದಿರೋದ್ನ. ಈಗ 265 ದಿನ ಆಯ್ತು, 2 ವರ್ಷ ಆಯ್ತು, ಒಟ್ಟಲ್ಲಿ ಎರಡು ಸಮಾಜಕ್ಕೆ ಅನುಕೂಲ ಆಗ್ತಾ ಇದೆ. ಅದನ್ನ ತಂದಿರೋದು ನಿಜಕ್ಕೂ ಸಂತೋಷ. ಇದನ್ನ ಸರ್ವಾನುಮತದಿಂದ ಯಾವುದೇ ಚಕಾರ ಎತ್ತಲೇ ನಾವೆಲ್ಲ ಒಟ್ಟಿ ಸೇರಿ ತೀರ್ಮಾನ ಮಾಡಬೇಕು ಅಂತ ಹೇಳಿ ಅಧ್ಯಕ್ಷರನ್ನ ಮನವಿ ಮಾಡ್ತೇನೆ. ಜಾಸ್ತಿ ಮಾತಾಡಲ್ಲ ಸನ್ಮಾನ್ಯ ಅಧ್ಯಕ್ಷರೇ, 5 ನಿಮಿಷ ಆದ್ಮೇಲೆ ನಾನು ಬೆಲ್ಲ ಹೊಡಿತೇನೆ ಅಧ್ಯಕ್ಷರೇ. 5 ನಿಮಿಷ ಎಸ್ ಎಸ್.
ಮಾತಾಡ್ತೇನೆ. ಸಿಟಿ ರವಿ ಲಾಸ್ಟ್. ಆ ಸನ್ಮಾನ್ಯ ಸಭಾಧ್ಯಕ್ಷರೇ, ಸನ್ಮಾನ್ಯ ರೇವಣ್ಣ ಅವರು ಕನ್ಕ್ಲೂಡ್ ಮಾಡಿದ್ರಲ್ಲ, ಎಸ್ ಸಿ ಎಸ್ ಟಿಗಳಿಗೆ ರಿಸರ್ವೇಷನ್ನ ಹೆಚ್ಚು ಮಾಡಿರೋದು, ಜನಸಂಖ್ಯೆ ಆಧಾರದ ಮೇಲೆ ಹೆಚ್ಚು ಮಾಡಿರೋದನ್ನ ನಾವು ಬೆಂಬಲಿಸ್ತೀವಿ ಅಂತ ಕನ್ಕ್ಲೂಡ್ ಮಾಡಿದ್ರಲ್ಲ, ಅದನ್ನ ನಾನು ಬೆಂಬಲಿಸ್ತೀನಿ. ಇಲ್ಲಿ ಚರ್ಚೆ ಆಗ್ಬೇಕಾಗಿರೋದು ಅದೇ. ಈ ಚರ್ಚೆ ಮಧ್ಯದಲ್ಲಿ ಇದು ಯಾರಿಗೆ ಸೇರ್ಬೇಕು ಇದ್ರ ಕ್ರೆಡಿಟ್ ಅಂತ ಮಾತಾಡ್ತಾ ಇರೋದು ಬಹಳ ವಿಶೇಷ ಅಂತ, ವಿಚಿತ್ರ ಅಂತ ನನಗೆ ಅನಿಸ್ತಾ ಇದೆ. ಹಾಗೆ ನೋಡಿದ್ರೆ ದ ಹೋಲ್ ಕ್ರೆಡಿಟ್ ಶುಡ್ ಗೋ ಟು ನಾಯಕ ವಿದ್ಯಾರ್ಥಿ ಸಂಘ. ಹೈಕೋರ್ಟ್ ಅಲ್ಲಿ ನಾಯಕ ವಿದ್ಯಾರ್ಥಿ ಸಂಘ ಈ ಬಿಲ್ ಅಲ್ಲಿ ಇದೆ ಸನ್ಮಾನ್ಯ ಅಧ್ಯಕ್ಷರೇ, ಮೆನ್ಷನ್ ಆಗಿದೆ. ರಿಟ್ ಅರ್ಜಿ ಸಂಖ್ಯೆ 1685/2/2015 ನಾಯಕ ವಿದ್ಯಾರ್ಥಿ ಸಂಘ ಅನುಸೂಚಿತ ಜಾತಿಗಳು ಅನುಸೂಚಿತ ಪಂಗಡಗಳಿಗೆ ಮೀಸಲಾತಿಯನ್ನು ಹೆಚ್ಚಿಸಲು ಒಂದು ಮನವಿ ಮಾಡ್ತಾರೆ ಕೋರ್ಟ್ ಅಲ್ಲಿ. ಅದರ ಆಧಾರದ ಮೇಲೆ ಸರ್ಕಾರಕ್ಕೆ 2015 ಡೈರೆಕ್ಷನ್ ಬರುತ್ತೆ. ಇವರ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಕೊಡೋದ್ರ ಬಗ್ಗೆ ತೀರ್ಮಾನ ತಗೊಳ್ಳಿ ಅಂತ ಡೈರೆಕ್ಷನ್ ಬರುತ್ತೆ ಈ ಬಿಲ್ ಅಲ್ಲಿ ಇದೆ. ಕೊನೆಗೆ ಕಮಿಟಿ ಮಾಡಿದ್ದೆ ಯಾವಾಗ, ನ್ಯಾಯಮೂರ್ತಿ ಸದಾಶಿವ ಯಾರು ಜಸ್ಟಿಸ್ ಮೋಹನ್ ದಾಸ್ ಕಮಿಟಿ ಮಾಡಿದ್ದೆ ಯಾವಾಗ, 22/7/2019 22. ಈಗ ನಮ್ಮ ಸರ್ಕಾರ ಬಿಜೆಪಿ ಸರ್ಕಾರ ಇದನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಈಗ ಜಾರಿಗೆ ತಂದಿದ್ದಾರೆ. ಎಸ್ ಸಿಗಳಿಗೆ 15 ಇದ್ದಿದ್ದು 17, ಎಸ್ ಟಿಗಳಿಗೆ 3 ಇದ್ದಿದ್ದು 7 ಅಂತ ಮಾಡಿದ್ದೀವಿ. ಸೊ ಇದನ್ನ ಚರ್ಚೆ ಮಾಡಿ ಇದ್ರ ಸುತ್ತಮುತ್ತ ಮಾತ್ರ ಯೋಚನೆ ಮಾಡಿ ಇದನ್ನ ಮುಂದಕ್ಕೆ ಕಳಿಸ್ಕೊಡ್ಬೇಕು. ಸನ್ಮಾನ್ಯ ಸಿದ್ದರಾಮಯ್ಯನವರ ದೂರದೃಷ್ಟಿ ಏನು ಅಂತಂದ್ರೆ, ಇದೇನು ನೀವು ಬಿಲ್ ತಂದಿದ್ದೀರಿ, ಇದು ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗ್ಬೇಕು, 9th ಶೆಡ್ಯೂಲ್ಗೆ ಹೋಗ್ಬೇಕು, ಅದಕ್ಕೆ ತೀರ್ಮಾನ ತಗೊಳ್ಳಿ ಅಂತ. ಆ ಕನ್ಕ್ಲೂಷನ್ಗೆ ಹೌಸ್ ಬರಬೇಕು ಅಂತ ನಾನು ಮನವಿ ಮಾಡ್ತೀನಿ. ಇದ್ರ ಮಧ್ಯದಲ್ಲಿ 2 ವರ್ಷ ಡಿಲೇ ಯಾಕೆ ಮಾಡಿದ್ರಿ ಅಂತ ಕೇಳೋ ಅಂತ ಪ್ರಶ್ನೆ ಬಂದಾಗ, 2015-2019 ಯಾಕೆ ಡಿಲೇ ಮಾಡಿದ್ರಿ ಅಂತ ಕೇಳೋ ಅಂತ ಪ್ರಶ್ನೆ ಬರುತ್ತೆ. ಅದರ ಅಗತ್ಯ ಇಲ್ಲ. ಆಮೇಲೆ ರಿಸರ್ವೇಷನ್ಗೆ ಬಿಜೆಪಿ ವಿರುದ್ಧ ಅನ್ನ ಮಾತಾಡ್ತಾರೆ. ನನಗೆ ಸಂತೋಷ ಏನು ಅಂತಂದ್ರೆ, ಈಗ ಎಲ್ಲರೂ ರಿಸರ್ವೇಷನ್ ಪರ ಜಾತಿ ವ್ಯವಸ್ಥೆ ವಿರುದ್ಧ ಮಾತಾಡ್ತಾ ಇರೋದು ಒಂದು ಹೊಸ ಬೆಳವಣಿಗೆ, ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಡೆಮಾಕ್ರಸಿ ಮೆಚೂರ್ ಆಗ್ತಾ ಇದೆ, ಜಾತಿ ಮನಸ್ಸುಗಳಿಂದ ಆಚೆ ಬಂದು ಬಹಿರಂಗವಾಗಿ ಮಾತಾಡೋ ಅಂತ ಒಂದು ಮನಸ್ಥಿತಿ ಬಂದಿದೆ ಅಂತಂದ್ರೆ ಅದಕ್ಕೆ ಕಾರಣ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಗೊತ್ತು, 90ರ ದಶಕದ ನಂತರ ನಡೆದಂತ ಚಳವಳಿಗಳು, ಜನಪರ ಚಳವಳಿಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದು ಒಂದು ಪಾಯಿಂಟ್ ಮಾತ್ರ ಹೇಳಿದ್ರು. ಯಾರು? ರಮೇಶ್ ಕುಮಾರ್ ಸಾಹೇಬ್ರು. ಹಿಂದೂ ಕೋಡ್ ಬಿಲ್ಲನ್ನ ಒಪ್ಕೊಳ್ಳಿಲ್ಲ, ಅದಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ. ಇನ್ನೊಂದು ಇಂಪಾರ್ಟೆಂಟ್ ಎಲ್ಲ ಕಡೆ ಮರ್ತೋಗುತ್ತೆ, ಅದೇನು ಗೊತ್ತಾ? ಹಿಂದುಳಿದ ವರ್ಗಗಳನ್ನ ಗುರುತಿಸಿ ಅವರಿಗೂ ಮೀಸಲಾತಿಯನ್ನ ಕೊಡಬೇಕು ಎಸ್ ಸಿ ಎಸ್ ಟಿಗಳ ತರ ಅಂತ ಹೇಳಿ 3 ಸಾರಿ ನೆಹರು ಕ್ಯಾಬಿನೆಟ್ ಮುಂದೆ ತರ್ತಾರೆ. Article 340 ಮೂಲಕ ನೀವು ಆಯೋಗವನ್ನ ರಚನೆ ಮಾಡಿ ಅಂತ ತರ್ತಾರೆ. ಅದನ್ನ ನೆಹರು ಸರ್ಕಾರ ಒಬ್ಲೈಸ್ ಮಾಡಲ್ಲ, ಆ ಕಾರಣಕ್ಕೆ ರಾಜೀನಾಮೆ ಕೊಟ್ಟು ಬಂದರು. ಹಿಂದುಳಿದ ವರ್ಗಗಳ ಆಯೋಗ ಜಾರಿಯಾಗಿದ್ದಾಗ, ರಚನೆ ಆಗಿದ್ದಾಗ ಕಾಕಾ ಕಲೇಲ್ಕರ್ ಆಯೋಗ 1953 ಬಾಬಾ ಸಾಹೇಬರು ರಾಜೀನಾಮೆ ಕೊಟ್ಟಮೇಲೆ ವರದಿ ಬಂದಿದ್ದಾವಾಗ 1955. ಆ ವರದಿ ಯಾಕೆ ರಿಜೆಕ್ಟ್ ಆಯ್ತು ಅಂತಂದ್ರೆ, ಇಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನ್ ಹೇಳ್ತಾರೆ, ಸೋಷಿಯಲಿ ಎಜುಕೇಶನ್ ಅಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಐಡೆಂಟಿಫೈ ಮಾಡಬೇಕು ಅಂತ. ಇಕನಾಮಿಕ್ ಆಸ್ಪೆಕ್ಟ್ ಇಲ್ಲ ಅಲ್ಲಿ. ಸೋಷಿಯಲಿ ಅಂದ್ರೇನು? ಕಾಸ್ಟ್ ಕೂಡ ಒನ್ ಆಫ್ ದ ಫ್ಯಾಕ್ಟರ್ ಇನ್ ದಿ ಸೋಷಿಯಲ್ ಫ್ಯಾಕ್ಟರ್. ಆದ್ರೆ ಕಾಕಾ ಕಲೇರ್ಕರ್ ಕಮಿಟಿ ಜಾತಿ ಆಧಾರದ ಮೇಲೆ ಮೀಸಲಾತಿ ಕೊಡೋದನ್ನ ವಿರೋಧ ಮಾಡ್ತೀವಿ ಅಂತ ಡಿಸೆಂಟ್ ನೋಟ್ ಬರೆದ್ರು, ನೆಹರು ಒಪ್ಕೊಂಡ್ರು. ಇನ್ನೊಂದು ಆಯೋಗ ಮಾಡ್ತೀವಿ ಅಂತ ಹೇಳಿದ್ರು ನೆಹರು ಅವರು. ಆಯೋಗ ಮಾಡಿದ್ದೆ ಅವಾಗ ಒಂದು ಹಣ ದಯವಿಟ್ಟು ನಾನು ಸುಮ್ಮನೆ ಒಂದ್ ನಿಮಿಷ ನಾನು ಮಾತಾಡ್ತೀನಿ. ಸಹಾಯಕವಾಗಿ ಮಹೇಶ್ ಕೂತ್ಕೊಳ್ಳಿ, ಸಹಾಯಕವಾಗಿ ಸ್ವಲ್ಪ ಮಹೇಶ್ ಕೂತ್ಕೊಳ್ಳಿ. ಕಾಕಾ ಕಾಲೇಲ್ಕರ್ ಅವರೇ ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರ ಬರೀತಾರೆ, ಇದನ್ನ ಇಂಪ್ಲಿಮೆಂಟ್ ಮಾಡಬೇಡಿ ಅಂತ. ಬಿಕಾಸ್ ಜಾತಿ ಆಧಾರದ ಮೇಲೆ ಇದು ಇದನ್ನ ನಾವು ಮೀಸಲಾತಿ ಕೊಟ್ಟಿರೋದ್ರಿಂದ ಇದನ್ನ ಮಾಡಬೇಡಿ ಅಂತ ಅವರೇ ಪತ್ರ ಬರೀತಾರೆ. ಕೊಡಬಾರ್ದು ಅನ್ನೋ ಮಾತನ್ನ ಕಾಕಾ ಕಲೇಲ್ಕರ್ ಒಪ್ಕೋತಾರೆ, ಸರ್ಕಾರ ಯಾಕೆ ಒಪ್ಕೊಳ್ತು ಅಂತ. ಸಂವಿಧಾನದಲ್ಲಿ ಸೋಷಿಯಲಿ ಎಜುಕೇಶನ್ ಅಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ನ ಐಡೆಂಟಿಫೈ ಮಾಡಿ ಅಂತ ಇರುವಾಗ ಜಾತಿ ಒನ್ ಆಫ್ ದ ಫ್ಯಾಕ್ಟರ್ ಅಂತ ಯಾಕೆ ಡಿಫೆಂಡ್ ಮಾಡ್ಕೊಳ್ಳಿಲ್ಲ? ಹೋಗ್ಲಿ, ಇವ್ರಿಗೆ ನೆಹರು ಸರ್ಕಾರಕ್ಕೆ ನಿಜವಾಗ್ಲೂ ಕಾಳಜಿ ಇದ್ದಿದ್ರೆ ಅಥವಾ ಕಾಂಗ್ರೆಸ್ ಸರ್ಕಾರಗಳಿಗೆ ನಿಜವಾಗ್ಲೂ ಕಾಳಜಿ ಇದ್ದಿದ್ರೆ 55 ರಿಪೋರ್ಟ್ ಬಂತು ರಿಜೆಕ್ಟ್ ಆಯ್ತು, ಇನ್ನೊಂದು ಆಯೋಗನ ನೇಮಕ ಮಾಡ್ತೀವಿ ಅಂತ ತೀರ್ಮಾನ ಮಾಡಿದ್ರು. ಇನ್ನೊಂದು ಆಯೋಗ ನೇಮಕ ಆಗಿದ್ದೆ ಯಾವಾಗ?
1977 22 ವರ್ಷಗಳ ನಂತರ ಸರ್ ಹೇಳ್ಬಿಡ್ತೀನಿ ಸರ್ ನನ್ನ ಸುಮ್ಮನೆ ಸುಳ್ಳು ರಾಂಗ್ ಇದೆಲ್ಲ ಕೊಡಬೇಡಿ ರಾಂಗ್ ಇನ್ಫಾರ್ಮೇಶನ್ ಎಲ್ಲ ಕೊಡಬೇಡಿ 79 ಮಂಡಲ್ ಕಮಿಷನ್ ಆದ್ದು ಕಾಕಾ ಕಲೇರ್ಕರ್ ವರದಿ ಆದ್ಮೇಲೆ 79 ನಲ್ಲಿ ಸೆಕೆಂಡ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಆಯ್ತು 80 ನಲ್ಲಿ ಅವರು ಇದು ಕೊಟ್ಟರು ರಿಪೋರ್ಟ್ ಕೊಟ್ಟರು ಅಲ್ಲಣ್ಣ ನಾನು 77 ಜನತಾ ಪಕ್ಷ ಅಧಿಕಾರಕ್ಕೆ ಬಂತು 78 ಮಂಡಲ್ ಕಮಿಷನ್ ನೇಮಕ ಆಯ್ತು 80 ವರದಿ ಕೊಡ್ತು ಜನತಾ ಸರ್ಕಾರ ಬಿದ್ದೋಗಿತ್ತು ಶ್ರೀಮತಿ ಇಂದಿರಾ ಗಾಂಧಿ ಅವರು ಅಧಿಕಾರಕ್ಕೆ ಬಂದ್ರು ಮಂಡಲ್ ಆಯೋಗದ ವರದಿಯನ್ನ ತೆಗೆದು ನೋಡ್ಲಿಲ್ಲ ಅದನ್ನ ಇದೆಲ್ಲ ಸಿದ್ದರಾಮಯ್ಯ ಅವ್ರಿಗೆ ಗೊತ್ತು ಗೊತ್ತಿಲ್ಲ ಅಂತ ಏನಿಲ್ಲ ಆದ್ರೆ ಅದನ್ನ ಜಾರಿ ಮಾಡಿದ್ ಯಾವಾಗ ಅಂದ್ರೆ ವಿ ಪಿ ಸಿಂಗ್ ಅವರು ಒನ್ಸ್ ಅಗೇನ್ ನಾನ್ ಕಾಂಗ್ರೆಸ್ ಗವರ್ಮೆಂಟ್ ಜಾರಿ ಮಾಡಲಿಲ್ಲ ಅವರು ಜಾರಿ ಆದದ್ದು ನರಸಿಂಹರಾಯರ ಕಾಲದಲ್ಲಿ ಅದ್ ಯಾಕೆ ಅಂತ ಹೇಳ್ತೀನಿ ಸರ್ ದಯವಿಟ್ಟು ಮಧ್ಯದ ನೀವು ಬಹಳ ನಾಲೆಡ್ಜ್ ಇರೋರು ನನ್ನನ್ನು ಹಿಂಗೆ ಇಂಟರ್ಪ್ರಿಟ್ ಮಾಡ್ಬಿಟ್ರೆ ಹಂಗೆ ಇಂಟರ್ಪ್ಟ್ ಮಾಡ್ಬಿಟ್ರೆ ನೋಡಿ ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ ಹೊರಡಿಸ್ತು ಆ ಎಕ್ಸಿಕ್ಯೂಟಿವ್ ಆರ್ಡರ್ನ ಹೊರಡಿಸ್ಲಿಕ್ಕೆ ಬೆಂಬಲ ಕೊಟ್ಟಿದ್ದು ಬಹುಜನ ಸಮಾಜ ಪಾರ್ಟಿಯ 3 MPಗಳು ಭಾರತೀಯ ಜನತಾ ಪಾರ್ಟಿ ಕಮ್ಯುನಿಸ್ಟ್ ಪಾರ್ಟಿ ಎಲ್ಲರೂ ಬೆಂಬಲ ಕೊಟ್ರು ಆಮೇಲೆ ಒಂದ್ ಸೆಕೆಂಡ್ ಹೇಳ್ತೀನಿ ಅದನ್ನ ಅದು ಇದು ಫ್ಯಾಕ್ಟ್ ಅದು ಆಮೇಲೆ ಅದು ಅದು ಸುಪ್ರೀಂ ಕೋರ್ಟ್ ಹೋಯ್ತು ಇಂದಿರಾ ಸಹನಿ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಹೋಯ್ತು ಸುಪ್ರೀಂ ಕೋರ್ಟ್ 27% ರಿಸರ್ವೇಷನ್ OBCಗಳಿಗೆ ಕೊಟ್ಟಿರೋದು ಸರಿ ಅಂತ ಹೇಳ್ತು ಅಷ್ಟೊತ್ತಿಗೆ PV ನರಸಿಂಹರಾವ್ ಸರ್ಕಾರ ಬಂದಿದ್ರು ಜಾರಿ ಮಾಡಿದ್ರು ಸೊ ಇಲ್ಲಿ ನಾನು ಏನು ಮನವಿ ಮಾಡ್ತಾ ಇದ್ದೀನಿ ಅಂತಂದ್ರೆ ನಮ್ಮನ್ನ SC/ST ಎವ್ರಿಬಡಿ ಇಸ್ ಟ್ರೈಯಿಂಗ್ ಟು ಟೇಕ್ ಅಡ್ವಾಂಟೇಜ್ ಆಫ್ ಅವರ್ ಕಮ್ಯುನಿಟೀಸ್ ಬಿಕಾಸ್ ನಮ್ಗೆ ನಾವು ಜಾಗೃತರಾಗಿದ್ದೀವಿ ನಮ್ಗೆ ಅರ್ಥ ಆಗ್ತದೆ ಎಲ್ಲಾನು ಈಗ ನಮ್ಮ ಮುಂದೆ ಇರ್ತಕ್ಕಂಥ ಸವಾಲೇನು ಅಂದ್ರೆ ಈ SC/ST ರಿಸರ್ವೇಷನ್ ಏನು ಇನ್ಕ್ರೀಸ್ ಆಗಿದೆ ಅದನ್ನ ಹೇಗೆ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಮಾಡಿಸ್ಕೊಂಡು ಇದನ್ನ ಉಳಿಸ್ಕೋಬೇಕು ಅನ್ನೋದಕ್ಕೆ ಇಡೀ ಸದನ ಎದ್ದು ನಿಂತು ಅದಕ್ಕೆ ಬೆಂಬಲ ಕೊಡಬೇಕು ಸರ್ಕಾರಕ್ಕೆ ಇದಕ್ಕೆ ಇದು ಕ್ರೆಡಿಟ್ ಯಾರಿಗೆ ಕೊಡ್ತಾರೋ ಜನ ತೀರ್ಮಾನ ಮಾಡಲಿ ಬಟ್ ಇಲ್ಲಿ ಉದ್ದಕ್ಕೂ ಇನ್ನೂ ಹಿಂದಕ್ಕೆ ಹೋದ್ರೆ ನಾನು ಬಹಳ ಬಹಳ ಸಮಯ ಹಿಡಿಯುತ್ತೆ 50 ಹಿಂದಕ್ಕೆ ಹೋಗ್ಬಿಟ್ರೆ ರಿಸರ್ವೇಷನ್ ನ ಯಾರ್ಯಾರು ವಿರೋಧ ಮಾಡಿದ್ದಾರೆ ಅಂತ ಅದು ದೊಡ್ಡ ಇತಿಹಾಸ ಆಗುತ್ತೆ ನಾನು ಹೋಗಲ್ಲ ಇರೋಣ ಒಂದ್ ನಿಮಿಷ ಅಣ್ಣ ಇರೋಣ ಮಾತಾಡ್ತೀರಿ ನಾನು ಒಂದೇ ಸಾರಿ ಮಾತಾಡ ದಯವಿಟ್ಟು ಸೊ ಅದರಿಂದ ದಯವಿಟ್ಟು ಶ್ರೀರಾಮುಲವರು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಏನಂತ ಒಪ್ಪಿಗೆ ಕೊಡಿ ಬಿಲ್ ಪಾಸ್ ಮಾಡ್ಕೊಡಿ ಪಾರ್ಲಿಮೆಂಟ್ ಅಲ್ಲಿ ನಾವು ಜಾರಿ ಮಾಡಿಸ್ಕೋತೀವಿ ಅಂತ ಅಧ್ಯಕ್ಷೆ ಅದು ಪಾಸ್ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದಾರೆ ಡೌಟ್ ಯಾಕೆ ಎಕ್ಸ್ಪ್ರೆಸ್ ಮಾಡ್ತಾ ಇದೀರಿ ಬಿಜೆಪಿ ಕೇಂದ್ರ ಸರ್ಕಾರ ರಿಸರ್ವೇಷನ್ ಪರ ಇದೆ ರಿಸರ್ವೇಷನ್ ಪಾಸ್ ಮಾಡ್ತಾರೆ SC/ST ಪ್ರೊಟೆಕ್ಟ್ ಮಾಡೋ ಕೆಲಸವನ್ನ ಮೊದಲಿಂದ ಮಾಡಿದ್ದಾರೆ ಅದನ್ನ ಮಾಡ್ತಾರೆ ದಯವಿಟ್ಟು ಯುನಾನಿಮಸ್ ಆಗಿ ಹೌಸ್ ಅದನ್ನ ಎಂಡಾರ್ಸ್ ಮಾಡಿ ಅವ್ರಿಗೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊಂಡು ಕೊನೆ ಸ್ಪೀಕರ್ ಸಿಟಿ ರವಿ ಲಾಸ್ಟ್ ಸ್ಪೀಕರ್ ಸಿಟಿ ರವಿ ಬಿಲ್ ಎಲ್ಲಿ ಮಂಡೆ ಆಯ್ತು 69 ಅಲ್ಲಿ ಚರ್ಚೆ ಮಾಡ್ತಾ ಇರೋದು ಬಿಲ್ ಮಂಡೆ ಐತೆ ಬಿಲ್ ಪಾಸ್ ಮಾಡಿ ಬಿಲ್ ಮಾಸ್ ಮಾಡಿ ಅಂತೀರವ್ರು ಎಲ್ಲಿ ಬಿಲ್ ಮಂಡೆ ಐತೆ ಬಿಲ್ 69 ಅಲ್ಲಿ ಚರ್ಚೆ ಮಾಡ್ತಾ ಇರೋದು ಅವರು ವಿರೋಧ ಪಕ್ಷದ ನಾಯಕರು ಈ ಸದನ ಬಿಲ್ ಮಂಡನೆ ಆಗಿಲ್ಲ ಪಾಸ್ ಮಾಡಿ ಪಾಸ್ ಮಾಡಿ ಪಾಸ್ ಮಾಡಿ ಇನ್ನೊಂದ್ಸತಿ ಚರ್ಚೆ ಮಾಡ್ತೀರ ಇದನ್ನ ಏ ಅಲ್ಲರಿ ಎರಡನೇ ಬಿಲ್ ಮಂಡನೆ ಆಗಿದೆ ಪಾಸ್ ಮಾಡಬೇಕು ಸಿಟಿ ರವಿ ಈ ಮಹೇಶ ಕೂತ್ಕೊಳ್ಳಿ ಮಹೇಶ್ ಸಭಾಧ್ಯಕ್ಷರೇ ಈ ಸದನ ಹೇಳಿ ಹೇಳಿ ಈ ಸದನ ಮೀಸಲಾತಿಗೆ ಸಂಬಂಧಪಟ್ಟಂತೆ ಬಹಳ ವಿವರವಾಗಿ ಚರ್ಚೆ ಮಾಡಿದೆ ಹಲವು ವಿಷಯಗಳನ್ನು ಬೆಳಕು ಚೆಲ್ಲುವ ಕೆಲಸನೂ ಕೂಡ ಮಾಡಿದೆ ಹಾಗಾಗಿ ಹಲವು ರೀತಿಯಲ್ಲಿ ಬೆಳಕು ಚೆಲ್ಲಿದೆ ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಈ ಸದನದ ಮೂಲಕ ತಮ್ಮ ಮೂಲಕ ವಿನಂತಿ ಮಾಡೋದೇನು ಅಂದರೆ ಯಾವುದೇ ತಪ್ಪು ಮಾಹಿತಿ ಕಡತದಲ್ಲಿ ಹೋಗಬಾರ್ದು ತಪ್ಪು ಮಾಹಿತಿ ಕಡತದಲ್ಲಿ ಹೋಗಬಾರ್ದು ಪ್ರಿಯಾಂಕ್ ಖರ್ಗೆ ಅವರು ಮಾತಾಡೋ ಸಂದರ್ಭದಲ್ಲಿ ಹಿಂದೂ ಕೋಡ್ ಬಿಲ್ನ್ನು RSS ವಿರೋಧ ಮಾಡ್ತು ಹೊರಗಡೆ ಅಂತ ಹೇಳಿದ್ದಾರೆ ನನಗಿರೋ ಮಾಹಿತಿ ಪ್ರಕಾರ ಆ ರೀತಿ ಯಾವುದೇ ವಿರೋಧವನ್ನು RSS ಮಾಡಿಲ್ಲ ಅವ್ರಿಗೇನಾದರೂ ದಾಖಲೆಗಳಿದ್ದರೆ ತಮಗೆ ಸಬ್ಮಿಟ್ ಮಾಡಬೇಕು ಅಂತ ವಿನಂತಿ ಮಾಡ್ತಾನೆ ಇಲ್ಲದೇ ಇದ್ರೆ ಅವ್ರು ಸಬ್ಮಿಟ್ ಮಾಡದೇ ಇದ್ರೆ ಕಡತದಿಂದ ಅದನ್ನು ತೆಗಿಬೇಕು ಅನ್ನೋದು ನನ್ನ ವಿನಂತಿ ಮಾನ್ಯ ಅಧ್ಯಕ್ಷರೇ ಹೋಗ್ಬಾರ್ದು ಇಲ್ಲ ಇಲ್ಲ ಅವ್ರ ತೆವಲಿಗೆ ನೀವು ತೀರ್ಮಾನ ಮಾಡಿಬಿಡಿ ಈ ಸದನದಲ್ಲಿ ನೀವು ಎಲ್ಲರಿಗೂ ಸಮಾನವಾಗಿ ಅವಕಾಶ ಕೊಡ್ತೀರಾ ಇಲ್ಲ ಅಂತ 20 ಅವ್ರಿಗೆ ಮಾತಾಡಕ್ ಕೊಟ್ಟಿ
ನಾವು ಎರಡು ಸೆಂಟೆನ್ಸ್ ಹೇಳಿದ್ದೆ ಅವರೆಲ್ಲರೂ ಮೈನಸ್. ಅವಕಾಶ ಬೇಕು ಇತಿಹಾಸ ಕೇಳಲಿಕ್ಕೆ ಮತ್ತೆ ಇವ್ರು ನಮ್ಮ ಹತ್ರ ಎಲ್ಲ ಹಿಂಗ್ ಮಾತಾಡ್ತಾರೆ. ನೆಹರು ಜಾರಿ ತರ್ತಾ ಇದಾರೆ ಅಂತ ಹೇಳಿದ್ದಾರೆ. ಮನುಸ್ಮೃತಿನ ಸಂವಿಧಾನ ಮಾಡಬೇಕು ಕೇಳಿದ್ದೇನೆ. ಈಗ ಅಧ್ಯಕ್ಷರೇ ಇಪ್ಪತ್ತು ನಿಮಿಷ ಕೊಡಿ ಮಾತಾಡ್ತೀನಿ, ಇಲ್ಲಾಂದ್ರೆ ಹೇಳಿದೀನಿ ಗೋಪಾಲ್ ಅವರೇ ಇವರು ಈಗ ಪ್ರೂವ್ ಮಾಡ್ತೀನಿ. ದಾಖಲೆ ಕೇಳಿದೆ, ನೀವು ದಾಖಲೆ ದಾಖಲೆಗಳು ಇಲ್ಲ ಮನೆದೇವ್ ಇಲ್ಲ ಅಧ್ಯಕ್ಷ ಸಮಯ ಕೊಟ್ಟರೆ ದಾಖಲೆ ಜೊತೆ ದಾಖಲೆ ಕೊಟ್ರೆ ಅಧ್ಯಕ್ಷರ ಮನೆದೇವ್ ಟೈಮ್ ಕೊಡಿ ಸಮಯ ಕೊಡ್ರಿ ಅವ್ರಿಗೆ. ಮಾಧುಸ್ವಾಮಿ ಈಗ ನೀವು ಮಾಧುಸ್ವಾಮಿ ಅವರು ಸಭಾಧ್ಯಕ್ಷರೇ ಈಗ ಉಳಿದು ಮೈಕ್ ಎಲ್ಲ ಬಂದ್ ಮಾಡಿ ಸಿಕ್ಸ್ಟಿ ನೈನ್ ಅಲ್ಲಿ ಕ್ಲಾರಿಫಿಕೇಶನ್ ಕೇಳಿ ಸಭಾಧ್ಯಕ್ಷರೇ. ಈಗ ಅವ್ರು ಕೇಳಿದ ಅವ್ರಿಗೆ ಇಪ್ಪತ್ತು ನಿಮಿಷ ಟೈಮ್ ಕೊಟ್ಟು ಸಮಾಧಾನದಲ್ಲಿ ಯಾರಾದ್ರೂ ನನ್ನ ಹತ್ರ ಏನಾದ್ರೂ ಹೇಳಿ ಕೇಳಿ ಮಾಡಿದ್ರೆ ನಾನು ಅದನ್ನೆಲ್ಲ ಸ್ವಲ್ಪ ಏನಾದ್ರು ಜೋಡಿಸಬಹುದು. ಎಲ್ಲ ಅವ್ರ ಮನಸ್ಸು ಇಷ್ಟೇ ಎಲ್ಲರೂ ಒದರ್ತಾ ಇಲ್ಲ ಒದರೋದು ನಾನು ಹೇಳೋದು ಮಾತಾಡ್ತಾ ಇರೋದಲ್ಲ. ಏನ್ ಮಾಡೋದು ಹಂಗೆ ಮಾಡ್ಕೊಂಡಿರ್ಲಿ ಅಂತ ಇರ್ತೀನಿ ಅಷ್ಟೇ. ಈಗ ಆಯ್ತು ನೀವು ಒಬ್ಬರೇ ಯಾಕೆ ಮಾತಾಡ್ತೀರಿ, ಇನ್ನೊಂದು ನಾಲ್ಕು ಜನ ಕೇಳಿ ಮಾತಾಡ್ಲಿಕ್ಕೆ. ಈಗ ಒಂದ್ ನಿಮಿಷ ನಿಮಗೆ ಅಬ್ಬಯ್ಯ ಒಂದ್ ನಿಮಿಷ ಪ್ರಿಯಾಂಕ್ ಪ್ರಿಯಾಂಕ್ ಇಲ್ಲಿ ನೋಡ್ರಿ ಒಂದ್ ನಿಮಿಷ ಕುತ್ಕೊಳ್ರಿ ಕುತ್ಕೊಳ್ರಿ ನಾನು ಹೇಳ್ತೇನೆ. ಈಗ ಸಿ ಟಿ ರವಿ ಅವರು ನನಗೇನು ಹೇಳಿದ್ರು ದಾಖಲೆಗಳನ್ನು ಏನಾದ್ರು ಕೊಟ್ರೆ ನೀವು ಅದನ್ನ ಕನ್ಸಿಡರ್ ಮಾಡಿ, ದಾಖಲೆ ಇಲ್ಲ ಅಂತ ಆದ್ರೆ ಅದನ್ನ ದಾಖಲೆಯಿಂದ ತೆಗೆದುಹಾಕಿ ಅಂತ ಅವ್ರು ಹೇಳಿದ್ದು ಇಷ್ಟು ನನಗೆ. ಇದಕ್ಕಿಂತ ಜಾಸ್ತಿ ನಾನೇನು ಅದನ್ನ ರೀಡ್ ಮಾಡಿಲ್ಲ ನಾನು. ಆಯ್ತು ನೀವು ಆಯ್ತು ತಡ್ರಿ. ಈಗ ನೀವು ನನ್ನ ಹತ್ರ ಸಮಯ ಕೇಳಿದರೆ ನನಗದು ಆ ಒಂದು ಗಂಟೆ ನಾನು ಇರಲಿಲ್ಲ ಇಲ್ಲಿ, ಬಟ್ ಎಲ್ಲ ಕೇಳ್ಕೊಂಡಿದ್ದೀನಿ ನಾನು ಅಲ್ಲಿ ಒಳಗೆ ಕೂತಿದ್ದೆ ಅಲ್ಲ. ನೀವು ನನಗೆ ಆಯ್ತು ಇದ್ರ ಬಗ್ಗೆ ಒಂದು ನಿಮಿಷ ಏನೋ ಹೇಳ್ತೀನಿ ಅಂದ್ರೆ ನಾನು ಸಮಯ ಕೊಡ್ತೀನಿ ನಿಮಗೆ ಹೇಳಿ. ನೀವು ಮತ್ತ ಅಬ್ಬಯ್ಯ ಒಂದು ಗೊತ್ತಿರೋಲ್ರಿ ಹೇಳಿದ್ರೆ ಕರೆಯೋದಿಲ್ಲ, ಯಾವ ಭಾಷೆಯಲ್ಲಿ ಹೇಳ್ಬೇಕ್ರಿ ನಿಮ್ಗೆ ಮತ್ತಿನ್ನು. ನಾನು ಹೇಳೋದು ಏ ನಾನು ಈ ಬಿಲ್ ತಗೋತೇನೆ ಇದೇ ನಮ್ಗೆ ಮಾಡಿದ್ರೆ ಏನು ಮನಸ್ಸೋ ಇಷ್ಟೇ ನಡ್ಕೊಳ್ಲಿಕ್ಕೆ. ಅಬ್ಬಯ್ಯ ಕುತ್ಕೊಳ್ರಿ ಅಬ್ಬಯ್ಯ ಕುತ್ಕೊಳ್ರಿ ಅಂದ್ರೆ ಕುತ್ಕೋಬೇಕು. ಈ ಪ್ರಿಯಾಂಕ ಈಗ ಏನ್ ಹಿಂಗೆ ಮಾತಾಡ್ಕೊಂಡಿದ್ರೆ ಯಾರು ಯಾರಿಗೆ ಹೇಳೋದ್ರಿ ಇದೆಲ್ಲ ಕಾಂಗ್ರೆಸ್. ಯಾರಿಗೆ ಇಪ್ಪತ್ತು ನಿಮಿಷ ಕೊಟ್ಟಿದ್ದೀನಿ ಅವಾಗ ಪೀಠ ಕೊಟ್ಟಿದ್ದ ಅಧ್ಯಕ್ಷರೇ ಯಾವಾಗ ಇಲ್ಲ ನೀವು ಕೇಳಿದ್ರಿ ಅಂತ ಹೇಳಿದ್ರಿ ಅಲ್ಲ ಸಭಾ ಮುಗಿತ್ರಿ ಇಲ್ಲ ಅಧ್ಯಕ್ಷರೇ ಈಗ ಮುಗಿದು ಈಗ ಕೊನೆಗೆ ಅವರು ಅದೆಲ್ಲ ನೀವ್ ಯಾವಾಗ ಎಷ್ಟೊತ್ತು ಮಾತಾಡಿದ್ರು ಸಿದ್ದರಾಮಯ್ಯ ಎಷ್ಟೊತ್ತು ಮಾಡಿದ್ರು ರಮೇಶ್ ಕುಮಾರ್ ಎಷ್ಟೊತ್ತು ಮಾತಾಡಿದ್ರು ಹಿಂಗೆಲ್ಲ ಲೆಕ್ಕ ಹಾಕೊಂಡು ಕೂತ್ಕೊಳ್ಳಿಕ್ ಆಗೋದಿಲ್ಲ. ಈಗ ಈಗ ನಾನು ಆರು ಗಂಟೆಗೆ ಆಗ್ತಾ ಇದೆ ಈಗ ಬಿಲ್ ಸಹಿತವಾಗಿ ನಾನು ಇದನ್ನ ಪಾಸ್ ಮಾಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ನಿಮಗ್ ಕೇಳ್ತಾ ಇದ್ದೆ ನಿಮ್ದು ಏನ್ ಹೇಳೋದಿದೆ ಪಾಯಿಂಟ್ ಹೇಳಿ ಅಂತ. ಸ್ಪಷ್ಟವಾಗಿ ಉತ್ತರ ನಾಳೆ ಕೊಡ್ತೀವಿ ಅವ್ರು ಮಾತಾಡ್ಲಿ ಸರ್. ನಮ್ಗೆ ಎರಡು ನಿಮಿಷ ಕೊಡಿ ಟೈಮ್ ಎರಡೇ ನಿಮಿಷ ಅಧ್ಯಕ್ಷರೇ. ಈಗ ಅಧ್ಯಕ್ಷರೇ ನಾನೇನ್ ಹೇಳ್ತಾ ಇದ್ದೀನಿ ಆರು ಗಂಟೆ ಒಳಗೆ ಚರ್ಚೆ ಮುಗಿಸೋದಾದ್ರೆ ನಾನು ಸಿದ್ಧ ಇದ್ದೇನೆ, ಇಲ್ಲ ಅಂದ್ರೆ ಗಮನ ಸೆಳೆಯುವ ಸೂಚನೆ ಇದನ್ನ ನಾನು ಲೇ ಮಾಡ್ಬೇಕಾಗತ್ತೆ. ಮತ್ತೆ ಆಮೇಲೆ ನನ್ನ ಮೇಲೆ ನೀವು ಇನ್ನೇನು ಹೇಳಬೇಡಿ ಅಷ್ಟೇ. ನಿಮಗೆ ಎಲ್ಲ ಕಾರ್ಯಕಲಾಪಗಳು ಆಗ್ಬೇಕು, ಅದು ಸಮಯದ ಮಿತಿ ಇರಬಾರದು ಅಂತ ಆದ್ರೆ ನಾನು ಹೇಗ್ ನಡೆಸೋದು ಅನ್ನೋದು ನನಗೆ ಹೇಳಿ ಒಂದ್ ಸ್ವಲ್ಪ. ಇಲ್ಲ ಇಲ್ಲ ಇವರು ಮಾತ್ರ ಮಾಡ್ತಾರೆ ಇವ್ರೆ ಕೆಲವು ಅಧ್ಯಕ್ಷ ಮೊದ್ಲೆ ಮಾಡಿದ್ರು ಸರಿ ಹೋಗೋದು ಅಧ್ಯಕ್ಷರೇ. ಈಗ ಕಂಟ್ರೋಲ್ ಮಾಡಕ್ ಹೋದ್ರೆ ನಾವು ಕೈ ಎತ್ಕೊಂಡ್ ಕೂತ ಇರೋದ ನಿಮಿಷ ಹೇಳಿ ಪ್ರಿಯಾಂಕ್ ಅಧ್ಯಕ್ಷರೇ.
ಮಾನ್ಯ ಸಿ ಟಿ ರವಿ ಅವರು ಏನ್ ಹೇಳಿದ್ರು, ಅಂಬೇಡ್ಕರ್ ಅವರು ಮತ್ತೆ ಕಾಂಗ್ರೆಸ್ ಅವ್ರ ಸಂಬಂಧ ಹೇಳಿದ್ರು, ಅದನ್ನು ಚರ್ಚೆ ಆಗ್ಲಿ. ಗಾಂಧೀಜಿ ಅವರು ಮತ್ತೆ ಅಂಬೇಡ್ಕರ್ ಅವ್ರ ಸಂಬಂಧನೂ ಚರ್ಚೆ ಆಗ್ಲಿ. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಬೇಟ್ಸ್ ಅಲ್ಲಿ ಏನೇನಾಯ್ತು ಇತಿಹಾಸ ಅದನ್ನು ಚರ್ಚೆ ಆಗ್ಲಿ. ಹಿಂದೂ ಕೋಡ್ ಬಿಲ್ ಬಂದಾಗ ಅಥವಾ ಸಂವಿಧಾನವನ್ನ ಲೋಕಾರ್ಪಣೆ ಮಾಡುವ ಸಂದರ್ಭದಲ್ಲಿ ಏನೇನ್ ಚರ್ಚೆ ನಡೀತು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ನಲ್ಲಿ ಅದನ್ನು ಚರ್ಚೆ ಆಗ್ಲಿ. ಆ ಸಂದರ್ಭದಲ್ಲಿ ರಾಮ್ಲೀಲಾ ಮೈದಾನದಲ್ಲಿ ಈ ತತ್ವವನ್ನ ಈ ತತ್ವದ ವಿರುದ್ಧ ಇರುವವರು 150 ಪ್ರೊಟೆಸ್ಟ್ ಮಾಡಿದ್ರ ಇಲ್ಲ ಇತಿಹಾಸದಲ್ಲಿ ಮಾಡಿದ್ರು. ಸಂವಿಧಾನವನ್ನ ಸುಟ್ರ ಇಲ್ಲ ಸುಟ್ರು. ಮನುಸ್ಮೃತಿನೇ ಸಂವಿಧಾನ ಆಗ್ಬೇಕು ಅಂತ ಹೇಳಿದ್ರ ಹೇಳಿದ್ರು. ಮತ್ತೆ ಮಹರ್ಷಿ ನೆಹರು ಅವರು ರಿಷಿ ಅಂಬೇಡ್ಕರ್ ಅವರು ನಮ್ಮ ವೇದಗಳನ್ನ ಮುಳುಗಿಸ್ಬಿಟ್ಟು ಯಾವ್ದೋ ಒಂದು ಸಂವಿಧಾನವನ್ನ ತಂದ್ಬಿಟ್ಟು ನಮ್ಗೆ ಅವಮಾನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದು ನಿಜನ ಇಲ್ಲ ನಿಜ? ದೀಸ್ ಆರ್ ಆಲ್ ಫ್ಯಾಕ್ಟ್ಸ್. ಇದಕ್ಕೆ ಯಾವ್ದು ದಾಖಲೆ ಬೇಕು? ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್ ನೀವೇನ್ ನೋಡಿ ತೆಗೆದು ನೋಡ್ಬಿಡಿ. ಅವಾಗ ನೀವು ವಿಲ್ ಯು ಅಪೊಲಜೈಸ್ ಟು ಮೀ? ಏನ್ ಸರ್ ನೀವ್ ಹೇಳ್ತಾ ಇದ್ರಲ್ಲ. ಆಮೇಲೆ ಒಂದ್ ನಿಮಿಷ ಸರ್ ನೋಡಿ, ಆರ್ ಎಸ್ ಎಸ್ ಇದು ಎಸ್ ಆರ್ ಎಸ್ ಎಸ್ ಐಡಿಯಾಲಜಿ. ಸತ್ಯ ಇತಿಹಾಸ ದಾಖಲೆಗಳು ಇದೆ. ಅಂಬೇಡ್ಕರ್ ಅವರು ಸಾವರ್ಕರ್ ಅವ್ರ ಬಗ್ಗೆ ಏನ್ ಹೇಳಿದ್ರು ಅದನ್ನು ಚರ್ಚೆ ಆಗ್ಲಿ. ಮೀಸಲಾತಿ ವಿರೋಧಿ ಯಾರಂತ ಅದನ್ನು ಚರ್ಚೆ ಆಗ್ಲಿ ಬೇಕಿದ್ರೆ. ಇವತ್ತು ಏನ್ ನಾವೆಲ್ಲ ಪ್ರಾರಂಭ ಮಾಡಿದ್ದು ಸರ್ ಅಲ್ಲಿ ಅಲ್ಲಿ ಪ್ರಾರಂಭ ಮಾತಾಡ್ತೀರಿ? ನೀವ್ಯಾಕೆ ಮಾತಾಡಿದ್ರಿ? ನಮ್ಮೇಲೇನಿಗೆ ಸಿಟ್ಟ ಹೇಳ್ತಾ ಇದೀರ? ಅಲ್ಲ ಸರ್ ಈಗ ಈಗ ಇತಿಹಾಸ ನೋಡಿ ರಾಮ ಜಯ ಸರ್ ಏನ್ ಹೇಳಿದಾರೆ ರಿಸರ್ವೇಶನ್ ಬಗ್ಗೆ. ಇದೇ 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 ಸಾವರ್ಕರ್ ಅವರು ಬಾಬಾ ಸಾಹೇಬ್ ವಿರುದ್ಧ ಇರ್ಲಿಲ್ವ ಅಧ್ಯಕ್ಷ ಅಂಬೇಡ್ಕರ್ ಅವರು? ಒಂದ್ ನಿಮಿಷ ಪ್ರಿಯಾಂಕ್, ಈಗ ಬಹಳ ಸಿಂಪಲ್ ಆಗಿ ರವಿ ಅವರು ತಮ್ಮ ಅಬ್ಜೆಕ್ಷನ್ ಅನ್ನ ರೇಸ್ ಮಾಡಿದ್ದಾರೆ. ಸಮಾಧಾನದಲ್ಲಿ ಕೇಳ್ರಿ ಸಂಸದೀಯ, ಇಲ್ಲ ನೋಡ್ರಿ ಒಂದ್ ನಿಮಿಷ, ಸಂಸದೀಯ ವ್ಯವಸ್ಥೆಯಲ್ಲಿ ಪರಸ್ಪರ ಹೇಳಿ ಕೇಳಿ ಮಾಡೋದಕ್ಕೆ ಅವಕಾಶ ಇಟ್ಕೊಳ್ರಿ. ಸಂಸದೀಯ ವ್ಯವಸ್ಥೆಯಲ್ಲಿ ಪರಸ್ಪರ ಹೇಳಿ ಕೇಳಿ ಮಾಡೋ ಅವಕಾಶ ಇಟ್ಕೊಳ್ರಿ. ನಾನ್ ನಿಮ್ ಕೇಳ್ತಿದ್ದೀನಿ, ನೀವು ಉಳಿದಿದ್ದೆಲ್ಲ ಹೇಳಿದ್ದನ್ನು ನಾನು ಕೇಳಿಸ್ಕೊಂಡಿದ್ದೀನಿ. ರವಿ ಅವರು ಈ ಮತ್ತೆ ಮಧ್ಯದಲ್ಲಿ ಮಾತನಾಡಿ ಹೇಳಿದ್ದೇನು ಅಂದ್ರೆ, ಆರ್ ಎಸ್ ಎಸ್ ಅನ್ನೋದನ್ನ ನೀವು ಬಳಸಿದಿರಿ ಈ ಘಟನೆಗಳಲ್ಲಿ. ಆರ್ ಎಸ್ ಎಸ್ ನ ಬಗ್ಗೆ ನಿಮ್ಗೆ ಏನಾದ್ರು ದಾಖಲೆ ಇದ್ರೆ ಕೊಡಿ ಅಂತ ಮತ್ತೊಮ್ಮೆ ಕೇಳಿದ್ದಾರೆ. ನಿಮ್ದೇನು ಹೇಳಿ ಅಧ್ಯಕ್ಷರೇ? ದಾಖಲೆಗಳೇನ್ ಇಟ್ಕೊಂಡು ಓಡಾಡ್ತೀವ? ಅಧ್ಯಕ್ಷರು ಅವ್ರು ಕೇಳಿದ್ದಾರೆ, ರವಿ ಅವರು ಅವ್ರಿಗೂ ಗೊತ್ತಿದೆ, ಆದ್ರೂ ಅದನ್ನ ಕೇಳಿದ್ದಾರೆ. ಅದು ಅಧ್ಯಕ್ಷರು ಯಾವ ಡಾಕ್ಯುಮೆಂಟ್ ಬೇಕಂತಾರ ಅದನ್ನ ಕಳಿಸ್ಕೊಡ್ತೀನಿ ಸರ್. ಅದಕ್ಕೇನಿದೆ ಕಳಿಸ್ಬಿಟ್ಟು ಅದಾದ್ಮೇಲೆ ಏನು ಸರ್, ನಾನು ಕೊಟ್ಟಾದ್ಮೇಲೆ ಏನಾಗುತ್ತೆ ನೋಡೋಣ. ಆಮೇಲೆ ನೋಡೋಣ, ಕೊಡಿ ಕೊಡಿ.
ಅದು ದಾಖಲೆಯಲ್ಲಿ ಇರಬೇಕು ಬೇಡ ಅಂತ ನಾನು ನಿರ್ಧರಿಸ್ತೀನಿ. ತಯಾರಿದ್ದೀನಿ ಅಧ್ಯಕ್ಷರೇ. ಆರ್ ಎಸ್ ಎಸ್ ಅವರು ಸಂವಿಧಾನ ವಿರೋಧಿ ಚಟುವಟಿಕೆಗಳು ಮಾಡಿದಾರ ಇಲ್ಲ ಅಂತ ದಾಖಲಾ ಸಮೇತ ಕೊಡ್ತೀನಿ. ಪ್ರಿಯಾಂಕ್ ಒಂದು ಹೇಳ್ತೀನಿ, ಸಿಂಪಲ್ ಆಗಿದೆ, ನೀವು ಅದನ್ನ ನಾನು ಕೊಡ್ತೀನಿ ಅಂತ ಹೇಳಿದ್ರಿ, ಕೊಡ್ರಿ, ನಾನು ಅದನ್ನು ಪರಿಶೀಲಿಸ್ತೇನೆ. ಅವ್ರ ಬೇಡಿಕೆ ಇರೋದೇನು, ನೀವು ಹೇಳಿರೋದಕ್ಕೆ ಸತ್ಯವಾದ ದಾಖಲೆ ಇದ್ರೆ ಕಡತದಲ್ಲಿ ಇರಲಿ, ಅದು ಅವರು ಸಫಿಶಿಯಂಟ್ ದಾಖಲೆ ಕೊಡ್ಲಿಲ್ಲ ಅಂತ ಆದ್ರೆ ಕಡತದಿಂದ ತೆಗೆಸ್ರಿ, ಇಷ್ಟೇ ಅವರದಿರೋದು. ನೀವು ಕೊಟ್ಟಿರೋ ದಾಖಲೆಯನ್ನು ಆಧರಿಸಿ ಕಡತದಲ್ಲಿ ಇರಬೇಕೋ ಬೇಡ ನಾನು ನಿರ್ಧಾರ ಮಾಡ್ತೀನಿ, ಕೊಡಿ ನೀವು ಅದನ್ನ. ಅಧ್ಯಕ್ಷರೇ, ಅವರೇ ಒಂದು ನಿಯಮ ನಮಗ್ ಒಂದ್ ನಿಯಮ ಮಾಡ್ತೀರಾ, ಎಷ್ಟೆಲ್ಲಾ ಮಾತಾಡ್ತಾರೆ. ಎಲ್ಲೆಲ್ಲೋ ಮಾತಾಡಿ, ಮಾತಾಡ್ಬೇಡಿ ಎಲ್ಲೆಲ್ಲೋ. ರವಿ ಅವ್ರು ಹೇಳಿದ್ದನ್ನ ದಾಖಲೆ ಕೇಳ್ರಿ ಅಧ್ಯಕ್ಷರು, ಅವ್ರದ್ದು ನಾವು ಈಗ ಅಧ್ಯಕ್ಷರೇ ಎರಡು ದಾಖಲೆ ಈಗ ನನಗೆ ದಾಖಲೆ ಕೇಳ್ತಾ ಇದ್ರೆ ನಾನು ಕೇಳಿದ್ದೀನಿ. ಈಗ ಕಾಂಗ್ರೆಸ್ ಅವರು ಅಂಬೇಡ್ಕರ್ ಅವ್ರಿಗೆ ಸೋಲ್ಸಿದಾರೆ ಅಂತ ಹೇಳ್ತಾರೆ. ಕಾಂಗ್ರೆಸ್ ಮೀಟಿಂಗ್ ಪ್ರೊಸೀಡಿಂಗ್ಸ್ ದಾಖಲೆ ಇದೆ. ಅಧ್ಯಕ್ಷ ಪ್ರೂಫ್ ಬರೇ ನಮ್ಮ ಮೇಲೆ ಅದನ್ನು ಕೊಡ್ಲಿ. ಕಾಂಗ್ರೆಸ್ನವರು ಏನೇನ್ ಹೇಳಿದ್ದಾರೆ, ಏನೇನ್ ಮಾಡಿದ್ದಾರೆ ಅಂಬೇಡ್ಕರ್ ಅವರ ವಿರುದ್ಧ ಸೋಲ್ಸಕ್ಕೆ ಮಾಡಿದ್ರೆ ಕಾಂಗ್ರೆಸ್ ಏನೇನ್ ಪ್ರೊಸೀಡಿಂಗ್ಸ್ ಇದೆ ತಂದಿಡಿ. ಅಧ್ಯಕ್ಷ ತಂದಿಡಿ, ಯಾರು ಬೇಡ ಅಂತಿದ್ದಾರೆ. ನಾನು ದಾಖಲೆ ಒಪ್ಪಿಸ್ತೀನಿ ಒಂದ್ ಷರತ್ತಿನ ಮೇಲೆ. ಈಗ ನಾನ್ ದಾಖಲೆ ಒಪ್ಪಿಸ್ತೇ ಇದ್ರೆ ನಾನ್ ಪಾರ್ಟಿ ಬಿಡ್ತೀನಿ. ನಾನ್ ದಾಖಲೆ ಒಪ್ಪಿಸಿದ್ರೆ ಅಂದ್ರೆ ಏನ್ ದಾಖಲೆ, 1952 ನಲ್ಲಿ ಕಾಂಗ್ರೆಸ್ ಅಂಬೇಡ್ಕರ್ ವಿರುದ್ಧ ಅಭ್ಯರ್ಥಿ ಹಾಕಿದ್ದಕ್ ದಾಖಲೆ, ಅವ್ರು ಸೋಲ್ಸಿದ್ದಕ್ ದಾಖಲೆ, ಜವಾಹರ್ಲಾಲ್ ನೆಹರು ಅನ್ನದಾನಿ ಶಿವಲಿಂಗೇಗೌಡ್ರೆ, ಅನ್ನದಾನಿ ಒಂದ್ ನಿಮಿಷ ಏನೋ ಹೇಳ್ತಾರಂತೆ ಕೇಳಿ ಅಂತ ಹೇಳಿದೆ, ಅದಾಮೇಲೆ ನೋಡೋಣ ಅವ್ರದಾಗಿ. ಮನೆ ಅಧ್ಯಕ್ಷರೇ, ಇಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ನಾವು ರಾಷ್ಟ್ರೀಯ ಪಕ್ಷ ಅಲ್ಲ, ನಾವು ಪ್ರಾದೇಶಿಕ ಪಕ್ಷದವರು.